ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ನಿಮಿತ್ತ, ಪೂಜ್ಯ ದೇವಿಯವರ ನಿಮಿತ್ತ ಈ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರ. ಮಂಕುತಿಮ್ಮನ ಕಗ್ಗ ಎರಡು ಮೂರು ವಾರದ ಹಿಂದೆ ಮುಗಿಸಿತ್ತು, ಇವತ್ತು ಮುಂದಕ್ಕೆ ಹೋಗಬೇಕು. ಆ ಮುಂದುವರಿದ ಭಾಗಕ್ಕೆ ಏನು ಶೀರ್ಷಿಕೆ ಅಂತ ಹೇಳ್ತೀನಿ. ಅದಕ್ಕೆ ಮುನ್ನ ಗ್ರಂಥ ಭಾಗದ ಒಂದು ದಿವ್ಯತೆಯನ್ನು, ಒಂದು ಪ್ರಾರ್ಥನಾ ಮಂತ್ರವನ್ನು ಹೇಳೋಣ. ತದನಂತರ ಇವತ್ತಿನ ಕಗ್ಗದ ಭಾಗಕ್ಕೆ ಹೋಗೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಳಂ ಅಳ್ತೀಂ ನಂಬಿಹುದೋ ಆ ವಿಚಿತ್ರಕ್ಕೆ ನಲಿಸೋ ಮಂಕುತಿಮ್ಮ ನಾನೂರ ಎಪ್ಪತ್ನಾಲ್ಕು ವಿದ್ಯುದನು ನಿಲ್ಲಿಪುದೆ ನರನ ಮೃತ್ಯುಂಜಯತೆ ಶುದ್ಧಿ ಸದೆನ ಬದರೆಯ ಮರ ಮರಳಿ ಮಳೆಯಿಂದ ಗದ್ದೆ ಕೊಯ್ಲಾಗೆ ಮೊಗೊಳ್ದದು ಬೆಳೆಯ ಕೊಡದಿಹುದೇ ಬಿದ್ದ ಮನೆಯನ್ನು ಕಟ್ಟೋ ಮಂಕುತಿಮ್ಮ ಬಿದ್ದುದನು ನಿಲ್ಲಿಪುದೆ ನರನ ಮೃತ್ಯುಂಜಯತೆ ಶುದ್ಧಿಸದೆನ ಬದರೆಯ ಮರ ಮರಳಿ ಮಳೆಯಿಂ ಗದ್ದೆ ಕೊಯ್ಲಾಗೆ ಮಗುಳ್ದದು ಬೆಳೆಯ ಕೊಡದಿಹುದೇ ಬಿದ್ದ ಮನೆಯನ್ನು ಕಟ್ಟೋ ಮಂಕುತಿಮ್ಮ ಈ ಇವತ್ತಿನ ಈ ಐದು ಕಗ್ಗದ ಭಾಗಕ್ಕೆ ನರನ ಮೃತ್ಯುಂಜಯತೆ ಅಂತ ಶೀರ್ಷಿಕೆ. ಅಂದರೆ ತಲೆಬರಹ, ನರನ ಮೃತ್ಯುಂಜಯತೆ. ಈಗ ನೋಡಿ, ಈ ಜಗತ್ತಲ್ಲಿ ನಾವು ಎರಡು ರೀತಿಯ ಉಪಾಯವನ್ನು ನೋಡ್ತೀವಿ. ಒಂದು ಜೀವನೋಪಾಯ, ಇನ್ನೊಂದು ಆತ್ಮೋಪಾಯ. ಜೀವನೋದ್ಧಾರ, ಆತ್ಮೋದ್ಧಾರ, ಎರಡು ಪದಗಳನ್ನು ನೀವೆಲ್ಲ ಕೇಳಿರ್ತೀರಿ, ಸಾಮಾನ್ಯವಾಗಿ ಎಲ್ಲ ಕಡೆ ಅಲ್ಲಿ ಇಲ್ಲಿ ಕೇಳಿರ್ತೀರಿ ಅಥವಾ ಓದಿರ್ತೀರಿ. ಅಂದ್ರೆ ಜೀವನ ಉದ್ಧಾರ, ಜೀವನೋದ್ಧಾರವು ಆತ್ಮೋದ್ಧಾರಕ್ಕೆ ದಾರಿ, ಮಾರ್ಗ. ಅದರಿಂದ ಮಾರ್ಗ ನಮಗೆ ಬಹಳ ಮುಖ್ಯ. ಅಂದ್ರೆ ಜೀವನ ಮಾರ್ಗ ಬಹಳ ಮುಖ್ಯ. ಅದಕ್ಕೆ ಆತ್ಮೋದ್ಧಾರ, ಆತ್ಮೋದ್ಧಾರ ಅನ್ನುವುದು ಗುರಿಯಾದರೆ ಜೀವನೋದ್ಧಾರ ಅನ್ನೋದು ದಾರಿ. ಅದರಿಂದ ಇಲ್ಲಿ ಜೀವನ ಜೀವನ ಅಂತ ಶುರುವಾದಾಗ ಎಲ್ಲ ಕೂಡ ನಮ್ಗೆ ಅರ್ಥ ಆಗಬೇಕಾಗಿದ್ದು, ಪ್ರತಿಯೊಬ್ಬ ನರನು ಯಾವಾಗಲೂ ಕೂಡ ಯಾತಕ್ಕೆ ಪ್ರಯತ್ನ ಪಡ್ತಾನೆ ನೋಡಿ. ಇವತ್ತು ಪೂರ್ತಿ ಪ್ರಯತ್ನದ ಬಗ್ಗೆ ಹಿಂದಿನ ಕಾಲದಲ್ಲಿ ಏನು ಪುರುಷಾರ್ಥ ಅಂತ ಹೇಳ್ತಾ ಇದ್ರು, ಅದು ಮನುಷ್ಯನ ಮರಳಿ ಮರಳಿ ಮಾಡುವ ಪ್ರಯತ್ನ, ಪುರುಷ ಪ್ರಯತ್ನವೇ ಪುರುಷಾರ್ಥ. ಅದರಿಂದ ಇಲ್ಲಿ ಏನು ಜೀವನ ಉದ್ಧಾರ ಅಂತ ನಾವು ಏನ್ ಹೇಳ್ತಾ ಇದೀವಿ, ಬದುಕಿನಲ್ಲಿ ಮನುಷ್ಯ ಪ್ರತಿ ದಿನವೂ ಯಾತಕ್ಕಾಗಿ ಹೊತಾಡ್ತಾ ಇದ್ದಾನೆ, ಬದುಕಿರುವುದಕ್ಕಾಗಿ, ಬದುಕುವುದಕ್ಕಾಗಿ ಹೋರಾಟ ಹೊದಲ್ವ. ಜೀವನ ದರ್ಶನ ಏನು, ಪ್ರತಿಯೊಬ್ಬ ಮನುಷ್ಯನು ಬದುಕಬೇಕು, ಬದುಕಬೇಕು ಅಂತ ತಾನೇ ಎಲ್ಲ ಮಾಡೋದು. ಮನುಷ್ಯನ ಆಲೋಚನೆಗಳೆಲ್ಲ, ಮನುಷ್ಯನ ಮಾತುಗಳೆಲ್ಲ, ಮನುಷ್ಯನ ಕ್ರಿಯೆಗಳೆಲ್ಲ ಯಾತಕ್ಕಾಗಿ, ಬದುಕುವುದಕ್ಕಾಗಿ. ನರನ ಮೃತ್ಯುಂಜಯತೆ ಅಂದ್ರೆ ಮೃತ್ಯು ಅಂದ್ರೆ ಸಾವು, ಸಾವನ್ನ ಗೆದೆಯುವುದು ಅಂದ ಅರ್ಥ ಏನಂತ, ಸಾವನ್ನ ಗೆದೆಯುವುದು ಅಂದ್ರೆ ಪ್ರತಿ ಸಲವೂ ಕೂಡ ಮನುಷ್ಯ ಯಾಕೆ ಸಾಯ್ತಾ ಇದ್ದಾನೆ, ಬದುಕುವುದಕ್ಕಾಗಿ ಸಾಯ್ತಾ ಇದ್ದಾನೆ. ಈ ತರ ಅರ್ಥೈಸ್ಬೇಕು ದಿನ. ಇದೊಂದು ಫುಲ್ ಸಮನ್ವಯ ತತ್ವ. ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ, ಮನುಷ್ಯ ಬದುಕಿರುವವರೆಗೂ ಕೂಡ ಈ ಜೀವನವನ್ನ ಏನಾದರೂ ಮಾಡಿ ಇದನ್ನು ಯಾವಾದರೂ ಉದ್ದಕ್ಕೆ ನಿಲ್ಲಿಸಬೇಕು ಅಂತ ಸದಾ ಪ್ರಯತ್ನ ಮಾಡ್ತಾನೇ ಇರ್ತಾನೆ. ಪ್ರಯತ್ನಶೀಲನಾಗಿದ್ದಾನೆ, ಉದ್ಯೋಗಸ್ಥನಾಗಿದ್ದಾನೆ, ಚಿಂತನಶೀಲನಾಗಿದ್ದಾನೆ, ಪ್ರಯೋಗಶೀಲನಾಗಿದ್ದಾನೆ, ಆಗಿರಬೇಕು. ಆಗಿದ್ದರೇನೆ ಈ ಜಗತ್ತು ಯಾವಾಗಲೂ ಒಂದು ಲಕ್ಷಣ ಕಾಣುತ್ತೆ. ಪ್ರತಿ ದಿನ ಏನಾದರೂ ಮನುಷ್ಯ ಮಾಡ್ತಾನೆ ಇರ್ತಾನೆ. ಮೊದಲು ಬದುಕಿಗಾಗಿ ಹೋರಾಟ, ಸಾವಿಗಾಗಿ ಅಲ್ಲ. ಸಾವಿಗೆ ಹೋರಾಟ ಮಾಡಬೇಕಾದ ಅವಶ್ಯಕತೆ
ಹೌದಲ್ವ? ಸಾವು ನಾವು ಸಾಯ್ಬೇಕು ಅಂತ ಯಾರಾದ್ರೂ ಪ್ರಯತ್ನ ಪಡ್ಬೇಕಾ? ಸುಮ್ಮನೆ ಇದ್ರೂ ಒಂದೇ ಸಾಯ್ತೀವಿ. ಆದ್ರೆ ಪ್ರತಿ ಕ್ಷಣನ ಹೋರಾಡೋದು ಯಾಕೆ? ಬದುಕಕ್ಕೆ. ಈ ಬದುಕಬೇಕು, ಇರಬೇಕು, ಇರಬೇಕು. ಯಾತಕ್ಕಿರ್ಬೇಕು? ಯಾತಕ್ಕಿರ್ಬೇಕು ಅಂದ್ರೆ ಜೀವನ ಮಾಡೋದಕ್ಕೆ. ಯಾಕೆ ಜೀವನ ಮಾಡಬೇಕು? ಜೀವನದ ಉದ್ಧಾರವೇ ಆತ್ಮೋದ್ಧಾರಕ್ಕೆ ದಾರಿ. ಇದು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಮನುಷ್ಯ ಶರೀರದಲ್ಲಿ ಜೀವವು ಅದರ ನಿಜವಾದ ಸ್ವರೂಪದೆಡೆಗೆ ದಿನನಿತ್ಯ ಪ್ರಯಾಣ ಮಾಡ್ತಾ ಇರತ್ತೆ. ಅದಕ್ಕೆ ಅರಿವಿಲ್ಲದಂತೆ ಅಜ್ಞಾನದಲ್ಲಿ ನಡೀತಾ ಇದ್ರು ಕೂಡ ಜ್ಞಾನದೆಡೆಗೆ, ಬೆಳಗಿನಿಂದ ಬೆಳಕಿನೆಡೆಗೆ ಅಂತ ಏನು ನಮ್ಮ ತತ್ವವಾಗ ಹೇಳುತ್ತೆ ಹಾಗೆ. ಅದರಲ್ಲಿ ಯಾವುದೂ ದೋಷ ಇಲ್ಲ. ಪ್ರತಿಯೊಂದು ಮನುಷ್ಯ ಮಾಡ್ತಾನೇ ಇದ್ದಾನೆ, ಯಾತಕ್ಕಾಗಿ ಅಲ್ವಾ? ಸರ್ವೇವಲ್ ಸರ್ವೇವಲ್ ಅದಲ್ವಾ? ಅವಾಗ ಸರ್ವೇವಲ್ ಏನಿರುತ್ತ, ಅವನು ಫಿಟ್ನೆಸ್ಟ್ ಆಗ್ಬೇಕು ಸರ್ವೇವಲ್ ಅಲ್ಲಿ. ಎಲ್ಲರಿಗಿಂತ ನಾನು ಮೇಲಿನಿರ್ಬೇಕು, ಇದೆಲ್ಲದಕ್ಕಿಂತಲೂ ಮೇಲಿನಾದ ಯಾವುದೋ ಅದು ನಾನು ಅಂತ ಗೊತ್ತಾಗುವವರೆಗೂ ಈ ಜೀವನೋಪಾಯವನ್ನು ಅವನು ನಿಲ್ಲಿಸೋದೇ ಇಲ್ಲ. ಅದರಿಂದ ನರನ ಮೃತ್ಯುಂಜಯತೆ ಅಂದ್ರೆ ಪ್ರತಿನಿತ್ಯದ ಪ್ರಯತ್ನವನ್ನ ಮೃತ್ಯುಂಜಯತೆ ಅಂದ್ರೆ ಅವನು ಎಂದೂ ಕೂಡ ಸೋಲನ್ನ ಒಪ್ಪಿಕೊಳ್ಳುವುದಿಲ್ಲ. ಏನನ್ನಾದರೂ ಜಯಿಸುತ್ತೇನೆ, ಏನೋ ಒಂದು ಜಯಿಸುವುದಕ್ಕಿದೆ ಬದುಕಿನಲ್ಲಿ ಅಂತ ಅನ್ಕೊಳ್ತಾನೆ ಇರ್ತಾನೆ, ಹೌದಲ್ವಾ? ಆದ್ರೆ ನಿಜದ ಅರ್ಥದಲ್ಲಿ ಇಲ್ಲಿ ಗೆಲುವು ಸೋಲು ಅನ್ನೋದು ಯಾವ ಬದುಕಿನಲ್ಲಿ, ಮನುಷ್ಯನ ಬದುಕಿನಲ್ಲಿ ಇರೋದಿಲ್ಲ, ಹೌದಲ್ವಾ? ಯಾಕಿರೋದಿಲ್ಲ? ಅದು ಇಲ್ಲ, ಅದರಿಂದ ಇರುವುದಿಲ್ಲ. ಆದರೆ ಇವನವನೇ ಹಾಕಿಕೊಂಡಿರತಕ್ಕಂಥ ಚೌಕಟ್ಟುಗಳಲ್ಲಿ, ತನ್ನ ಬದುಕಿನ ಆಯಾಮಗಳಲ್ಲಿ, ಆಯುಷ್ಯದಲ್ಲಿ ಯಾವ ಯಾವುದನ್ನು ಬೇರೆಯವರಿಗೆ ಹೋಲಿಸಿಕೊಳ್ಳುತ್ತಾ ಉತ್ತಮವೆಂದು ಗೆದ್ದೇನೆಂದು ಮತ್ತೆ ಸೋತೇನೆಂದು ಅಳುವ ನಗುವ ಎಲ್ಲ ತುಂಬರಾಟಗಳನ್ನು ಮಾನವ ಶರೀರದಲ್ಲಿ ಜೀವ ಮಾಡುತ್ತದೆ. ಆದರೆ ಇಲ್ಲಿ ನಿಜವಾಗಲೂ ಕೂಡ ಯಾರು ಸೋಲುವ, ಯಾರು ಗೆಲ್ಲುವ ಪ್ರಶ್ನೆಯೇ ಇರುವುದಿಲ್ಲ. ಏಕೆ ಇರುವುದಿಲ್ಲ? ಏಕೆಂದರೆ ಎಲ್ಲವೂ ಕಾಲದಿಂದ ಏನಾಗಿರುತ್ತೆ, ಪರಿಚ್ಛಿನ್ನವಾಗಿರುತ್ತದೆ. ಎಲ್ಲವೂ ಆಯಾ ಕಾಲದಲ್ಲಿ ಮುಗಿದು ಹೋಗುವಂಥವರು. ಯಾವುದು ಮುಗಿದು ಹೋಗುವಂಥದ್ದೋ ಅದರಲ್ಲಿ ಯಾವುದೇ ಗೆಲುವು ಅಥವಾ ಸೋಲು ಅನ್ನುವುದು ಠಿಕಾಣಿ ಇರುವುದಿಲ್ಲ, ನಿಶ್ಚಿತವಾಗಿರೋದಿಲ್ಲ. ಯಾವುದೋ ಒಂದು ದಿವಸ ಮುಂದೆ ಆದರೆ ಸರಿ, ಟಿ ವಿ ಹಾಕಿ ಅದು ರಾತ್ರಿ ಬರ್ತಾನೆ ಇರುತ್ತೆ, ಆಮೇಲೆ ಇವ್ರಿಗೆಲ್ಲ ಆಡ್ತಾನೆ ಇರ್ತಾರೆ. ಯಾವ್ದು ಗೆಲುವು ಯಾವ್ದು ನಿಮ್ಗೆ ಅರ್ಥ ಆಗಲ್ಲ, ಅದಲ್ವಾ? ಸೊ ಇಲ್ಲಿ ಪಂದ್ಯ ಮುಖ್ಯ, ಪಂದ್ಯದ ಯಾವುದು ಫಲಿತಾಂಶ ಅಲ್ಲ. ಅದಕ್ಕೋಸ್ಕರ ಮನುಷ್ಯ ಹೇಗೆ ಬದುಕ್ತಾನೆ, ಏನು ಮಾಡ್ತಾನೆ ಅದು ಅನ್ನುವುದು ಅವನಿಗೆ ಜ್ಞಾನವನ್ನು ಕೊಡೋದಕ್ಕೆ, ಜ್ಞಾನದಿಂದ ಅವನಿಗೆ ಆತ್ಮೋದ್ಧಾರ ಆಗೋದಕ್ಕೆ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಇವತ್ತು ಇದನ್ನು ಶುರು ಮಾಡ್ತಾ ಇದ್ದಾರೆ. ಅಂದರೆ ಮೊದಲು ಡಿ ವಿ ಜಿ ಅವರು ಜೀವನ ದರ್ಶನವನ್ನು ಮಾಡಿದ್ದಾರೆ. ಅಂದರೆ ಜೀವನ ದರ್ಶನ ಅಂದರೆ ಏನು ಅಂದರೆ, ಈ ಜೀವನ ಈ ಶರೀರದಲ್ಲಿ, ಮಾನವ ಶರೀರದಲ್ಲಿ ಜೀವವು ಏನೇನು ಪ್ರಯತ್ನವನ್ನು ಮಾಡುತ್ತದೋ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಏನು, ಆ ದಾಳಿಯಾಗಿರ್ತಕ್ಕಂಥ ಮನುಷ್ಯನ ಬದುಕು ಕೂಡ ಹಸನಾಗಿರುತ್ತೆ, ಸುಂದರವಾಗಿರುತ್ತೆ. ಯಾವಾಗ ಅದನ್ನು ನಾವು ಪರಮಾತ್ಮ ದೃಷ್ಟಿಯಿಂದ ನೋಡಿದಾಗ, ಆತ್ಮದೃಷ್ಟಿಯಿಂದ ನೋಡಿದಾಗ, ಸಂಪೂರ್ಣ ದೃಷ್ಟಿಯಿಂದ ನೋಡಿದಾಗ. ಸೊ ದಿ ಒನ್ನೆಸ್, ದಿ ಹೋಲ್ ಥಿಂಗ್ ಇನ್ ಒನ್ನೆಸ್ ಅಂತ ಏನಿದೆ, ಆವಾಗ ಅವನಿಗೆ ನಿರಾಳತನ ಬರೋದು, ಬದುಕಿನ ಪರಿಪೂರ್ಣ ಲಾಭ ಪಡಿತೀನಿ ಅನ್ನೋದು ಕೂಡ ನಿಮಗೆ ಹೇಗೆ ಎಂದಾಗುತ್ತೆ. ಅದಕ್ಕೆ ಮುಂಚೆ ಇರತಕ್ಕಂಥ ಮನುಷ್ಯನ ಬದುಕು ಶುರುವಾಗೋದು ಹೇಗೆ, ಆದರೆ ಏನು ಮಾಡ್ತಾ ಇರಬೇಕು ನೋಡಿ. ನಡೆಯುವಾಗ ಮಗು, ನಾವೆಲ್ಲರೂ ನಡಿಗೆ ಕಲಿಯುವ ಮುನ್ನ ಹಲವಾರು ಬಾರಿ ಬಿದ್ದಿದ್ದೇವೆ, ಬಿಡ್ತೀವೋ ಇಲ್ವ? ನಡವರೆಡಹನೆ ಕುಳಿತವರೆಡಹುವರೆ ಅಂತ ನಡೆಯೋನು ಬಿದ್ದೇ ಬಿಡ್ತಾನೆ. ಆದರೆ ಬಿದ್ದೋನು ಅಲ್ಲೇ ಕುತ್ಕೊಂಡ್ಬಿಡ್ತಾರ? ಇಲ್ಲ, ಏಳಬೇಕು, ಎದ್ದಬೇಕು, ಮುಂದೆ ನಡೆಯಬೇಕು. ಸೊ ಈ ಜಗತ್ತು ಅನ್ನೋದು ಸೃಷ್ಟಿ ಚಿತ್ರ ಹೇಗಿದೆ, ನಿತ್ಯ ನಿರಂತರ ನಡೀತಾನೇ ಇದೆ, ಸೃಷ್ಟಿ ಆಗ್ತಾನೆ ಇದೆ. ಅದು ಸ್ವಲ್ಪ ಇದ್ದಾಗ ಕಾಣುತ್ತೆ, ಮತ್ತೆ ಕ್ಲೋಸ್ ಆಗ್ತಾನೆ ಇದೆ. ಇಲ್ಲಿ ನಾನು ಅನ್ನುವ ಈ ಶರೀರದ ಅವಸ್ಥೆಯು, ಈ ಅವಸ್ಥೆಯ ಉದಯವು ಮತ್ತೆ ಅಲ್ಲಿರ್ತಕ್ಕಂಥ ಅಸ್ತಮಾನವು ಕೂಡ ನಮ್ಮ ನಮ್ಮ ಬದುಕಿನಲ್ಲಿ ನಾವು ಕಾಣುವ ಎರಡು ಮೇರುಗಳು. ಅದೊಂದು ತುದಿ, ಇದೊಂದು ತುದಿ. ಹುಟ್ಟಿದ್ದೆಲ್ಲವೂ ಸಾಯಲೇಬೇಕು, ಉತ್ಪತ್ತಿಯಾದದ್ದೆಲ್ಲವೂ ಹೋಗಲೇಬೇಕು. ಇದು ಇದರ ನಡುವೆ ಆಗುವ ಬದುಕಿನ ಆಟ ಏನಿದೆ ಅದು ಮನುಷ್ಯನ ಪ್ರಯತ್ನ. ಆ ಪ್ರಯತ್ನದಲ್ಲಿ ಅವನು ಎಷ್ಟು ಸಫಲನಾದ ಅನ್ನುವುದು ಅವನು ಬದುಕಿದ ರೀತಿಯ ಜೀವನವು ಆತ್ಮೋದ್ಧಾರಕ್ಕೆ ಮಾರ್ಗವಾದರೆ ಮಾತ್ರ. ಇಲ್ಲದಿದ್ದರೆ ಏನಾಗುತ್ತೆ, ಪುನರ್ವಿಜನನ ಪುನರಭಿಮರಣ. ಮನುಷ್ಯ ಶರೀರ ಸಿಕ್ಕಿದರು, ಮನುಷ್ಯ ಜನ್ಮ ಸಿಕ್ಕಿದರು, ಅದನ್ನು ಯಾತಕ್ಕಾಗಿ ಬಳಸಬೇಕೋ ಅದಕ್ಕಾಗಿ ಅವರು ಬಳಸಿಕೊಳ್ಳದೆ ಇತರೆ ಪ್ರಾಣಿಗಳಂತೆ ತಾನು ಇರುವುದಾದರೆ ಆತ್ಮೋದ್ಧಾರದ ವಿಚಾರ ಬರೋದೇ ಇಲ್ಲ. ಅದರಿಂದ ಇಲ್ಲಿ ಯಾವುದು ಒಂದು ಕ್ಷಣ, ಯಾವುದು ಅನುಕ್ಷಣ ಅನ್ನೋದನ್ನು ಗುರುತು ಮಾಡೋದಕ್ಕೆ ಈ ನರನ ಮೃತ್ಯುಂಜಯತೆ ಅಂತ ಶೀರ್ಷಿಕೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಅವರ ಪ್ರಯತ್ನವೆಲ್ಲವೂ ಉದ್ಧಾರದ ಕಡೆಗೆ. ಯಾವ ಉದ್ಧಾರ? ಜೀವನ ಉದ್ಧಾರ. ಅಂದರೆ ಜೀವನ ಉದ್ಧಾರ ಅಂದ್ರೆ ಕೊನೆಯಾಗುವಾಗ ಉದ್ಧಾರದ ಪ್ರಶ್ನೆನೇ ಇಲ್ಲ.
ಅದು ಯಾವಾಗ ಜ್ಞಾನದಲ್ಲಿ ಕೊನೆಗೊಂಡು ಮತ್ತೇನಿಲ್ಲ ಅನ್ನುವಂತ ನಿಲುಗಡೆಗೆ ಬರುವ ತನಕ ಆತ್ಮೋದ್ಧಾರದ ವಿಷಯ ಇಲ್ಲ. ಆದ್ರಿಂದ ಇದು ಮೃತ್ಯುಂಜಯತೆ, ಸಾವನ್ನು ಗೆಲ್ಲುವುದು ಎಂದರೆ ನಾವು ಸಾವೇ ಇಲ್ಲ ಎಂಬಂತಹ ಪರಿಪೂರ್ಣ ಸತ್ಯವನ್ನ ಅರಗಿಸಿಕೊಳ್ಳುವುದು. ಯಾರಿಗೆ ಸಾವು, ಸಾವು ಅನ್ನೋದು ಇಲ್ವೇ ಇಲ್ಲ ಅನ್ಬೇಕಾದ್ರೆ ಏನರ್ಥ? ಯಾವುದೋ ಒಂದು ಸದಾ ಸರ್ವದ ಬೀಜ ರೂಪದಲ್ಲಿ ಇರುತ್ತದೆ ಅಥವಾ ಪ್ರಕಟವಾದ ವೃಕ್ಷ ರೂಪದಲ್ಲಿರುತ್ತದೆ. ನಾಮ ರೂಪಗಳು ಬದಲಾಗುತ್ತವೆ ಹೊರತು ಯಾವುದೇ ಚೈತನ್ಯಕ್ಕೆ ಎಂದು ಸಾವಾಗಲಿ ಸುಖಾಗಲಿ ಇರುವುದಿಲ್ಲ. ಹಾಗಂದ ತಕ್ಷಣ ಅದರ ಬಗ್ಗೆ ನಮಗಿರುವ ಸಾವು ಎಂಬ ತಪ್ಪಭಿಪ್ರಾಯ, ಹುಟ್ಟು ಎಂಬ ತಪ್ಪಭಿಪ್ರಾಯ, ನರಳುವಿಕೆ ಎಂಬ ತಪ್ಪಭಿಪ್ರಾಯವು ಜ್ಞಾನದಿಂದ ಅಡಗುತ್ತದೆ. ಅದರಿಂದ ಅಜ್ಞಾನವು ಮಾಯವಾಗುತ್ತದೆ ಅನ್ನೋದನ್ನ ಮೆಲ್ಲ ಮೆಲ್ಲಗೆ ಪುಟ್ಟ ಮಕ್ಕಳಿಗೆ ಹೇಳ್ಕೊಡುವಂತೆ ಇದನ್ನು ಮೆಲ್ಲ ಮೆಲ್ಲಗೆ ಹೇಳ್ಕೊಡ್ತಾರೆ. ಇವತ್ತಿನ ಮೊದಲನೇ ಕಗ್ಗ ಹೇಗಿದೆ ನೋಡಿ, ಬಿದ್ದುದನು ನಿಲ್ಲಿಸುದೆ ನರನ ಮೃತ್ಯುಂಜಯತೆ. ನರನ ಮೃತ್ಯುಂಜಯತೆಗೆ ಬಿದ್ದುದನ ನಿಲ್ಲಿಸುವುದು. ಈ ಬರ್ತಾನ ಮಾತಾಡ್ಕೊಂಡ್ರಲ್ಲ, ಅದೇ ಅಂದ್ರೆ ಒಂದು ಮನೆ ಇದೆ, ಸುಂದರ ಕಾಲ ಕೆಡವರು ಕೆಡವರು ಸುಂದಿರ್ತಾನ ತಿರುಗ ಕಟ್ಟದು ಅದೆಲ್ಲ. ಒಂದು ಮರ ಬೀಳುತ್ತೆ, ಇನ್ನೊಂದು ಸಸಿ ಹಾಕ್ತಾನೆ, ಇನ್ನೊಂದು ಮರ ಬರುತ್ತೆ. ತಾತ ಹೋಗ್ತಾರೆ, ಮೊಮ್ಮಗ ಹೋಗ್ತಾನೆ, ಒಂದು ಬಿದ್ದರೆ ಇನ್ನೊಂದು. ಇದು ಜಗದ ನಿಯಮ, ಇದೆಲ್ಲವೂ ಅಷ್ಟೆ. ಒಂದು ತಿಂಗಳು ಸಂಬಳ ಬಂತು, ಇದೋಯ್ತು ಅಂದ್ರೆ ಎಲ್ಲ ಮುಗಿದೋಯ್ತು. ತಿರ್ಗಾ ಒಂದು ತಿಂಗಳು ತಿರ್ಗಾ ಒಂದು ಸಂಬಳ ಬಂತು ಹೋಗ್ತಾನೆ, ಅಡಿಗೆ ಮಾಡಿದ್ವಿ ಉದ್ಭವ ಆಯಿತು ತಕ್ಷಣ ಮುಗಿದೋಯ್ತು. ಇಲ್ಲಿ ಬಿದ್ದೋಗೋದು ಅಂತ ಅರ್ಥ, ಮುಗಿದೋಗೋದು ಅಂತ ಅರ್ಥ. ಏನಾದ್ರೂ ಮುಗ್ತಾನೆ ಇರುತ್ತೆ. ಮನೆಗೆ ಎಷ್ಟಾದ್ರು ದುಡ್ಡು ತೊಗೊಂಡೋಗಿ, ಅಕ್ಕಿ ಬೇಳೆ ತೊಗೊಂಡೋಗಿ, ಏನಾದ್ರೂ ಮಾಡಿ ಏನಾಗುತ್ತದು, ಮುಗಿದು ಹೋಗುತ್ತದೆ, ಬಿದ್ದು ಹೋಗುತ್ತದೆ, ಖರ್ಚಾಗುತ್ತೆ. ತಿರ್ಗಾ ಮಾಡ್ತಾನೆ ಇರ್ಬೇಕು, ಏನಾದ್ರೂ ಮಾಡಿ ನಿಲ್ಲಿಸಲೇಬೇಕು. ಸಾಲವನ್ನಾದರೂ ಮಾಡಿ ಅದನ್ನು ತೀರಿಸಿ ಮತ್ತೆ ಬೆಳಗುವಂತಹ ಪ್ರಯತ್ನ ಪ್ರತಿಯೊಬ್ಬ ಮನುಷ್ಯನ ಬಾಳಿನಲ್ಲೂ ಬಂದೇ ಬರುತ್ತದೆ. ಅದನ್ನು ಮಾಡ್ತಾನೆ ಇರ್ತಾನೆ. ಇದು ಅವನಲ್ಲಿರ್ತಕ್ಕಂಥ ಮೃತ್ಯುಂಜಯತೆ. ಏನನ್ನಾದರೂ ಗೆದ್ದು ಬಿಡಬೇಕು. ಸಾಮಾನ್ಯವಾಗಿ ಈಗಿನ ಹುಡುಗರನ್ನ ನೀವು ಕೇಳಿದ್ರೆ ಹೇಳ್ತಾರೆ, ಏನಿಲ್ಲ ಒಂದಷ್ಟು ನಿಜವಾಗ್ಲೂ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟು ಸದಾ ಹೇಳ್ತಿರ್ತಾರೆ. ಹೌದಲ್ವ, ಬ್ಯಾಂಕ್ ಬ್ಯಾಲೆನ್ಸು, ಒಂದು ಮನೆ, ಒಂದು ಕಾರು, ಆಮೇಲೆ ಇನ್ನೇನು ಬೇಕು? ಒಂದು ಮನೆ, ಒಂದು ಕಾರು, ಅಲ್ಲಿ ಆ ಕಾರು ನಿಲ್ಲಿಸಿದ ಜಾಗ ಫಸ್ಟ್. ಅದು ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಕಾರ್ ನಿಲ್ಲಿಸಕ್ಕೆ ಒಂದು ಜಾಗ ಇರಬೇಕು, ಕಾರ್ ಇರಬೇಕು, ಅದು ಇರಬೇಕು, ಆಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಸದಾ ಇರಬೇಕು. ಇದು ಎಲ್ಲಿವರೆಗೂ ಮಾಡ್ತಾನೆ ನೋಡಿ, ಮಾಡ್ತಾನೆ ಇರ್ತಾನೆ. ಯಾವಾಗಾದ್ರೂ ಕೇಳಿ ಇಲ್ಲ, ಇದು ಸ್ವಲ್ಪ ಇದೆ, ಅದಾಗ್ಬಿಟ್ರೆ ನಾನು ನಮ್ಮ ಹುಡುಗರನ್ನೆಲ್ಲ ಕೇಳ್ತೀನಿ ಪ್ರೀತಿಯಿಂದ, ಏನಪ್ಪ ನಿಮ್ಮ ಸ್ಕೀಮ್ ಏನು? ಇಲ್ಲ, ಅದು ಒಂದಷ್ಟು ಆಗ್ಬಿಡ್ಬೇಕು. ಆಗ ಹತ್ತು ವರ್ಷದಿಂದ ಹೇಳ್ತಾನೆ ಇರ್ತಾರೆ, ಇನ್ನೂ ಹೇಳ್ತಾನೆ. ಯಾಕೆಂದ್ರೆ ಕ್ರಮ, ಆ ಮನುಷ್ಯನಿಗಿರ್ತಕ್ಕಂಥ ಸ್ವಭಾವವೇ ಅದು, ಸ್ವಭಾವಸ್ಥು ಪ್ರವರ್ತತೆ. ಒಂದು ದಿವಸ ಅಡುಗೆ ಮಾಡಿ ಚಂದದಲ್ಲಿ ಹಬ್ಬದಡುಗೆ ಊಟ ಮಾಡಿ ಬಿಟ್ಟರೆ ಇನ್ನೆಂದು ನೀವು ಅಡುಗೆ ಮಾಡಾಗಿಲ್ವಾ? ಇನ್ನೆಂದು ಹೊಟ್ಟೆ ಹಸಿಯೋದಿಲ್ವಾ? ಹಸಿಯುತ್ತೆ ತಾನೆ. ಅದು ಬದುಕಿನ ರೀತಿ, ಮಾಡ್ತಾನೆ ಇರಬೇಕು, ಮುಗಿತಾನೆ ಇರುತ್ತೆ, ಮಾತ್ರ ತೊಳಿತಾನೆ ಇರಬೇಕು. ಅದಕ್ಕೆ ನಮ್ಮ ಭಾರತೀಯ ಹೆಂಗಸರಿಗೆ ತುಂಬಾ ತಾಳ್ಮೆ. ಯಾಕೆ ಅಂದ್ರೆ ಅದೆಷ್ಟು ಸತಿ ಪಾತ್ರೆ ತೊಳೆದಿದ್ದೀರೋ, ಅದೆಷ್ಟು ಸತಿ ಕುಕ್ಕರ್ ಕೂಗಿಸಿದಿರೋ, ಅದೆಷ್ಟು ಸತಿ ಅದಕ್ಕೆ ಚಿತ್ರ ವಿಚಿತ್ರ ಬಣ್ಣಗಳನ್ನ ಹಾಕಿ ಮನೆಯವರಿಗೆಲ್ಲ ತಿನ್ಸಿದಿರೋ, ಆ ಸಂತೋಷ ಪಡೋದು ನೋಡಿ ನೀವು ಒಳಗಡೆ ಮಂಕೊಂಡೆ ಅವಾಗ ನಾವೆಷ್ಟು ನೀವು ಸೋಕ ಹಾಕಿ ನೀವು ತಂದ್ಕೊಂಡಿದ್ದೀರೋ. ಆದ್ರೂ ಇದು ನಿಲ್ತೇ ಇಲ್ಲ ಅಲ್ವ, ಮುಗದೇ ಇಲ್ಲ, ಮಾಡ್ತಾನೆ ಇದೀವಿ. ಗಣೇಶ ಹಬ್ಬಗಳು ಇದೆಲ್ಲ ಒಬ್ಬ ಹೇಗಿದೆ ಹೀಗಿದೆ ಅಷ್ಟೋಷದಿಂದ ಅಂತಾನೆ ಇದೀವಿ, ಹೇಳ್ತಾನೆ ಇದೀವಿ. ಅಂದ್ರೆ ವಿಜೃಂಭಣೆ ಎಲ್ಲವನ್ನ ನಾವು ನೋಡ್ತಾ ನೋಡ್ತಾ ಅದನ್ನು ವಿಜೃಂಭಣೆ ಎಂದು ವಿಜೃಂಭಿಸುವ ಮಾನಸಿಕ ಒಂದು ಸ್ತರ ಅಂಟುವಿಕೆಗೆ ಬಂದು ಬಿಟ್ಟಿದ್ದೇವೆ. ಅದರ ಆಸೆಗಿನ ವಿಚಾರವನ್ನು ನಾವು ಯೋಚನೆ ಮಾಡೋದಕ್ಕೆ ಆಗದೆ ಇಲ್ಲದಂತೆ ಮಂದಮತಿಗಳಾಗಿ ಬಿಟ್ಟಿದ್ದೇವೆ, ಮಂದಮತಿಗಳಾಗಿರುತ್ತ. ಹಾಗನ್ಬಿಟ್ಟು ಜೀವನದ ಈ ಉಪಾಯಗಳನ್ನ, ಇಲ್ಲಿರುವ ಈ ಕ್ಷಣಗಳಲ್ಲಾಗತಕ್ಕಂಥ ಅಲಂಕಾರಗಳನ್ನ ಮಾಡದೇ ಇರಬೇಕೆ? ಆಹ, ಮಾಡಬೇಕು. ಯಾವಾಗಲೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಮಾಡ್ತಾ ಇರೋದೇ ಮನುಷ್ಯನ ಪ್ರಗತಿಗೆ, ವಿಜ್ಞಾನದ ಪ್ರಗತಿಗೆ, ಮತ್ತೆ ಅವನ ಆನಂದದ ಕ್ಷಣವನ್ನ ಪದೇ ಪದೇ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಹಾಗೆ ಇರಬಾರ್ದು. ಅದಕ್ಕೋಸ್ಕರ ಇದು ನರನ ಮೃತ್ಯುಂಜಯತೆ ಅಂದ್ರೆ ಅವನ ಯಾವಾಗಲೂ ಪ್ರಯತ್ನ. ಮೃತ್ಯುಂಜಯತೆ ಅಂದ್ರೆ ಪ್ರಯತ್ನ, ಯಾವಾಗಲೂ ಏನಾದರೂ ಪ್ರಯತ್ನ ಪಡ್ತಾನೇ ಇರ್ತಾನೆ. ಹೌದಲ್ಲ, ಅದಕ್ಕೋಸ್ಕರ ಅವನು ಯಾವ್ದು ಬೀಳುತ್ತೋ ಅದನ್ನ ಜಾಸ್ತಿ ಮಾಡ್ಕೊತಾನೆ. ಆರೋಗ್ಯ ಏನು ಕಮ್ಮಿ ಆಗ್ತಿತ್ತು ಅಂದ್ರೆ ಏನ್ ಮಾಡ್ತಾನೆ, ಇದು ಆರೋಗ್ಯ ಬಿದ್ದೋಗ್ತಾ ಇದೆ, ಡಾಕ್ಟರ್ ತಗೋಗ್ತಾನೆ, ಟಾನಿಕ್ ತಗೋತಾನೆ, ಮಾತ್ರೆ ತಗೋತಾನೆ, ವಿಟಮಿನ್ ಅಂತಾನೆ, ಬೆಳಗಾಗಿ ವ್ಯಾಯಾಮ ಮಾಡ್ತೀನಿ ಅಂತಾನೆ, ಜಂಬಲ್ ಸಿಕ್ಕೋತಾನೆ. ಹೌದಲ್ವ, ತಾನೊಬ್ಬರೇ ಇರಲ್ಲ, ಬೇರೆಯವ್ರು ಹೇಳ್ತಾ ಇರ್ತಾನೆ. ಇವನು ಭಯ ಭಯ ಏನು ಅಂದ್ರೆ ಅವ್ರು ಹೋಗ್ತಾರೆ, ಅಯ್ಯೋ ಏನಪ್ಪ ಅವ್ರು ಡೈಲಿ ವಾಕಿಂಗ್ ಬರೋರು ಗೊತ್ತೋಗ್ಬಿಟ್ರಂತೆ, ಇವ್ನು ಗಾಳಿ ಭಯ ಆಗ್ತದೋ. ಅದೇ ಅದಕ್ಕೆ ಗೆಲ್ಬೇಕಾದ್ರೆ ಏನ್ ಮಾಡ್ಬೇಕು? ಆಹ, ನೀವು ಹಾಕಿವು ನಾವು ಹಾಕಿವಿ, ಎಷ್ಟಿನ ಅದೇ ಏನೋ ಒಂಥರ ಒಟ್ಟಿನಲ್ಲಿ ಮೃತ್ಯು ಏನೋ ಕೊನೆ ಆಗುತ್ತೆ ಅನ್ನೋ ಭಯ ನಿವಾರಣೆಗೆ ಏನ್ ಮಾಡ್ತಾನೆ, ಏನೇನೋ ಮಾಡ್ತಾನೆ. ನಾನು ಆಹಾರ ಬಿಟ್ಬಿಡ್ತೀನಿ ಅಂತಾನೆ, ರಾತ್ರಿ ಊಟ ಮಾಡಲ್ಲ ಅಂತಾನೆ.
ಯಾಕೆ ಅವನು ಯಾಕೆ ಏನು ಭಯ ಅವನು ಯಾಕೆ ಇದ್ದಲ್ಲೋ ಇಲ್ಲ ಇಲ್ಲ ನಾನು ಆ ಫೀಲಿಂಗ್ ವೆರಿ ಹೆಲ್ತಿ ಅಂತಿರ್ತಾರೆ. ನೋ, ಅದೆಲ್ಲವೂ ಪ್ರಕೃತಿಗೆ ವಿರುದ್ಧವಾದದ್ದು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಎಲ್ಲವೂ ಸಹಜವಾಗಿರಬೇಕು, ಪ್ರಮಾಣವನ್ನು ಕಮ್ಮಿ ಮಾಡಬೇಕು, ಆದರೆ ಅದನ್ನು ಎಂದಿಗೂ ಬಿಡುವಂತಿಲ್ಲ. ಈ ಜಗತ್ತಿನ ಹಂಬಲ, ಈ ಜಗತ್ತಿಗೂ ನಮಗಿರ್ತಕ್ಕಂಥ ನಂಟು ಅತ್ಯಂತ ಚಿಕ್ಕದಾದದ್ದು. ಅದನ್ನು ಸುಂದರ ಮಾಡಿಕೊಳ್ಳಬೇಕು. ಯಾವುದು ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಇರಲಿ, ಮಿನಿಮಮ್ ಅವೈಲಬಲ್ ಸೋರ್ಸ್. ಯಾವುದು ಅತಿ ಸರ್ವತ್ರ ವರ್ಜಯೇ ಇರ್ತದೆ. ನೀವು ಬಹಳ ಆರೋಗ್ಯ ಇರುತ್ತೆ ಅಂತ ಬರೀ ಹಣ್ಣೆ ತಿನ್ಬಿಡಿ, ಆರೋಗ್ಯ ಅಲ್ಲ. ಯಾರೋ ಹೇಳ್ತಾರೆ ನೀವು ಬರೀ ತರಕಾರಿ ಹಸಿ ತಿನ್ಬಿಡಿ ಒಳ್ಳೇದು ಅಂತ, ಒಳ್ಳೇದಲ್ಲ. ತಿಳ್ಕೊಳ್ಳಿ, ಎಲ್ಲವನ್ನ ಹೇಗೆ ಮೊದಲಿಂದ ಮಾಡ್ಕೊಂಡು ಬಂದಿರ್ತೀರೋ, ನಿಮ್ಮ ನಿಮ್ಮ ಪದ್ಧತಿಗಳು ಮನೆಯಲ್ಲಿ ಹೇಗಿದೆಯೋ ಹಾಗೇ ಇರಬೇಕು. ಅದೆಲ್ಲ ತಿಳ್ಕೋಬೇಕಾದ್ರೆ ಜೀವನ ಕ್ರಮ ಬದಲಾಯಿಸಬಾರದು. ಜೀವನ ಕ್ರಮದಲ್ಲಿ ಇರತಕ್ಕಂಥ ಅತಿಗಳನ್ನ ಮಿತಿ ಮಾಡಿಕೊಂಡು ಹೋಗತಕ್ಕಂಥದ್ದು ಜೀವನ ಕ್ರಮ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಇಲ್ಲಿ ಮನುಷ್ಯನಿಗೆ ಇದು ಯಾವಾಗಲೂ ಈ ಸಾಧನೆ ಎನ್ನುವುದು ಪ್ರಕೃತಿ ದತ್ತವಾಗಿ ಬಂದಿರೋದು. ಪ್ರಯತ್ನ ಮಾಡ್ತಾನೆ ಇರ್ತಾನೆ, ಸುಮ್ಮನೆ ಇರೋಕ್ಕಾಗದೇ ಇಲ್ಲ. ಇಲ್ಲ ಮನೆಯನ್ನು ಕೂಡ ಸುಮ್ಮನೆ ಇರೋಲ್ಲ, ಕಸ ಬೀಳ್ತಾ ಇರುತ್ತೆ, ಕಸ ಗುಡಿಸ್ತಾ ಇರ್ತೀವಿ. ಈ ಸೋಪ ನಾಟಲೇ ಇರ್ತೀವಿ, ಆ ಸೋಪ ಈ ಕಡೆ ಇರ್ತೀವಿ, ಟಿವಿ ಹಳದಾಗಬೇಕು ಹೊತ್ತ ಹೋಗ್ಬಿಡ್ತಾ ಇರ್ತೀವಿ. ಅದ್ರ ಮೇಲೆ ನಮ್ಮ ತೋಟ ಸ್ವಲ್ಪ ದಿವಸ ನೋಡ್ತಾ ಇರ್ತೀವಿ, ಆಮೇಲೆ ಎಲ್ಲರೂ ಬಂದು ನೋಡಿದ್ರೆ ಬಂದವರಿಲ್ಲ ನೋಡೋದು ಅಂತ ಇರ್ತಾರೆ. ಆಮೇಲೆ ಇವ್ರಿಗೆ ನಿಧಾನಕ್ಕೆ ಇಂಚು ಕಡಿಮೆ ಆದಾಗ ಯಾರೋ ಬಂದು ಕೇಳ್ತಾರೆ ತಗೊಂಡಿದ್ದು ಎಷ್ಟೋ ದಿವಸ, ಇವ್ರಿಗೆ ಅದ್ರಿಗೆ ಆಸಕ್ತಿ ಹೋಗ್ತಾ ಇದೆ. ಮತ್ತೆ ಇನ್ನೊಂದು ಹೊರದು ಎಲ್ಲ ರಿಪ್ಲೇಸ್ಮೆಂಟ್, ಅದು ಸ್ವಲ್ಪ ದಿವಸಕ್ಕೂ ಸ್ಥಿರವಾಗಿ ಕ್ಷಣಿಕಕ್ಕಾಗಿ ಮಾಡ್ತಾನೆ ಇರ್ತಾರೆ. ಇದು ನಿಲ್ಲುವಂತಹದಲ್ಲ, ಮತ್ತೆ ಇದು ಇವತ್ತಿನದಲ್ಲ. ಆದಿಯಿಂದ ಸೃಷ್ಟಿ, ಆದಿಯಿಂದ ಇಲ್ಲಿಯವರೆಗೂ ಪ್ರತಿ ನಿಮಿಷವೂ ಮನುಷ್ಯ ಪ್ರಯತ್ನಶೀಲನಾಗಿದ್ದಾನೆ. ಮೃತ್ಯುಂಜಯ ಅನ್ನೋದೇ ಅರ್ಥ, ಪ್ರಯತ್ನಶೀಲ. ಬದುಕುವುದಕ್ಕೆ ಹೋರಾಡುತ್ತಲೇ ಇದ್ದಾನೆ, ಮತ್ತು ಬದುಕುವುದಕ್ಕೆ ಏನೋ ಬೇಕಾಗಿದೆ ಎಂದು ಅರಸುತ್ತಲಿದ್ದಾನೆ. ಅದು ದುರ್ಗೆಯೇ ಇರ್ಬೋದು, ಸಂತಾನ ಇರ್ಬೋದು, ಮನೆ ಇರ್ಬೋದು, ಆಶ್ರಯ ಇರ್ಬೋದು, ಯಾವುದೋ ಒಂದನ್ನು ಅವನು ಹುಡುಕ್ತಾ ಇದ್ದಾನೆ. ಅದರಲ್ಲಿ ಅವನು ಪ್ರಯತ್ನಶೀಲನಾಗಿದ್ದಾನೆ. ಆದರೆ ಅವನು ಏನು ಬೇಕೋ ಅವನಿಗೆ ಇನ್ನೂ ಗೊತ್ತಾಗಿಲ್ಲ. ಅದರಿಂದ ಏನೋ ಆಗತ್ತೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದಾನೆ. ತಪ್ಪು ಸರಿ ಅಂತಲ್ಲ, ಏನೋ ಒಂದು ಮಾಡ್ತಾ ಇದ್ದಾನೆ ತಾನೆ. ನಿಮ್ಮ ಹುಡುಗ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಏನಂತಾರೋ, ಅದೇನೋ ಮಾಡ್ತೀನಿ ಅಂತಾನೆ, ಬೆಳಗ್ಗೆ ಹೋಗ್ತಾನೆ ರಾತ್ರಿ ಬರ್ತಾನೆ ಅಂತ ಎಷ್ಟೋ ಜನ ಹೇಳೋದು ಕೇಳಿದ್ರೆ ನೀವು ಏನು ಮಾಡ್ತಾನೆ, ಏನೋ ಮಾಡ್ತೀಯ ಅನ್ನೋಲ್ಲ. ಅದಕ್ಕೋಸ್ಕರ ಮನುಷ್ಯ ಸುಮ್ಮನೆ ಇರೋಕ್ಕಾಗಲ್ಲ, ಅಥವಾ ಸುಮ್ಮನೆ ಇದ್ರೆ ಬೇರೆಯವರು ಅವ್ರನ್ನ ಬಿಡಲ್ಲ. ನಮ್ಮ ಸಂಬಂಧ ಹಾಗೆ, ಅಪ್ಪ ಅಮ್ಮರು ಯಾರೋ ಒಬ್ರು ಏನು ದೊಡ್ಡ ಆಯ್ತೋ, ಮತ್ತೆ ಏನಾದ್ರು ದುಡಿ, ನೀವು ಏನಾದ್ರು ದುಡಿಯಕ್ಕಾಗ್ತಿದ್ರು ನೋಡೋ ಮದುವೆ ಮಾಡ್ಬಿಡ್ತೀವಿ, ಅವ್ರ ಹೆದರಿಕೆ ಕರೆದು ದುಡಿಯಕ್ಕೋದು. ಈ ರೀತಿ ಆ ಭಗವಂತನ ಇದ್ರೆ ಅದು ನರನ ಮೃತ್ಯುಂಜಯತೆ. ಎರಡನೇ ಸುದ್ದಿಸದೇ ನಭ ಧರೆಯ ಮರಳಿ ಮರ ಮರಳಿ ಮಳೆಯಿ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಪುನರಾವರ್ತನೆಯನ್ನು ಮಾಡುವುದರಲ್ಲಿ ಮನುಷ್ಯನಿಗೆ ಅಭ್ಯಾಸ ಎಷ್ಟಾಗಿದೆ ಎಂದರೆ, ಮತ್ತೆ ಮತ್ತೆ ಪ್ರಕೃತಿಯನ್ನು ನೋಡಿ ಅಂತ ಉದಾಹರಣೆ ಕೊಟ್ಟರೆ ದೇವಿಜಿಯವರು, ಧರೆಗೆ ಇಳಿದ ಆ ಮಳೆ ಇದೆಯಲ್ಲ, ಮಳೆ ಬಂದಾಗಲೆಲ್ಲ ಭೂಮಿ ಶುದ್ಧವಾದಂತೆ, ತೊಯ್ದಂತೆ, ಮಂಗಳಕರವಾದಂತೆ ನಮಗೆ ವಾಸ ಆಗುತ್ತೆ. ಮತ್ತೆ ಧೂಳೆ ಉಳುತ್ತದೆ, ಮತ್ತೆ ಮೇಲಿನಿಂದ ಬಾನಿನಿಂದ ಮಳೆ ಬರುತ್ತದೆ. ಮಳೆ ಬರುವುದು ಮತ್ತೆ ಈ ಧರೆ ಕ್ಲೀನ್ ಆಗುವುದು, ಮತ್ತೆ ಮತ್ತೆ ಮಳೆ ಬರುತ್ತೆ, ಮತ್ತೆ ಮತ್ತೆ ಧರೆ ಶುದ್ಧವಾಗುತ್ತೆ, ಮತ್ತೆ ಶುದ್ಧವಾಗಿರ್ತಕ್ಕಂಥ ಈ ಭೂಮಿಯಿಂದ ಮತ್ತೆ ಬೆಳೆ ಬೆಳೆಯುತ್ತದೆ. ಇದು ಬಂದಿದ್ದ ಎರಡಿಸಿದ ಪ್ರಕೃತಿಯಲ್ಲಿ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಪ್ರಕೃತಿಯಲ್ಲಿ ನಮ್ಮ ಆಚೆ ನಮ್ಮ ಹೊರಗಡೆ ಕಾಣತಕ್ಕಂಥ ಇದು ಪುನರಾವರ್ತನೆಯಲ್ಲಿದೆ ಅಂದರೆ, ಅದೇ ಪ್ರಕೃತಿಯಿಂದ ಬಂದಿರುವ ಈ ಪಿಂಡಾಂತದಲ್ಲೂ ಅದೇ ಪ್ರವೃತ್ತಿ ಇರುತ್ತದೆ. ಸ್ವಭಾವಸ್ಥು ಪ್ರವೃತ್ತತೆ, ಇಲ್ಲೂ ಅದೇ ಇರುತ್ತೆ. ಏನನ್ನೋ ಒಂದು ಮಾಡ್ತಾನೆ, ಹಿಂದೆ ಇರೋದು ಆಗದೇ ಇಲ್ಲ, ಹೊಸದು ಮಾಡ್ತೀನಿ ಅಂತ ಇಟ್ಕೋತಾನೆ. ಆ ಜಾಗ ನೋಡಿದ್ದೆ, ಇನ್ನೊಂದು ಜಾಗ ನೋಡೋಣ ಅಂತಾನೆ, ಇದಾಯ್ತು ಅದು ನೋಡೋಣ ಅಂತಾನೆ. ಮನೆಯಲ್ಲಿ ತಿಂಡಿ ಒಂದೇ ಥರ ಇಲ್ಲ, ಬೇರೆ ಬೇರೆ ಮಾಡೋಣ ಅಂತಾನೆ, ಹೋಟ್ಲು ಬದಲಾಯಿಸ್ತಾನೆ, ಸಿನಿಮಾ ಬದಲಾಯಿಸ್ತಾನೆ, ಪ್ರಯತ್ನಶೀಲನಾಗಿದ್ದಾನೆ, ಏನೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಏನೋ ಒಂದು ಬೇಕು ಮನುಷ್ಯನಿಗೆ ಬದಲಾವಣೆಯಲ್ಲಿ, ಏನು ಬಂಗಾರ ಇದೆ ಎಂಬ ಬೆರಗಿದೆ, ಬೆಕ್ಕದ ಬೆರಗಾಗುತ್ತಾನೆ, ಹುಡುಕುತ್ತಾನೆ ನೋಡಿ. ಹೌದಲ್ವ, ಯಾವುದೇ ಅಜ್ಜಿ ಇದು ಅಜ್ಜಿ ತಾತ ಇದ್ರು ಕೂಡ ಅವನಿಗೆ ನೋಡಯ್ಯ ನಾವೆಲ್ಲ ಜೀವನ ನೋಡಿದ್ದಾಗಿದೆ, ನನಗೆ ಇವಾಗ 100 ವರ್ಷ, ನೀನು ನಾನೆಲ್ಲ ನೋಡಿದ್ದೀನಿ, ಇದೊಳಗೆ ಏನು ಇಲ್ಲ, ನೀನೇನು ಮಾಡಬೇಡ, ದುಡ್ಡು ಸಂಪಾದನೆ ಮಾಡಲ್ಲ, ಮದುವೆನೂ ಮಾಡ್ಕೊಳ್ಬೇಡ, ಮನೆಯೂ ಮಾಡಬೇಡ ಅಂತ ಹೇಳ್ತಾರ? ಹೇಳದೇ ಇಲ್ಲ. ಆಗ ಅವ್ರಿಗೂ ಒಂದು ಆಸೆ, ಏನು ಮೊಮ್ಮಗನು ಒಂದು ಮನೆ ಕಟ್ಟಲಿ, ಆದ್ರೂ ಹೋಗಿದ್ದಕ್ಕೆ ನನ್ನೇ ಕೂಡಿಸಲಿ, ನನಗೊಂದು ಪರಿಚಯ ಹೆಸರು ಕೊಡಲಿ. ಯಾಕಾಗ್ತಾ ಇದೆ ಅವ್ರಿಗೆ? ಏಕೆಂದರೆ ಅವನಿಗೆ ಪೂರ್ತಿ ರಿಯಲೈಸಾಗಿಲ್ಲ. ಒಂದು, ಎರಡನೇದು, ಈ ಹುಡುಗನಿಗೂ ಅದೆಲ್ಲ ಗೊತ್ತಾಗಲಿ ಅನ್ನೋ ಭಾವ ಇರ್ಬೋದು, ಅಥವಾ ನಾನು ಹೆಣಗಿದ್ದೀನಿ ಇವನು ಆರಾಮಾಗಿದ್ದಾಗೆ ಅಂತಲೂ ಇರ್ಬೋದು. ಸೊ ಕಾರಣವೇನೇ ಇರಲಿ,
ಕಾರ್ಯಗತವಾಗುವ ಈ ಮನುಷ್ಯನ ಮನಸ್ಸಿನ ಚಾಂಚಲ್ಯ ಏನಿದೆ, ಈ ಸ್ಥಿರವಲ್ಲದ ಚಾಂಚಲ್ಯವಾಗಿರೋ ಚಿತ್ತ ಏನಿದೆ, ಆ ಚಿತ್ತ ಭ್ರಮೆಯೇ ಮನುಷ್ಯನ ಬದುಕಿನಲ್ಲಿ ದೊಡ್ಡ ಪ್ರಯತ್ನವಾಗಿ ಪ್ರಗತಿಯಾಗಿ ವಿಜ್ಞಾನವಾಗುತ್ತದೆ. ಏನೇನಿಲ್ಲ, ಅದಕ್ಕೊಂದು ಮಹತ್ವ ಕೊಡ್ತಾರೆ ಜೀವಿಜಿಯವರು. ಅದಕ್ಕೆ ಹೆಚ್ಚು ಅಂತಲ್ಲ, ಅದು ಅದರಲ್ಲಿರತಕ್ಕಂಥ ಬಳುಕನ್ನ, ಆ ಬಳುಕಿನಲ್ಲಿರ್ತಕ್ಕಂಥ ಆನಂದವನ್ನು, ಸೌಂದರ್ಯವನ್ನ ಗಮನಿಸುವರೇ ಮಂಕುತಿಮ್ಮ ಅಂತ ಹೇಳ್ತಾರೆ. ಅದಾದ್ರೂ ಸ್ವಲ್ಪ ಇರೋದಕ್ಕೆ, ಜೀವನದಲ್ಲಿ ಬದುಕಿರೋದಕ್ಕೆ ಒಂದು ಆಸಕ್ತಿ ಬೇಡವೆ, ಆಸಕ್ತಿಗೆ ಒಂದು ಪ್ರಗತಿ ಬೇಡವೆ, ಪ್ರಗತಿಗೊಂದು ಬದಲಾವಣೆ ಬೇಡವೆ, ಬದಲಾವಣೆಯಲ್ಲಿ ಒಂದಷ್ಟು ಬೆರಗು ಬೇಡವೆ, ಆ ಬೆರಗಿನಲ್ಲಿ ಒಂದಷ್ಟು ಸೌಂದರ್ಯವಿರಬೇಡವೆ, ಅದು ಪ್ರಕೃತಿಯಲ್ಲಿ ಸಹಜವಾಗಿರುವುದು ಅನ್ನೋದನ್ನ ಸಹಜತೆಯನ್ನ ಹೇಳ್ತಾ ಇದ್ದಾರೆ. ಉಜ್ಜಡಿ ಬಟ್ಟೆ ಕೊಯ್ಲಾಗೆ ಮೊಗಳದ್ದು ಬೆಳೆಯ ಕೊಡದಿರುವುದೇ ನೋಡಿ, ಪ್ರಕೃತಿಯಲ್ಲಿ ಎರಡು ಕೊಟ್ಟರು, ಒಂದು ಮಳೆ, ಮಳೆ ಬರ್ತಾ ಇದೆ, ತಿರ್ಗಾ ಸರಿ ನೆನೆಯುತ್ತೆ, ಮತ್ತೆ ಹಸರಾಗುತ್ತೆ, ಮತ್ತೆ ಒಣಗುತ್ತೆ, ಮತ್ತೆ ಮಳೆ ಬರುತ್ತೆ. ಅದೇ ರೀತಿ ಗದ್ದೆ ಕುಯಿಲಿಗೆ ಬಂದಾಗ, ಭತ್ತಾಗಿಂತ ಕುಯಿಲಿಗೆ ಬಂದಾಗ ಒಣಗಿ ನಿಂತಿರುತ್ತೆ, ಕುಯ್ತಾ ಇದ್ದೀವಿ, ಆ ಗಂಟುಬಿಟ್ಟು ಮತ್ತೆ ಗದ್ದೆ ಬರದಿಲ್ಲ, ತಿರ್ಗಾ ಗದ್ದೆಗೆ ನೀರು ಕಟ್ಟೋದು, ಮತ್ತೆ ಗದ್ದೆಯಲ್ಲಿ ಮತ್ತೆ ಪೈರು ಬರುತ್ತದೆ, ಮತ್ತೆ ಹಸಿರಾಗುತ್ತದೆ, ಮತ್ತೆ ಒಣಗುತ್ತದೆ, ಮತ್ತೆ ಕಾಡು, ಮತ್ತೆ ಗದ್ದೆ. ಇದು ಏನರ್ಥ ಇದು? ಪುನರಪಿ ಜನನ, ಈ ಸ್ಥಿತಿಯಲ್ಲಿರುವುದೇ ಅದು. ಪ್ರತಿಯೊಂದು ಅಷ್ಟೇ, ಅದೇ ಭತ್ತ, ಅದೇ ಇದು, ಅದೇ ಗದ್ದೆ ಮಾಡ್ತಾನೇ ಇದ್ದೀವಿ, ಭತ್ತ ಬರ್ತಾನೇ ಇದೆ, ಹೊಟ್ಟೆ ತೆಗಿತಾನೆ ಇದೀವಿ, ಅಕ್ಕಿ ತಿಂತಾನೆ ಇದೀವಿ, ಹೌದಲ್ವ? ಅದರ ನಾನಾ ರೂಪಗಳನ್ನು ಮಾಡಿದ್ದೇವೆ, ಹೌದಾ? ಅಕ್ಕಿನ ಅನ್ನ ಮಾಡಿಬಿಟ್ಟು ನಾನಾ ಚಿತ್ರ ವಿಚಿತ್ರ ಅನ್ನಗಳನ್ನ ಮಾಡಿ ತಿಂತಾ ಇರ್ತೀನಿ, ಆದ್ರೂ ಮಾಡ್ತಾನೇ ಇದ್ದೀವಿ. ಬೇಸರವಾಗಿಲ್ಲ, ಬದಲಾವಣೆಯಲ್ಲಿ ಒಂದಷ್ಟು ಏನು ಇದೆ ಅನ್ನತಕ್ಕಂಥ ತವಕ, ಅದರಲ್ಲಿರ್ತಕ್ಕಂಥ ಕುತೂಹಲ, ಸಾಯುವವರೆಗೂ ತಣಿಯುವುದಿಲ್ಲ. ಇದೊಂದು ವಿಚಿತ್ರ, ಇದೊಂದು ಸಹಜವಾದ ನ್ಯಾಚುರಲ್ ಆಗಿರ್ತಕ್ಕಂಥ, ಪ್ರಕೃತಿ ದತ್ತವಾಗಿರ್ತಕ್ಕಂಥ ಸಹಜ ಪ್ರಗತಿ. ಅಂದ್ರೆ ಸಹಜ, ನಮ್ಮ ನಮ್ಮ ಜೊತೆಯಲ್ಲೇ ಜನ್ಯವಾಗಿರುವ ಶರೀರದಿಂದಲೇ ಬಂದಿರತಕ್ಕಂಥದ್ದು, ಒಂದು ಕುತೂಹಲ, ಒಂದು ಆಸಕ್ತಿಯಿಂದ ಮನುಷ್ಯ ಜೀವನದಲ್ಲಿ ಬದುಕಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಆ ಧರೆಯನ್ನು ಬರುವ ಮಳೆಯಂತೆ, ಗದ್ದೆಯ ಹುಯಿಲಿನಂತೆ ಮತ್ತೆ ಮತ್ತೆ ಆಗ್ತಾ ಇದೆ. ಬಿದ್ದ ಮನೆಯನ್ನು ಕಟ್ಟೋ ಮಂಕುತಿಮ್ಮ, ಬಿದ್ದ ಮನೆಯನ್ನು ಕಟ್ಟ ಮಂಕುತಿಮ್ಮ ಅಂದ್ರೆ ಹೇಗಿದೆ? ಬಿದ್ದ ಮನೆಯನ್ನು ಕಟ್ಟ ಮಂಕುತಿಮ್ಮ ಅಂದ್ರೆ ಮನೆ ಇದೀರ ಅನ್ನತ್ತೆ ಅಂತಲ್ಲ. ಕಟ್ಟುವುದು ನಿನ್ನ ಸ್ವಭಾವವಾಗಲಿ, ಬದುಕನ್ನ ಕಟ್ಟಿಕೋ. ಕಟ್ಟಿಕೊಂಡ ಬದುಕಿನಲ್ಲಿ ನಿನ್ನನ್ನು ನೀನು ಕುಳ್ಳಿಟ್ಟು, ನಿನ್ನನ್ನು ನೀನು ಅರ್ಹನಾಗಿ ಮಾಡಿಕೋ, ಅರ್ಥನಿಗೆ ಸರಿಯಾಗುವಂತೆ ಮಾಡಿಕೋ, ನಿನ್ನ ಉದ್ಧಾರವನ್ನ ನೀನು ಮಾಡಿಕೋ ಅಂತ ಅರ್ಥ ಏನು? ಮಾನವ ಜನ್ಮ ಇದೆ, ಸಿಕ್ಕಿದೆ, ಎಷ್ಟೋ ಕೋಟಿ ಕೋಟಿ ಜನ್ಮಗಳಿಂದ ಈ ಜೀವಕ್ಕೆ ಶರೀರಗಳು ಸಿಕ್ಕಿ ಶರೀರಗಳು ಬಿದ್ದಿವೆ, ಹೌದಲ್ವಾ? ಆದ್ರೆ ಹೇ ಜೀವವೇ, ಹೇ ಮಂಕುತಿಮ್ಮ, ಇದನ್ನ ಕಳ್ಕೋಬೇಡ. ಆ ಬಿದ್ದಿರುವ ಆ ಬದುಕನ್ನ ಮಾನವ ಶರೀರದಲ್ಲಿ ಕಟ್ಟಿಕೋ, ಎಚ್ಚೆತ್ತುಕೋ. ಈಗಲಾದರೂ ನೀನು ಈ ಪ್ರಗತಿಯಿಂದ, ಪ್ರಗತಿ ಏನಿದೆ ಆ ಪ್ರಗತಿಯಾಗಿರುವ ಗತಿಯಿಂದ ಮುಂದಕ್ಕೆ ಹೋಗಿ ಸ್ಥಿತಿಯನ್ನ ನೋಡಿಕೋ, ಆತ್ಮೋದ್ಧಾರದ ಲಕ್ಷಣವನ್ನು ಗುರಿಯಾಗಿಟ್ಟುಕೋ, ಬದುಕನ್ನ ಕಟ್ಟು ಅಂತ ಅರ್ಥ ಏನಾಯ್ತು? ಇವಾಗ ಜೀವನ ಶೈಲಿಯಿಂದ ನಾವು ಆತ್ಮ ಶೈಲಿಯನ್ನ ಕಾಣಬೇಕು. ಜೀವನೋದ್ಧಾರವು ಮಾರ್ಗ, ಆತ್ಮೋದ್ಧಾರವು ಗುರಿ. ಅದನ್ನ ಕಟ್ಟಿಕೋ, ಅದನ್ನು ತಿಳಿದುಕೋ, ಅದನ್ನು ಗಂಟಾಕುವಂತಲ್ಲ ಅರ್ಥ. ಕಟ್ಟಿಕೋ ಅಂದ್ರೆ ನಿನ್ನದೇ ಆದ ನಿನ್ನ ಸ್ವರೂಪ ಜ್ಞಾನವನ್ನ ನೀನು ತಿಳಿದುಕೋ, ಅರ್ಥ ಮಾಡಿಕೋ, ಸ್ವಸ್ವರೂಪ ಅನುಸಂಧಾನವನ್ನ ಮಾಡು, ಅದಕ್ಕೆ ಬೇಕಾದಂತೆ ನಿನ್ನ ಜೀವನವನ್ನ ಬೆಳೆಸಿಕೋ. ಹೇ ಮಂಕುತಿಮ್ಮ ಅಂತಾರೆ. ಮುಂದಿನ ನೋಡಿ, ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಹೋರುವುದೇ ಜೀವನ ಸಮೃದ್ಧಿ ಗೋಸುಗ ನಿನಗೆ, ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಆತ್ಮದ ಉನ್ನತಿ ಅಂದ್ರೆ ಆತ್ಮಕ್ಕೆ ಉನ್ನತಿ ಅವನತಿ ತಿರೋದಿಲ್ಲ. ಯಾಕೆ ಆ ಪದ ಬರ್ತಾ ಇದೆ ಅಂದ್ರೆ, ನಾನು ನಾನು ಅನ್ನುವ ಯಾವುದನ್ನೋ ನಾನು ತಿಳಿದುಕೊಂಡಿದ್ದೇನೆ, ಅದು ಉನ್ನತವಾಗಿ ತಿಳಿದುಕೊಂಡರೆ ಆತ್ಮವಾಗುತ್ತದೆ, ಬಹಳ ಅವನತಿಯಲ್ಲಿ ತಿಳಿದುಕೊಂಡರೆ ದೇಹವಾಗುತ್ತದೆ, ದೇಹದ ಉಪಚಾರವಾಗುತ್ತದೆ. ಅದರೆರಡರ ನಡುವೆ ಇರತಕ್ಕಂಥ ಜೀವನವು ಮಾರ್ಗ, ದಾರಿ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ನೋಡಿ, ಗೌರವಿಸು ಜೀವನವ, ಗೌರವಿಸು ಚೇತನವ. ಜೀವನವ ಅಂದ್ರೆ ಎರಡರ್ಥ, ಜೀವನ ಅಂದ್ರೆ ಜೀವಾತ್ಮನ, ಇನ್ನೊಂದು ಜೀವನ ಅಂದ್ರೆ ಬದುಕು. ಬದುಕನ್ನ ಪ್ರೀತಿಸು, ಯಾವತ್ತು ಬದುಕನ್ನ ತುಚ್ಛವಾಗಿ ನೋಡಬೇಡ ಅಂತ. ಮಾನವ ಜೀವನ ಇದೆಯಲ್ಲ, ಮಾನವನ ಬದುಕು ಇದೆಯಲ್ಲ, ಎಂದಿಗೂ ಕೂಡ ಪರಮವಾಗಿರತಕ್ಕಂಥ ಜೀವನವಾಗ, ಬೇರೆ ಯಾವುದೇ
ಪ್ರಾಣಿಗೆ ಈ ಸೌಲಭ್ಯ ಇಲ್ಲ. ನಿಮಗೆ ಕಾಣುವ ಯಾವುದೇ ಪ್ರಾಣಿಗೆ ಮನುಷ್ಯನಿಗಿರತಕ್ಕಂಥ ಸೌಲಭ್ಯ ಜೀವನ ಸೌಲಭ್ಯ ಇದೆಯಾ? ಇಲ್ಲ. ದೇವದಾನವರೆಗೂ ಇಲ್ಲ ಇಲ್ಲಿ. ಯಾಕೆಂದರೆ ಇದು ಪ್ರಧಾನವಾಗಿರುವುದು ಕರ್ಮ ಮತ್ತು ಕೊನೆಗೊಳ್ಳುವುದು ಜ್ಞಾನ. ಸೊ ಕರ್ಮವೇ ಜ್ಞಾನ ಪ್ರಧಾನವಾಗಿರುವ ಕರ್ಮ ಉಳ್ಳತಕ್ಕಂಥ ಏಕೈಕ ಸೃಷ್ಟಿ ಮಾನವ ಲೋಕ. ಚೆನ್ನಾಗಿ ತಿಳ್ಕೊಂಡಿರಿ. ನೀವು ಯಾರಾದರೂ ಪುರಾಣ ಓದಿ ಏನಾದರೂ ಮಾಡಿ, ದೇವದಾನವರೆಲ್ಲರೂ ಕೂಡ ಕಲ್ಪನಾತ್ಮಕವಾಗಿರುವ ಊಹಾತ್ಮಕವಾಗಿರುವ ಜಾಲ. ಆದರೆ ಮನುಷ್ಯನ ಅಂತಃಕರಣದಲ್ಲಿ ಮಾನವ ಅನ್ನತಕ್ಕಂಥದ್ದು ಪ್ರತ್ಯಕ್ಷವಾಗಿ ನಿಮ್ಮ ನೋಡತಕ್ಕಂಥ ಕರ್ಮದಿಂದ ಉದ್ಭವ ಆಗತಕ್ಕಂಥ ಯೋಗ ಭಾವದಲ್ಲಿ ನಿಲ್ಲುವ ಯಾವ ಜ್ಞಾನ ಇದೆಯೋ ಅದು ತತ್ವ. ಅದು ಗೊತ್ತಾಗುದು ಯಾಕೆ ಮನುಷ್ಯನಿಗೆ? ನಾವೆಲ್ಲರೂ ಮನುಷ್ಯರು. ಅದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ ದೇವೀಜಿಯವರು, ಈ ಜೀವನವನ್ನ, ಹೇ ಜೀವವೇ, ನಿನಗೆ ಸಿಕ್ಕಿರತಕ್ಕಂಥ ಈ ಶರೀರವನ್ನ, ಈ ಮಾನವ ಶರೀರವನ್ನ, ಅದರೊಳಗಡೆ ಇರತಕ್ಕಂಥ ಜೀವಾತ್ಮನನ್ನ ಅಂದ್ರೆ ಪರಮಾತ್ಮನ ಅಂಶವಾಗಿರುವ ಜೀವವನ್ನ ಕಡೆಗಣಿಸಬೇಡ. ಏಕೆ? ಅದು ನಿನ್ನ ಉದ್ಧಾರಕ್ಕೆ ಇರುವುದು, ಉದ್ಧಾರಕ್ಕಾಗಿ ನೀನು ಅದನ್ನು ಬಳಸು. ಅದರಲ್ಲೂ ನೋಡಿ, ಬೆಂಕಿಯ ತಪ್ಪೇನಿರುವುದಿಲ್ಲ. ಬೆಂಕಿ ಅಡಿಗೆಯನ್ನು ಮಾಡುವುದಕ್ಕೆ ಬಳಸಬಹುದು, ಬಳಸ್ಬೋದ ಇಲ್ವಾ? ಬಿಡಿ ಸೇರೋದಕ್ಕೆ ಬಳಸಬಹುದು, ಯಜ್ಞಯಾಗಾದಿಗಳಿಗೆ ಬಳಸಬಹುದು, ಯಾರಿಗಾದ್ರೂ ಮನೆ ಹಚ್ಚಿಬಿಡೋದಕ್ಕೆ ಬಳಸ. ಅಗ್ನಿದೇನಾದ್ರು ತಪ್ಪಿದೆಯಾ? ಇಲ್ಲ. ಅಗ್ನಿಯ ಬಳಕೆಯ ಮಹತ್ವವನ್ನು ತಿಳಿದಂತಹ ಮನುಷ್ಯ ಅದನ್ನು ಯಾವಾಗ ಎಷ್ಟು ಎಲ್ಲಿ ಹೇಗೆ ಬಳಸಬೇಕು ಅನ್ನುವುದನ್ನ ತನ್ನ ಈ ಪ್ರಗತಿಯಿಂದ, ತನ್ನ ಪ್ರಯತ್ನದಿಂದ, ಮನುಷ್ಯನ ಪ್ರಯತ್ನವೇ ವಿಜ್ಞಾನ. ಒಂದೊಂದೇ ಮತ್ತೊಂದೇ ವಾಕ್ಯ ಈ ಥರ ಹೇಳ್ತಿರ್ತೀನಿ, ಇಟ್ಕೊಳ್ಳಿ. ಮನುಷ್ಯನ ಪ್ರಯತ್ನವೇ ವಿಜ್ಞಾನ. ಅವನ ಅನುಭವದಿಂದ ಅವನು ಕಲಿತುಕೊಂಡದ್ದನ್ನ ಹೇಗೆ ಮಾಡಬೇಕು? ಹೇಗೆ ಪುಟ್ಟದಾಗಿರುವ ಬೆಂಕಿ ಕಡ್ಡಿಯ ಬದಿಯಲ್ಲಿ ಮದ್ದನ್ನ ಇಟ್ಟು ಗೀಚಿದಾಗ ಅದು ಅಗ್ನಿ ಬರುವಂತೆ ಮಾಡಿಕೊಂಡದ್ದು ವಿಜ್ಞಾನ. ಪತ್ತಾಗ ಆ ವಿಜ್ಞಾನವು ಕಡ್ಡಿಗೆ ಮುಂದೆ, ಆ ಮದ್ದಾಗಿ ಬರುವ ಮುನ್ನ ಎಲ್ಲಿತ್ತು? ಅವನ ಹಳೆಯ ಅಂದ್ರೆ ಈ ಪ್ರಗತಿಯಲ್ಲಿ ಹೋಗತಕ್ಕಂಥದ್ದು ವಿಜ್ಞಾನ ಬೆಳೆಯೋದು ಮನುಷ್ಯನ ಅಭೇದ ಜ್ಞಾನದಿಂದ. ಅದಕ್ಕೋಸ್ಕರ ವಿಜ್ಞಾನ ಅಂದ್ರೆ ವಿಶೇಷ ಜ್ಞಾನ ಅಂತ. ನನಗಿರುವ ಜ್ಞಾನವು ವಿಶೇಷಗೊಂಡಾಗ ಅಂದ್ರೆ ಅನುಭವ ಆದಾಗ ಅದನ್ನೇನಂತ ಕರೀತಾರೆ? ವಿಜ್ಞಾನ. ಬೇರೆ ಏನಲ್ಲ. ಮದ ಮೊದಲು ಅಂಜಿಕೆಯಿಂದ, ಮದ ಮೊದಲು ಹೆದರಿಕೆಯಿಂದ, ಮದ ಮೊದಲು ಅನುಭವ ಇಲ್ಲದೆ ಅಡುಗೆ ಮಾಡಲು ಶುರು ಮಾಡಿದ ಬಾಲಕಿ ಬಾಲೆ ಕ್ರಮೇಣ ಹೇಗೆ ಕಣ್ಣು ಮುಚ್ಕೊಂಡು ಮಾಡ್ತಾಳೆ? ಯಾರು ಭಯನೂ ಇಲ್ಲ ಅವಳು, ಹೆಜ್ಜೆನಾದ್ರೂ ಬರಲಿ ಹೌದ? ಆಯಾ ಡಬ್ಬ ಕೈಯಾಕೆ ಮಾಡ್ತಾ ಇರ್ತಾರೆ. ಯಾವುದದು? ಅನುಭವದಿಂದ ಬಂದಿರತಕ್ಕಂಥ ಜ್ಞಾನ. ಅದರಲ್ಲೂ ಅನುಭವ ಜನ್ಯವಾದದ್ದು ಅಲ್ಲಿಂದ. ಅದರಿಂದ ಅದನ್ನು ವಿಜ್ಞಾನ ಅಂತ ಕರೀತಾಳೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಜ್ಞಾನ ಇದೆ. ಅಂದ ಮೇಲೆ ಈ ಜೀವದಲ್ಲಿ ಅಂದ್ರೆ ಈ ಮಾನವ ಶರೀರದಲ್ಲಿರುವ ಈ ಜೀವಭಾವದಲ್ಲಿ ಆಗುವ ಎಲ್ಲ ಪ್ರಯೋಗಗಳು ವಿಜ್ಞಾನವೇ. ಅದಲ್ಲೋ ಮನೋತಂತ್ರಜ್ಞಾನ ನೋಡಿ, ತಂತ್ರಜ್ಞಾನ ಎರಡು ತರ ತಾಂತ್ರಿಕವಾಗಿರೋದು. ಅದಲ್ಲೋ ಒಂದು ಇನ್ಸ್ಪಿರೇಷನ್ ಟೆಕ್ನಾಲಜಿ, ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಲ್ಲ ನಮ್ಮ ಬದುಕಿನಲ್ಲಿ ಸಿಗ್ತಾ ಹೋಗುತ್ತೆ. ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲವಾಗಿರ್ತಕ್ಕಂಥ ತತ್ವ ಯಾವುದು? ಅದು ಇನ್ಸ್ಪಿರೇಷನ್ ಟೆಕ್ನಾಲಜಿ. ಅದು ನಾನು. ಸೊ ಒಂದು ಈ ತಾಂತ್ರಿಕ ಘಟ್ಟದಲ್ಲಿ ನೋಡುವಾಗ ಡಿವಿಜಿಯವರು ಹೇಳ್ತಾ ಹೋಗ್ತಾರೆ, ಆರದೋ ಜಗವೆಂದು ಭೇದವೆಣಿಸದಿರ. ಈ ಜಗತ್ತು ಯಾರದೋ, ನಂಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ಗಡ ನೀನು. ಯಾಕೆಂದ್ರೆ ಈ ಜಗತ್ತು ಅನ್ನತಕ್ಕಂಥದ್ದು ಪರಿಪೂರ್ಣವಾಗಿ ಯಾವುದರಿಂದ ಆಗಿದೆಯೋ ಅದರಿಂದಲೇ ಇದು ಆಗಿರೋದು. ನಾನು ಎಲ್ಲಿದ್ದೇನೋ, ಯಾವ ಪಿಂಡವನ್ನು ನನ್ನ ಗೃಹವೆಂದು ನಂಬಿಕೊಂಡಿದ್ದೇನೋ, ಇಂತಹ ಗೃಹಗಳಿಗೂ, ಇಂತಹ ಗುರುಗಳಿರುವ ಬ್ರಹ್ಮಾಂಡಕ್ಕೂ ಪ್ರಕೃತಿಯೇ ಮೂಲ ಕಾರಣ. ಅಂದ್ಮೇಲೆ ಏನಾಯ್ತು? ವಿ ಆರ್ ಪಾರ್ಟ್ ಅಂಡ್ ಪಾರ್ಷಿಯಲ್ ಆಫ್ ದಿ ವರ್ಲ್ಡ್. ಅದರಿಂದ ಈ ಪಿಂಡವನ್ನ, ಬ್ರಹ್ಮಾಂಡವನ್ನ ಕೆಟ್ಟದಾಗಿ ನೋಡಬೇಡ, ತುಚ್ಛವೆಂದುಕೊಳ್ಳಬೇಡ. ಯಾರನ್ನೂ ನೀನು ಕೀಳಾಗಿ ನೋಡುವ ಅಥವಾ ಹೆಚ್ಚಾಗಿ ನೋಡುವ ತಿಳಿದುಕೊಳ್ಳಬೇಡ. ನಾನು ನನ್ನದು ಅನ್ನುವ ಎಲ್ಲದಲ್ಲೂ ಕೂಡ ಎಲ್ಲರಿಗೂ ಸಮಪಾಲು ಸಮಬಾಳು. ಸರ್ಕಾರದ ಮಾತು ಗೊತ್ತಾನೆ, ಸಹಬಾಳು ಸಮಪಾಲು ಹೇಳ ಕಷ್ಟನ ಇದೆ ಅಲ್ವ? ಆದ್ರೆ ನನ್ ಪಾಲ್ ಹೇಳ್ಬೇಡ, ನನ್ ಪಾಲ್ ನನಗೆ, ನಿನ್ ಪಾಲ್ ನಿನ್ಗೆ. ಅದು ಸರ್ಕಾರದ ಅದಲ್ಲ ಇದರ್ಥ. ಇದು ಪ್ರಕೃತಿ ದತ್ತವಾದ ಯಾವುದನ್ನಾದ್ರೂ ನೋಡಿ, ಸೂರ್ಯನ ಬೆಳಕು ಶಾಖ, ಗಾಳಿಯಲ್ಲಿರ್ತಕ್ಕಂಥ ಪ್ರಾಣಶಕ್ತಿ, ನೀರಿನಲ್ಲಿರುವ ದಾಹವನ್ನು ಇಂಗಿಸುವ ಶಕ್ತಿ, ಭೂಮಿಯಲ್ಲಿರುವ ಗಂಧದ ಏನು ಭಾವ ಇದೆ ಅದು, ಇದ್ಯಾವುದು ಕೂಡ ಎಲ್ಲರಿಗೂ ಸಮನಾಗಿರುತ್ತದೆ. ಅದು ಅವರವರ ಯೋಗ್ಯತೆಯಿಂದ ಅದನ್ನು ಅನುಸರಿಸಿಕೊಂಡು ಬದುಕುತ್ತಾ ಇರುತ್ತಾ ಶರೀರಗಳು ಬರುತ್ತೆ, ಇರುತ್ತೆ, ಹೋಗುತ್ತದೆ. ಇದರೊಳಗಡೆ ಯಾವುದೇ ಸರಕಾರದ, ಯಾವುದೇ ಸರಕಾರದಿಂದ ನೇಮಕವಾಗಿರೋ ಅಧಿಕಾರಿಗಳಿಂದ ಇದನ್ನು ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ, ಎಂದೆಂದಿಗೂ ಸಾಧ್ಯವಿಲ್ಲ. ವಿಜ್ಞಾನ ಹೇಳುತ್ತೆ ನಮಗೆ. ಹಾ ನೋಡಿ, ಆಗತ್ತಾ? ಸೂರ್ಯನ ಶಾಖವನ್ನು ನೀ ಏನಾದ್ರು ಮಾಡೋಕ್ಕಾಗತ್ತಾ? ಸೂರ್ಯನ ಬೆಳಕನ್ನು ಏನಾದ್ರು ಮಾಡೋಕ್ಕಾಗತ್ತಾ?
ಗಾಳಿಯಲ್ಲಿ ಇರ್ತಕ್ಕಂಥ ಪರಮಶಕ್ತಿ ವಾಯುಶಕ್ತಿಯನ್ನು ನಿಯಂತ್ರಣ ಮಾಡಲಾಗಿದೆ. ಮಾಡಿದ್ರು ಅದನ್ನ ಯಾಕೆ ಬೇಕಾದ್ರು ಬಳಸ್ಕೊಳ್ತಾನೆ ಮನುಷ್ಯ ಜಾಣ. ಅದಕ್ಕೋಸ್ಕರನೇ ಇದೆಲ್ಲವೂ ನಿಯಂತ್ರಣ ನಿಯಂತ್ರಣ, ಮನುಷ್ಯನ ಪ್ರಯತ್ನವೆಲ್ಲವೂ ನಿಯಂತ್ರಣದಲ್ಲಿ ಇರಬೇಕು. ಅಂದ್ರೆ ಅದನ್ನ ಪ್ರಕೃತಿಯನ್ನು ಹಾಳುಮಾಡಬಾರದು ಅಂತ. ಈ ಶರೀರವನ್ನ ಅಂದ್ರೆ ಈ ಪ್ರಕೃತಿ ದತ್ತವಾಗಿರೋದು, ಈ ಪಿಂಡಾಂಡ ಬ್ರಹ್ಮಾಂಡಗಳೆಲ್ಲವೂ ಆ ಪಂಚಭೂತಗಳಿಂದಲೇ ಆಗಿರೋದು. ಅದೆಲ್ಲವೂ ಸಾರ್ವಕಾಲಿಕ, ಸಾರ್ವಜನಿಕ, ಸಾರ್ವತ್ರಿಕ, ಎಲ್ಲ ಕಾಲದಲ್ಲೂ ಇರುತ್ತೆ. ಅದರಿಂದ ಅದನ್ನ ತುಚ್ಛವಾಗಿ ಕಾಣಬೇಡ. ನನಗೆ ಸಿಕ್ಕಿರೋ ಶರೀರ ಬೆಸ್ಟು, ಅವನಿಗೆ ಸಿಕ್ಕಿರೋದು ಆಗಲ್ಲ ಅನ್ಬಾರ್ದು. ಯಾಕನ್ಬಾರ್ದು? ಎರಡು ಒಂದೇ, ಅದೇ ತಿರ್ಗ ಬೇರೆ ಏನಿಲ್ಲ. ಮಣ್ಣು ನೀರು ಗಾಳಿ, ಮಣ್ಣು ನೀರು ಗಾಳಿ, ನೋಡಿ ಇನ್ನೇನಿದೆ. ಮಣ್ಣು ನೀರು ಬೆಂಕಿ ಅನ್ನೋದು ಮೂರ್ತ, ವಾಯು ಮತ್ತು ಆಕಾಶ ಅನ್ನೋದು ಅಮೂರ್ತ. ಎಲ್ಲ ಶರೀರ ಅದೇ ಆಗಿರೋದು. ನನ್ಗೇನು ಸ್ಪೆಷಲ್ ಆಗಿ ಶರೀರ ಸಿಕ್ಕಿದೆ ಏನಿಲ್ಲ. ಹೌದಲ್ವ? ಹೂನ್ನೇ ಅದೇನೋ ಜಂಬ ನಮ್ಗಿರೋ ಏನಿಲ್ಲ. ಹಂಗೆ ಅದೆಲ್ಲ ಮೊದ್ ಮುದ್ದೆ ಅನ್ಸತ್ತೆ. ಅನಿಸುವುದು ಬದುಕು, ಇಲ್ಲದಿರುವುದು ನಿಜವಾದ ತತ್ವ. ಅದಕ್ಕೋಸ್ಕರನೇ ನಾವು ಯಾವ್ದ್ರ ಬಗ್ಗೆ ಹೆಮ್ಮೆ ಪಡ್ತಿದೀವೋ ಅದು ಕೋಟಿ ಕೋಟಿ ಜನ್ಮ ಜನ್ಮಾಂತರಗಳಿಂದ ಮಾನವ ಶರೀರಗಳು, ಪ್ರಾಣಿಗಳು, ಈ ಏನು ಪ್ರಾಣಿ ಸಂಕುಲ ಅದನ್ನು ಅನುಭವಿಸ್ತಾ ಬಂದಿದೆ. ಇದು ಹೊಸದಲ್ಲ. ನನಗೆ ಸಿಕ್ಕಿರುವ ಶರೀರವು ಹೊಸದಾಗಿ ನನಗೆ ಕಾಣುತ್ತಿದೆ. ಆದ್ರೆ ಇದು ಈ ಸೃಷ್ಟಿ ಹೊಸದಲ್ಲ. ಇಂಥ ಕೋಟಿ ಕೋಟಿ ಶರೀರಗಳು ಬಂದು ಹೋದವು. ಹಾಗಾದ್ರೆ ನಮ್ಗೇನು ಯಾವ ಸಿಕ್ಕಿರೋ ಶರೀರ ಏನು? ಹಳೆದೋ ಹೊಸದೋ? ಇದು ಹಳೆದೋ ಅಲ್ಲ, ಹೊಸದೋ ಅಲ್ಲ. ಯಾಕೆ? ಇದು ಸಹಜ, ಇದು ನಿತ್ಯ, ನೂತನ ಬಂದಾಗಲ್ಲ ಆಗಿರುತ್ತಾ ಇರುತ್ತೆ. ತೀರಾ ಹಳೇದಾಗಿದೆ, ವಯಸ್ಸಾಯ್ತು, ಕೆಲಸಕ್ಕೆ ಬರಲ್ಲ ಅಂತ ಅಪ್ಪನ ತಲೆ ಕೆಡ್ಬಿಡಕ್ಕಾಗತ್ತ, ತಾತನ ಕೊಂದ್ಬಿಡಕ್ಕಾಗತ್ತ? ಇಲ್ಲ. ಆಮೇಲೆ ಅವನಿಗೆ ಅನ್ಸುತ್ತೆ ನಾನು ತಾತ ಆದಾಗ ಇದೇ ಮಾಡ್ಬಿಟ್ರೆ ನಮ್ಮ ಮಕ್ಕಳು ಈ ತರ ಬರೀದೇ. ಇದೆಲ್ಲವೂ ಕೂಡ ನೆರಳು ಬೆಳಕಿನ ಆಟದಲ್ಲಿ ನಡೆಯುವ ಒಂದು ದೃಶ್ಯ ಮಾಧ್ಯಮ. ಇದರಲ್ಲೇ ತುಚ್ಛವಾಗಿ ಕಾಣಬೇಡ. ಹಾಗಾದ್ರೆ ಏನ್ ನೋಡ್ಬೇಕು, ಏನ್ ಮಾಡ್ಬೇಕು? ಅದಕ್ಕೆ ಹೋರುವುದೇ ಜೀವನ, ಸಮೃದ್ಧಿಗೋ ಸುಖ ನಿನಗೆ. ಅಂದ್ರೆ ಅರ್ಥ ಏನು? ಹೊರುವುದೇ ಹೋರುವುದೇ ಇದು ನಿನಗೆ ತೋರುವುದೇ, ನೀನು ಇದನ್ನು ಬದಲಿಸಿಕೊಳ್ಳೋದು ಯಾಕೋಸ್ಕರವಾಗಿ? ಜೀವನ ಸಮೃದ್ಧಿ ಅಂದ್ರೆ ಜೀವನ ಸಮೃದ್ಧಿ ಅಂದ್ರೆ ಜೀವಾತ್ಮನ ಸಮೃದ್ಧಿ ಅಂದ್ರೆ ಜೀವ ಜ್ಞಾನದ ಸಮೃದ್ಧಿಗಾಗಿ. ಯಾವಾಗ ತಿಳ್ಕೊಳ್ಳಿ, ಶರೀರಕ್ಕೆ ಎಷ್ಟೇ ನೀವು ಪೋಷಣೆ ಮಾಡಿದ್ರು ಕೂಡ, ಇದು ಎಷ್ಟೇ ಆದರೂ ಕೂಡ ಇದು ಏನಾಗುತ್ತೆ, ಸ್ವಲ್ಪ ಎಷ್ಟೇ ಅಭಿವೃದ್ಧಿ ಆಗುತ್ತೆ ಅಂತ ಕೂಡ ಶರೀರ ಬಿದ್ದೋಗೋದಂತ ಗ್ಯಾರಂಟಿ ಹೊದಲ್ವ. ಆದರೆ ಇದನ್ನ ಬಳಸಿಕೊಂಡಾಗ ಶರೀರ ಬೀಳುವುದಕ್ಕೆ ಮೊದಲು ಸಮೃದ್ಧಿ ಆಗಬೇಕಾದದ್ದು ಜೀವನ ಸಮೃದ್ಧಿ. ವೃದ್ಧಿ ವೃದ್ಧಿ ಅನ್ನೋದು ಏನದು? ಜ್ಞಾನ ವೃದ್ಧಿ. ಆಯುಷ ವೃದ್ಧಿ ಆಗತ್ತಾ ಹೇಳಿ? ಆಯುಷ ವೃದ್ಧಿ ಆಗತ್ತಾ? ಅಥವಾ ಒಂದೊಂದು ಅನ್ಸತ್ತಾ ನಿಮ್ಗೆ? ಇಲ್ಲ, ಹೀಗಿದ್ದ ನನಗೆ ಆಯುಷ ಇಲ್ಲ. ಆಯುಷ ವೃದ್ಧಿ ಗಿದ್ದೆ ಆಗೋದೇ ಇಲ್ಲ. ಆಯುಷ ಆಲ್ರೆಡಿ ಫಿಕ್ಸ್ ಆಯ್ತು. ನೀವು ಅದರಿಗೆ ಆರೋಗ್ಯವಾಗಿ ಪ್ರಯತ್ನ ಪಡಬೇಕು. ಆಯುಷ ವೃದ್ಧಿ ಮಾಡ್ಕೊತೀನಿ ಸುಳ್ಳು ತಪ್ಪು ಆಗದೇ ಇಲ್ಲ. ಅಷ್ಟರೊಳಗೆ ನಾವು ಹೇಗಿರ್ಬೇಕು? ಆರೋಗ್ಯವಾಗಿರ್ಬೇಕು. ಆರೋಗ್ಯ ಅಂದ್ರೆ ಏನರ್ಥ? ವಿವೇಕಯುಕ್ತವಾದ ಜ್ಞಾನಯುಕ್ತವಾದ ಜೀವನವೇ ಆರೋಗ್ಯ ಭಾಗ್ಯ. ಅದು ಬಹಳ ಮುಖ್ಯ. ತಲೆ ಸರಿ ಇರ್ಬೇಕು ಫಸ್ಟ್. ತಲೆ ಸರಿ ಇಲ್ಲದೆ ಏನಾಗುತ್ತೆ ಅಂದ್ರೆ ನಾವು ಏನೇನೋ ಮಾಡಿದ್ರೆ ತಲೆ ಸರಿ ಹೋಗುತ್ತೆ ಅಂತ ಮಾಡ್ತಾ ಇರ್ತೀವಲ್ಲ ಅದೆಲ್ಲ. ಸೊ ಈ ಜೀವನೋದ್ಧಾರ ಅಂತಂದ್ರೆ ಜೀವನದ ಉದ್ಧಾರ, ಅದರ ಉನ್ನತಿ ಅಂತಂದ್ರೆ ಮನುಷ್ಯನ ಶರೀರ ಅತ್ಯಂತ ಉನ್ನತವಾದದ್ದು ಯಾವ ಕಾರಣದಿಂದ? ಪ್ರಜ್ಞಾ ಸ್ಥಿತಿಯಿಂದ. ಬೇರೆ ಪ್ರಾಣಿಗೋ ಮನುಷ್ಯ ಪ್ರಾಣಿಗೂ ವ್ಯತ್ಯಾಸ ಏನು? ಜ್ಞಾನವೇ ಪ್ರಧಾನವಾಗಿದೆ ಪ್ರಾಣಿಯಲ್ಲಿ. ಜ್ಞಾನವೇ ಪ್ರಧಾನ ಅಂದ್ರೆ ಏನರ್ಥ? ಬೆಳಕಿನಿಂದ ಕೂಡಿದೆ, ಪ್ರಜ್ಞೆಯಿಂದ ಕೂಡಿದೆ, ವಿವೇಕದಿಂದ ಕೂಡಿದೆ. ಮತ್ತೆ ಜೀವನವೆಲ್ಲವೂ ನಶ್ವರ ಎಂಬ ವೈರಾಗ್ಯವು ಪದೇ ಪದೇ ತಲೆಯಲ್ಲಿರುತ್ತದೆ. ವೈರಾಗ್ಯ ಅಂದ್ರೆ ಕೆಟ್ಟದ್ದು ಅಲ್ಲ, ಅದು ಕೀಳ ಕಾಣಬಾರದು. ಸೊ ವಿಸ್ತೃತರಾಗ, ವೈರಾಗ್ಯ ಅಂದ್ರೆ ವಿರಾಗ, ವಿರಾಗ ಅಂದ್ರೆ ವಿಸ್ತೃತವಾದ ರಾಗ ಅಂದ್ರೆ ಸಕಲವೂ ಸಕಲ ಚರಾಚರ ವಸ್ತುಗಳಲ್ಲೂ ಆ ಚೇತನವೇ ಇರೋದು ಅನ್ನೋದಕ್ಕೆ ಎರಡನೇ ವಾಕ್ಯ. ದಾರಿ ಆತ್ಮೋನ್ನತಿಗೆ ಹೋರುವುದೇ ಜೀವನ, ಸಮೃದ್ಧಿಗೋಸುಗ ನಿನಗೆ. ಅದ್ರ ಮೇಲಿಂದ ಆರೋಗ್ಯ ಜಗವೆಂದು ಭೇದವೆಣಿಸದೆ ಗೌರವಿಸು ಜೀವನ, ಆಮೇಲೆ ಗೌರವಿಸು ಚೇತನ. ಗೌರವಿಸು ಚೇತನವ, ಗೌರವಿಸು ಜೀವನವ, ಗೌರವಿಸು ಚೇತನವ. ಚೇತನ ಇಲ್ಲದಿದ್ದರೆ ಅಂದ್ರೆ ಆ ಎನರ್ಜಿ ಇಲ್ಲದೇ ಇದ್ದರೆ ಯಾವುದಕ್ಕೂ ಜೀವನನೇ ಇಲ್ಲ. ಹೌದಲ್ವಾ? ಸಕಲ ಚರಾಚರ ವಸ್ತುಗಳಲ್ಲಿ ಚರ ವಸ್ತುಗಳಲ್ಲೂ ಕೂಡ ಅದಕ್ಕೊಂದು ತಳುಕು, ಅದಕ್ಕೊಂದು ಸೌಂದರ್ಯ, ಒಂದು ಬೆರಕು ಇದೆ ಅಂದ್ರೆ ಅದರ ಅಸ್ತಿತ್ವ ಎಷ್ಟು ಮುಖ್ಯವೋ ಅಷ್ಟೇ ಅದರ ಚೇತನವೂ ಮುಖ್ಯ. ಅದಲ್ವಾ? ಮನೆಯಲ್ಲಿ ಎಲ್ಲ ವ್ಯಕ್ತಿಗಳು, ಪ್ರಾಣಿಗಳು, ಪಶು ಪಕ್ಷಿಗಳು ಎಲ್ಲವೂ ಕೂಡ ಸುಂದರವಾಗಿ ಕಾಣೋದು ಯಾವಾಗ? ಜೀವಂತವಾಗಿದ್ದಾಗ. ಗೊತ್ತಾನೆ? ಜೀವಂತವಾಗಿರುವುದು ಎಂದರೆ ಎಷ್ಟು? ಚೇತನಯುಕ್ತವಾಗಿರೋದು.
ನಾನು ಚಂದ, ನಾನು ಚಂದವಾಗಿದ್ದೀನಿ ಅಂತ ನಾನು ನೆನೆಸ್ತಾ ಇರೋದಕ್ಕೆ ಕಾರಣ ಶರೀರ ಅಲ್ಲ, ಕಣ್ಣು ಮೂಗುಗಳಲ್ಲ, ಅದರ ಬಣ್ಣಗಳಲ್ಲ, ಅದರ ವಯಸ್ಸಲ್ಲ, ಏನೂ ಅಲ್ಲ. ಇಡೀ ನನ್ನ ದೇಹದ ಇಡೀ ಪಿಂಡಾಂಡದ ಬ್ರಹ್ಮಾಂಡದ ಸೌಂದರ್ಯ ಇರೋದು ಯಾವರಲ್ಲೇ? ಚೈತನ್ಯದಲ್ಲೇ, ಅಂದ್ರೆ ಜೀವಂತಿಕೆಯಲ್ಲಿ. ಆ ಜೀವಂತಿಕೆಯನ್ನ ಯಾವತ್ತೂ ಕಡೆಗಾಣಿಸಬೇಡ. ನಾನು ಇದ್ದೇನೆ, ನನ್ನಿಂದಾಗಿ ಈ ಶರೀರ, ನನ್ನಿಂದಾಗಿ ಸಂಸಾರ ಅನ್ನತಕ್ಕಂತಹ ನಾನು ನಾನು ಅನ್ನುವ ಭಾವವು ಚೈತನ್ಯ ಪೂರ್ಣವಾದದ್ದು, ಎನರ್ಜಿ. ಗೊತ್ತಾನೆ, ನಾನು ಈ ಶರೀರದಲ್ಲಿ ಇಲ್ಲದೇ ಇದ್ದರೆ ಈ ಶರೀರ ಏನಾಗುತ್ತೆ? ಶವ. ಹೌದಾ? ಶಿವನಾಗಿರುವ ನಾನು ಅನ್ನುವ ತತ್ವವು ಹೇಗೆ ಶವವಾಗುತ್ತದೋ, ಇಡೀ ಪಿಂಡಾಂಡ ಬ್ರಹ್ಮಾಂಡದಲ್ಲೂ ಒಳಗು ಹೊರಗು ಓತಪ್ರೋತವಾಗಿರುವ ಚೈತನ್ಯವೇ ಮೂಲ ಕಾರಣ. ಅದನ್ನ ಬ್ರಹ್ಮ ಅಂತ ಕರೆದ್ರು, ಎನರ್ಜಿ ಅಂತ ಕರೆದ್ರು, ಆತ್ಮ ಅಂತ ಕರೆದ್ರು, ಪರಮಾತ್ಮ ಅಂತ ಕರೆದ್ರು, ಬೇರೆ ಅಲ್ಲ, ದೇವರು ಅಂತ ಕರೆದ್ರು, ದೈವ ಅಂತ ಕರೆದ್ರು. ಅದಲ್ವ, ಎಲ್ಲೆಡೆ ಯಾವುದರ ಶರೀರದಲ್ಲಿ ಆ ಪರಮಾತ್ಮನು ಅಂದ್ರೆ ಶ್ರೇಷ್ಠವಾಗಿರೋ ಒಂದು ಚೈತನ್ಯವು ಇಲ್ಲದೇ ಇದ್ದರೆ ಆ ಜೀವವು, ಜೀವಾತ್ಮವು, ಬದುಕು ಎಲ್ಲವೂ ಕೂಡ ಜಡವಾಗಿ ಬಿಡುತ್ತದೆ, ಶುಷ್ಕವಾಗಿ ಬಿಡುತ್ತದೆ. ಆಗತ್ತ ಇಲ್ವ? ಹಾಗಾದ್ರೆ ಎಷ್ಟು ಜೋಪಾನದಿಂದ ಅದನ್ನು ನೋಡಬೇಕು. ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ, ಈ ಪ್ರಾಣ ಯಾವತ್ತ ಹೋಗುತ್ತೋ ಗೊತ್ತಿಲ್ಲ. ಸೊ ಈ ಜೀವಂತಿಕೆ ಏನಿದೆ, ಚೇತನ ಇದೆ, ಅದನ್ನ ಅಲ್ಲಗಳೆಯಬೇಡ. ಅದು ಉಳ್ಳಂತ, ಅದು ಇರುವಂತಹ ಬದುಕನ್ನ, ಬದುಕಿನಲ್ಲಿ ಇರುವ ಈ ಜೀವನ ಸಂಭ್ರಮವನ್ನ, ಬದುಕನ್ನ ಅಲ್ಲಗಳೆಯಬೇಡ. ಅದಕ್ಕೆ ಏನ್ ಮಾಡ್ಬೇಕು? ದಾರಿ ಆತ್ಮೋನ್ನತಿಗೆ ಮಾಡುತ್ತೆ. ಇದು ದಾರಿ ಇದು. ಅಂದ್ರೆ ನನ್ನ ಶರೀರದಲ್ಲಿರುವ ಚೈತನ್ಯವನ್ನ ಎಂದೂ ಕಡೆಗಾಣಿಸಬಾರದು. ಚೈತನ್ಯದಿಂದ ಈ ಬದುಕಿನಲ್ಲಿ ಮಾಡುವ ಪ್ರಯತ್ನಗಳೆಲ್ಲವೂ ಕೂಡ ಧರ್ಮ ಅರ್ಥ ಕಾಮ ಮೋಕ್ಷಗಳೇನಿದೆ, ಇದು ಪ್ರಯತ್ನ, ಮನುಷ್ಯನ ಪ್ರಯತ್ನ, ಅದು ನಡೀತಾನೆ ಇರುತ್ತೆ. ಆದ್ರೆ ಅದೆಲ್ಲವೂ ಕೂಡ ಆತ್ಮೋನ್ನತಿಗೆ ದಾರಿ ಅಂತ ನೀನು ತಿಳ್ಕೊ. ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಆ ದಾರಿಯನ್ನ ನಾವು ಸುಗಮ ಮಾಡಿಕೊಳ್ಳಬೇಕು. ಅದಲ್ವಾ, ನಾವು ನಡೆಯುವ ದಾರಿಯಲ್ಲಿ ನಮ್ಗೆ ಬೇಕಾಗಿರೋದೇನು? ಕಲ್ಲು ಉಳ್ಳುಗಳಿರಬಾರದು. ಮತ್ತೆ ನಾವು ನಡೆಯುವ ದಾರಿಯಲ್ಲಿ ದಾರಿ ಕಾಣುವಂತೆ ನಮಗೆ ಬೆಳಕಿರಬೇಕು. ಹೌದಲ್ವಾ? ಶರೀರಂ ಇದಂ ಕಲ್ಲು ಧರ್ಮ ಸಾಧನ. ಈ ಶರೀರ ಒಂದು ಧರ್ಮ ಸಾಧನ ಅಂತ ಗೊತ್ತಾಗಬೇಕಾದ್ರೆ ಈ ಶರೀರದಲ್ಲಿ ಬೆಳಕಿರಬೇಕು. ಬೆಳಕ ಯಾವುದು? ಜ್ಯೋತಿ ರೂಪದಲ್ಲಿರುವ ಜ್ಞಾನ. ಅದ್ಯಾವುದದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದು ಆತ್ಮ, ಅದು ಚೇತನ. ಅದಿರುವುದರಿಂದ ಇದು ಈ ಶರೀರ ಇದೆ. ಶರೀರ ನಡೆಯುವಾಗ ನೋಡ್ತೀರಾ, ಎಲ್ಲ ಕಡೆಯೂ ಅರೆ ತುಂಬಿದೆ, ಅಂದ್ರೆ ಎಲ್ಲ ಕಡೆಯೂ ಬೆಳಕಿದೆ, ಬೆಳಕಿನ ದಾರಿ ಇದೆ, ಕಲ್ಲು ಮುಳ್ಳುಗಳು ಅಂತ ಇದೆ. ಅದನ್ನು ಹೊರಪಡಿಸಿಕೊಳ್ಳೋದಕ್ಕೆ ಮನುಷ್ಯನಿಗೆ ಬದುಕಿನಲ್ಲಿ ವಿಜ್ಞಾನ ಇದೆ, ಜ್ಞಾನ ಇದೆ, ಅನುಭವದಿಂದ ತಿಳ್ಕೊಳ್ತಾ ಹೋಗ್ತಾನೆ. ಅದೆಲ್ಲವನ್ನ ಪಕ್ಕಕ್ಕೆ ಸರಿಸುತ್ತಾ ತನ್ನ ಪಥದಲ್ಲಿ ಆತ್ಮೋದ್ಧಾರಕ್ಕೆ ಗುರಿಯಾಗಿರುವ ಆತ್ಮದ ಕಡೆಗೆ ನಡೆಯುವಾಗ ದಾರಿ ಸುಗಮವಾಗಿರುತ್ತೆ. ಆ ದಾರಿಯೇ ಈ ಮನುಷ್ಯನ ಜೀವನ, ಬದುಕು ಅಂತ ತಿಳ್ಕೊಳಪ್ಪ ಮುಂದೆ ತಿಮ್ಮ. ಮುಂದಕ್ಕೆ ಜೀವನೋದ್ಯಮವೆಲ್ಲ ತೋಟದುದ್ಯೋಗವೇನು? ಭಾವಬುದ್ಧಿಗಳ ಕೃಷಿಯುಂದೊಗೆದ ಫಲವೆನು? ತೀವು ತಿರನಗೆ ಹೊಳಪ ಮಗ ಮಗಳೊಡನ್ ಜಗದಿ ಸೇವೆಯದು ಬೊಮ್ಮಂಗೆ ಮಂಕುತಿಮ್ಮ. ನೋಡಿಯಾ, ಅಂದ್ರೆ ಅರ್ಥ ಏನು ಅಂದ್ರೆ, ನಾನು ನಾನು ಅನ್ನುವ ಶರೀರದಲ್ಲಿ ಬಹಳ ಕ್ಲುಪ್ತವಾಗಿ ಚಿಕ್ಕದಾಗಿ ಕಾಣುವ ಯಾವುದು ತತ್ವ ಇದೆಯೋ ಅದು ಎಲ್ಲದರಲ್ಲಿಯೂ ಇದೆ ಎಂದು ತಿಳಿಯುವುದು ಪರಮತತ್ವ. ಬ್ರಹ್ಮ ಪರಬ್ರಹ್ಮ ಅಂತೀವಲ್ಲ, ಹೌದಲ್ವ? ತನ್ನನ್ನ ತಾನು ತಿಳಿಯುವುದು ಆತ್ಮಭಾವ. ತನ್ನನ್ನ ತಾನು ತಿಳಿಯುವುದು ಆತ್ಮಜ್ಞಾನ, ಆತ್ಮಭಾವ. ಅದರಂತೆಯೇ ಎಲ್ಲ ಜಗತ್ತುಗಳು ಅಂತ ತಿಳಿಯೋದು ಬ್ರಹ್ಮಭಾವ. ದೊಡ್ಡ ಅಂಟೆ ಏನೇನಿಲ್ಲ. ಯಾವಾಗ ನಮ್ಗೆ ಬೇರೆ ಡಿಸ್ಕ್ರಿಮಿನೇಷನ್ ಮಾಡ್ತೀವಿ ಅವಾಗ ನಮ್ಗೆ ಆತ್ಮಜ್ಞಾನನೇ ಗೊತ್ತಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಒಂದೇ ಚೇತನವು ಎಲ್ಲ ಕಡೆ ಇದೆ, ಹೌದಲ್ವ? ಸೊ ಬೆಳಕಿನ ಬಗ್ಗೆ ಮಾತನಾಡುವಾಗ ಅದರ ಮಾಧ್ಯಮವಾಗಿರುವ ಉಪಾಧಿಗಳಲ್ಲಿ ನಿಂತುಕೊಂಡು ಬಿಡುವುದು ದಡ್ಡತನ. ಅದಕ್ಕಿಂತ ಹೆಚ್ಚಾಗಿ ಅಯೋಗ್ಯತನ, ಅಯೋಗ್ಯತನ. ಅಯೋಗ್ಯತನ ಅಂದ್ರೆ ಹೊಂದದೇ ಇರುವುದು ಅಂತ ಅರ್ಥ. ಯೋಗ ಭಾವದಲ್ಲಿ ಎಲ್ಲವನ್ನ ಆ ದೃಷ್ಟಿಯಿಂದ ನೋಡತಕ್ಕಂತ ಬ್ರಹ್ಮಭಾವ ಬರುವವರೆಗೆ ಜೀವನದಲ್ಲಿ ಸಾರ್ಥಕತೆ ಇರೋದಿಲ್ಲ, ಅದು ಕಾಣೋದಿಲ್ಲ. ಮನುಷ್ಯನ ಬದುಕು ಇರೋದು ದಾರಿ ಇರೋದು ಅದಕ್ಕೋಸ್ಕರವಾಗಿಯೇ. ಅದಕ್ಕೋಸ್ಕರ ಡಿವಿಜಿಯವರು ಈ ಕಗ್ಗದಲ್ಲಿ, ಈ ಪದ್ಯದಲ್ಲಿ ಸ್ಫುಟವಾಗಿ ಹೇಳ್ತಾ ಇದ್ದಾರೆ. ಜೀವನೋದ್ಯಮವಿದೆಲ್ಲ ತೋಟದ ಉದ್ಯೋಗವೇನು? ನೋಡಿ, ಜೀವನೋದ್ಯೋಗ ಅಂದ್ರೆ ಪಿಂಡಾಂಡದಲ್ಲಿ ಒಂದೊಂದು ಶರೀರದಲ್ಲೂ ಈ ಜೀವನದಲ್ಲಿ ಕ್ರಿಯೆಗಳು ನಡೀತಾ ಇದೆ. ಅದಲ್ವ, ನೋಡುವ, ಮುಟ್ಟುವ, ಮೋಸುವ, ನೋಡಿ, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಇದೆಲ್ಲವೂ ಪ್ರತಿಯೊಂದು ಶರೀರದಲ್ಲೂ ನಡೀತಾ ಇದೆ. ನಡೀತಾ ಇದೆ ಅಲ್ವಾ?
ಯಾವುದೇ ಶರೀರದಲ್ಲಿ ನೀವು ಹೋಗಿ ನೋಡಿ ಅದೇ, ಬೇರೆ ಇಲ್ಲವೇ ಇಲ್ಲ. ಇದ್ಯಾ ಕಣ್ಣಿನಿಂದ ನೋಡುವ, ಕಿವಿಯಿಂದ ಕೇಳುವ ಶಬ್ದ ಸ್ಪರ್ಶ ರೂಪ ರಸಗಂಧ ಒಂದೊಂದು ಶರೀರದಲ್ಲಿ ಒಂದು ತರಹ ಇಲ್ಲ. ಆದರೆ ಒಂದೊಂದು ಶರೀರದಲ್ಲಿ ಒಂದೊಂದು ತರ ಅವನಿಗೆ ಅನಿಸುತ್ತದೆ, ಭಾಸವಾಗುತ್ತದೆ. ಆ ನೋಡಿದ್ದು ಎಷ್ಟು ಚೆನ್ನಾಗಿದೆ ಅಂತ ಒಬ್ಬೊಂದನ್ಸ್ಬೋದು, ನೋಡಿದ್ದೇನು ಅಸಹ್ಯವಾಗಿದೆ ಅಂತ ಒಬ್ಬೊಂದನ್ಸ್ಬೋದು. ಆದರೆ ಎರಡೂ ಕೂಡ ನೋಡುವಿಕೆಯೇ, ಬೇರೆ ಅಲ್ಲ. ಅದಲ್ವ, ಕ್ರಿಯೆಯಲ್ಲಿ ಬದಲಾವಣೆ ಇಲ್ಲ. ಯಾವುದೇ ವ್ಯಕ್ತಿ ಕಣ್ಣಿನಿಂದ ನೋಡಬಲ್ಲ, ಕಣ್ಣಿನಿಂದ ಕೇಳುವ ತಿನ್ನುವುದನ್ನು ಮಾಡಲು ಆಗುವುದಿಲ್ಲ. ಹೌದಲ್ವ? ನಾವೇನಾದ್ರು ಸ್ಪೆಷಲ್ ಆಗಿ ಮಾಡ್ತಿದೀವ ಕಣ್ಣಿಂದ ಕಿವಿಯಿಂದ ಇಲ್ಲ. ಎಲ್ಲ ಜಗತ್ತಿನ ಎಲ್ಲ ಕ್ರಿಮಿಕೀಟಗಳು ಕೂಡ ಆಯಾ ಅಂಗಗಳಿಂದ ಅದನ್ನೇ ಮಾಡ್ತಾ ಇರೋದು. ಅದರಿಂದ ಏನ್ ಮಾಡ್ಬೇಕು ಅದನ್ನ ಇವಾಗ? ತೋಟದ ಉದ್ಯೋಗವೇನು? ಈ ಇದು ತೋಟದ ಉದ್ಯೋಗ ಅಂದ್ರೆ, ತೋಟದ ಉದ್ಯೋಗ ಅಂದ್ರೆ ಏನರ್ಥ? ಈ ತೋಟ ಸೇರಿರೋದು ಪರಬ್ರಹ್ಮನಿಗೆ, ಪರಮಾತ್ಮನಿಗೆ. ಇಲ್ಲಿ ನಾವೆಲ್ಲರೂ ಒಂದೊಂದು ಪುಟ್ಟ ಗಿಡದ ಹಾಗೆ, ಒಂದೊಂದು ಪಾಟಿಯ ಹಾಗೆ. ಅದೇ ಇಲ್ವ? ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಪಾಟಿಗಳಿಗೂ ಅದೇ ಗೊಬ್ಬರ, ಅದೇ ನೀರು, ಅದೇ ಗಿಡ. ಬಿಡುವ ಹೂವುಗಳು ಬೇರೆ ಬೇರೆಯಾಗಿ ಕಾಣುತ್ತಿರಬಹುದು, ಆದರೆ ಇದೆಲ್ಲವನ್ನು ಸೇರಿಸಿದಾಗ ಅದೊಂದು ಸುಂದರ ತೋಟ. ಅದು ಯೋಚನೆ ಮಾಡಿ, ಇಡೀ ಬ್ರಹ್ಮಾಂಡವೇ ಒಂದು ತೋಟವಾಗಿ, ಆ ತೋಟದಲ್ಲಿ ನಾನು ನಾನು ಅನ್ನುವ ಪಿಂಡಾಂಡಗಳು, ಎಲ್ಲ ಪಿಂಡಾಂಡಗಳು ಒಂದೊಂದು ಗಿಡವಾಗಿ, ಅದರಲ್ಲಿ ಬದುಕಿನಲ್ಲಿ ಬರುವ ಮಂದಹಾಸವೆಲ್ಲವೂ ಹೂವಾಗಿ ಇದೆ ಅಂತನ್ನುವಾಗ ನಾವು ಏನಂದು ಭಾವಿಸಬೇಕು? ತೋಟದ ಮಾಲೀಕನು ನಾವಲ್ಲ, ತೋಟದ ಮಾಲೀಕ ಪರಮಾತ್ಮ. ಆದ್ರೆ ನಾವು ಈ ತೋಟದಲ್ಲಿ ಮಾಲಿಗಳು. ಈ ಮಾಲಿಗಳು ಅಂದ್ರೆ ಈ ಶರೀರ ನನಗೆ ಸಿಕ್ಕಿದೆ, ಇದನ್ನ ಪೋಷಿಸಬೇಕು. ಯಾರಿಗಾಗಿ? ತೋಟದ ಮಾಲೀಕನಿಗಾಗಿ. ಅದರಲ್ಲಿ ಇದು ಭಕ್ತಿಭಾವದಲ್ಲಿ ಬರತಕ್ಕಂಥ ಭಕ್ತಿ ಪಂಥದವರು ಹೇಳತಕ್ಕಂಥ ಮಾತಿದೆ. ಅದರಿಂದ ಅರ್ಥ ಏನು ಅಂದ್ರೆ, ಈ ಶರೀರವನ್ನ ಇಡೀ ದೇವರವಾಗಿ ನೋಡಿ, ಒಳಗಡೆ ಪರಮಾತ್ಮನಿದ್ದಾನೆ, ಅವನಿಗಾಗಿ ಕಣ್ಣು ನೋಡುತ್ತದೆ, ಅವನಿಗಾಗಿ ಕಿವಿಯು ಕೇಳುತ್ತದೆ, ಅವನಿಗಾಗಿ ನಾಲಿಗೆಯು ರುಚಿ ನೋಡುತ್ತದೆ, ಅವನಿಗಾಗಿ ಚರ್ಮವು ಸ್ಪರ್ಶಿಸುತ್ತದೆ. ಹೀಗೆ ಈ ಜೀವ ಅನ್ನತಕ್ಕಂಥ ಆತ್ಮಭಾವವು ಸಕಲ ಜೀವಂತವಾಗಿರತಕ್ಕಂಥ ಪ್ರಾಣಿಗಳಲ್ಲೂ ಇದೆ. ಆಯಾ ಪ್ರಾಣಿಗಳಲ್ಲಿ ಆಗುವ ಎಲ್ಲ ಕ್ರಿಯೆಗಳು ಯಾರಿಗಾಗಿ? ಅದರ ಒಳಗಡೆ ಇರುವ ಪರಮಾತ್ಮ ತತ್ವಕ್ಕಾಗಿ. ಆ ತತ್ವವು ಎಲ್ಲ ಶರೀರದಲ್ಲಿ ಇರುವುದು ಏಕವಾಗಿದೆಯೋ ಅನೇಕವಾಗಿದೆಯೋ, ಅಂದ ಮೇಲೆ ನಾನು ನಾನು ಅನ್ನತಕ್ಕಂಥ ಪರತತ್ವ ಇಲ್ಲಿರುವುದೇ, ಎಲ್ಲದರಲ್ಲೂ ಇರುವುದು. ಇದೆಲ್ಲವೂ ಭಗವಂತನ ಸೇವೆ. ನೋಡಿ, ಯೋಚನೆ ಮಾಡಿ, ಸೂರ್ಯ ಬೆಳಗುತ್ತಿದ್ದಾನೆ, ಗಾಳಿ ಬೀಸುತ್ತಿದೆ, ಮಳೆಯು ಬರುತ್ತಿದೆ, ನೀರಿದೆ, ಭೂಮಿಯಿಂದ ಎಲ್ಲ ಬೆಳೆ ಬೆಳೆಯುತ್ತಿದೆ. ಇದೆಲ್ಲವೂ ಯಾರ ಸೇವೆಗಾಗಿ? ಭಗವಂತನ ಸೇವೆಗಾಗಿ. ಅದು ಭಗವಂತ ಎಲ್ಲಿದ್ದಾನೆ? ಎಲ್ಲೆಲ್ಲೂ ಇದ್ದಾನೆ. ಅಂದ್ರೆ ಸಕಲ ಚರಾಚರ ವಸ್ತುಗಳಲ್ಲೂ ವ್ಯಕ್ತವಾಗಿ ಅವ್ಯಕ್ತವಾಗಿದ್ದಾನೆ. ಆ ಚೇತನ ಕಾರಣಕ್ಕಾಗಿಯೇ, ಆ ಚೇತನಕ್ಕಾಗಿಯೇ, ಆ ಬ್ರಹ್ಮಕ್ಕಾಗಿಯೇ ಇಡೀ ಸೃಷ್ಟಿ ಸ್ಥಿತಿಲಯ ಪದೇ ಪದೇ ನಡೆಯುತ್ತಲೇ ಇದೆ. ಅದು ಏನಾಗಿದೆ? ಪುಟ್ಟದಾಗಿ ನೋಡಿದಾಗ ಒಂದೊಂದು ಪಿಂಡಾಂಡದಲ್ಲೂ ಅದರ ಈ ಸೊಬಗು, ಈ ವ್ಯವಸಾಯ, ಈ ಕೃಷಿ ನಡೀತಾನೇ ಇದೆ, ನಡೀತಾ ಇದೆ ಅಲ್ವಾ? ಹಾಗಾದ್ರೆ ಪ್ರತಿಯೊಂದರ ಒಳಗೂ ಹೊರಗೂ ಇರತಕ್ಕಂಥದ್ದು ಪರಮಾತ್ಮ ತತ್ವವೇ. ಅದಕ್ಕಾಗಿಯೇ ಈ ಜೀವನ ಕ್ರಿಯೆ ಇರೋದು, ಜೀವನ ಶೈಲಿ ಇರೋದು, ಈ ಅಲಂಕಾರಗಳು, ಆಡಂಬರಗಳು ಎಲ್ಲವೂ ಇರುವುದು ಅವನ ಮೆಚ್ಚುಗೆಗಾಗಿ ಅಂತ ಭಾವ ಬರಬೇಕು. ಅದನ್ನ ಬಿಟ್ಟು ಅಹಂಕಾರ ಅಂದ್ರೆ ಈ ದೇಹವೇ ನಾನು, ಇದು ಶಾಶ್ವತ ಅಂತ ಭಾವ ಇದ್ದಾಗ ಮಾತ್ರ ಅತ್ಯಂತ ಸಂಕುಚಿತವಾಗಿರ್ತಾನೆ. ಅವನು ಏನೋ ಸಿಕ್ಕಿದಾಗ ಅನ್ಸುತ್ತೆ, ಬೇರೆಯವರಿಗಿಂತ ನಾನು ಬಹಳ ಇದು ಅಂತ ಅನ್ಕೋತಾನೆ. ಆದ್ರೆ ಈ ಲೋಕದಲ್ಲಿ ಯಾವತ್ತೂ ಎಂದೂ ಅದು ಸತ್ಯವೆಂದು ಎಂದು ನಿಜವಾದ ಆಗಿಲ್ಲ, ಆಗೋದೂ ಇಲ್ಲ. ತತ್ವ ಮುಂದಕ್ಕೆ ನೋಡಿ. ಭಾವ ಬುದ್ಧಿಗಳ ಕೃಷಿಯಿಂದೊಗೆದ ಫಲದಿನ್ ನೋಡಿ, ಭಾವ ಬುದ್ಧಿಗಳ ಕೃಷಿಯಿಂದೊಗೆದ ಫಲದಿನ್ ಭಾವ ಬುದ್ಧಿ ಕೃಷಿ ವ್ಯವಸಾಯ ಅಲ್ವಾ? ವ್ಯವಸಾಯಾತ್ಮಕ ಬುದ್ಧಿ. ಭಾವ ಬುದ್ಧಿ ಅಂದ್ರೆ ಏನರ್ಥ? ನಮಗೆ ಇದೆಲ್ಲವೂ ಕೂಡ ತರತಮ ಭಾವ ಬಂದಿರುವುದು ಜಗತ್ತಿನ ಸೃಷ್ಟಿ ಸ್ಥಿತಿಯಲ್ಲಿದೆ ಎಂದಲ್ಲ. ಜಗತ್ತಿನ ಸೃಷ್ಟಿಯಲ್ಲಿ, ಸ್ಥಿತಿಯಲ್ಲಿ, ಲಯದಲ್ಲಿ ಎಂದಿಗೂ ಭೇದ ಇರೋದಿಲ್ಲ. ಅದರಲ್ಲಿ ಭೇದ ಕಾಣ್ತಾ ಇರೋದು ಯಾವ ಕಾರಣದಿಂದ? ನಮ್ಮ ಬುದ್ಧಿಯಲ್ಲಿ ಇರುವ ಭೇದ ಭಾವದಿಂದ. ಭಾವ ಬುದ್ಧಿ ಇಲ್ಲದೇ ಇರುವುದರಿಂದ, ಅದರಿಂದ ಏನಾಗುತ್ತೆ ನಮಗೆ ಜ್ಞಾನ ಭೇದ ಇರುವುದರಿಂದ, ನಾನು ಹೆಚ್ಚೆಂದು, ನಾನು ಕಡಿಮೆ ಎಂದು, ನಾನು ಬುದ್ಧಿವಂತನೆಂದು, ನಾನು ದಡ್ಡನೆಂದು, ನಾನು ಸುಂದರನೆಂದು, ಇನ್ನೊಂದು ಗುರುತು ಎಂದು, ನಾನು ರಿಲೇಟಿವ್ ಟರ್ಮ್ ಅಂತ ಕರಿತೀವಲ್ಲ, ಅದು ಅಂದ್ರೆ ಸಾಪೇಕ್ಷ. ಬದುಕಿನ ಎಲ್ಲ ಸಾಪೇಕ್ಷಗಳು ನನಗೆ ಕಾಣುತ್ತಿರುವುದು, ಅರ್ಥವಾಗುತ್ತಿರುವುದಕ್ಕೆ ಕಾರಣ ನನಗಿರುವ ಅಹಂಕಾರವನ್ನು ಆಧರಿಸಿರುವ ಬುದ್ಧಿ ಭೇದದಿಂದ. ಚೆನ್ನಾಗಿ ಹೇಳಿದ್ದಾರೆ. ಆದ್ರೆ ಒಳಗಡೆ ಕೃಷಿ ಮಾಡಿ ನೋಡಿದ್ರೆ ನನ್ನ ಬುದ್ಧಿಯು ಅಭೇದವಾಗಿ ಬಿಟ್ಟರೆ ಎಲ್ಲಾ ಶರೀರಗಳಲ್ಲೂ ಅದೇ ಆಗ್ತಾ ಇದೆ, ವೈವಿಧ್ಯಮಯವಾಗಿ ಕಾಣುತ್ತೆ ಅಂತ ಅರ್ಥ ಏನು? ದ ವೆರೈಟಿ ಈಸ್ ದಿ ಟ್ರೂ ಸೆನ್ಸ್ ಆಫ್ ನೇಚರ್. ವೆರೈಟಿ, ಯು ಸೀ ಟು ವೆರೈಟಿ. ನೋಡಿ,
ಒಂದು ಹೋಟೆಲ್ ಹೋದ್ರೆ ನಿಮ್ಗೆ ಒಂದು ಮೆನು ಕಾರ್ಡ್ ಕೊಡ್ತಾನೆ, ಮೆನು ಕಾರ್ಡ್ ಅಲ್ಲಿ ಎಲ್ಲ ಬರ್ತಿರ್ತಾನೆ 30 ಐಟಮ್. ನೀವ್ ಸುತ್ತಲೂ ಇರೋ ಟೇಬಲ್ ಒಬ್ಬೊಬ್ಬರು ಅನ್ನೋದಕ್ಕೆ ಆರ್ಡರ್ ಕೊಡ್ತಾರೆ. ನೀವು ಅದನ್ನ ಬಿಟ್ಟು ಬೇರೆ ಕೇಳಿದ್ರೆ ಅದು ನಮ್ಮಲ್ಲಿ ಇಲ್ಲ ಅಂತ. ನೀವು ಸಿಟ್ಟು ಬಂದ್ರೆ ಯಾವ ಕಾರಣ? ಹೋಟೆಲ್ನ ಮೆನುನ ನಿಮ್ ಬುದ್ಧಿನ ಏನಿದೆಯೋ ತಿನ್ಕೊಂಡು ಹೋಗ್ತಾ ಇರ್ಬೇಕು, ಹೌದಲ್ವಾ? ಇರದೇ ಇದೆಯೋ ಅಂತ ಬೇಕಾ ಬೇಡವಾ ಅಂತ ಬಿಟ್ರೆ ಗತಿ ಇಲ್ಲ. ಏನ್ ಮಾಡ್ತೀರಿ? ಕೊಡಪ್ಪ ಅಂತೀರಿ, ಮುಟ್ ನೋಡ್ತೀರಿ, ಕಣ್ಣಿಗಿದೆ ಸಿಟ್ಟು ಬಂತು. ಯಾರು ಇಲ್ಲ ಇಡ್ಲಿ ಮೇಲ, ಅವ್ರ ಮೇಲೆ ನಿಮ್ ಮೇಲೆ ನೀವೇನೋ ಅನ್ಕೊಂಡು ಹೋಗೋದು. ಇನ್ನೇನೋ ಆಗೋದು ಜಗತ್ತಲ್ಲೆಲ್ಲ ಇದೇ ಇರೋದು. ಯಾಕೆಂದ್ರೆ ಬುದ್ಧಿ ಭೇದದಿಂದ ಮನುಷ್ಯನು ಅಂದುಕೊಳ್ಳುವುದು ಏನೋ, ಆಗುವುದು ಏನೋ, ಆದ್ರೆ ಅವನು ಕೊನೆಯಲ್ಲಿ ಕಟ್ಟಿಟ್ಟ ಬುದ್ಧಿ ನಿರಾಶೆ. ನಾವು ಅನ್ಕೊಂಡ ಎಂದು ಆಗದೇ ಇಲ್ಲ. ಅದಕ್ಕೋಸ್ಕರ ಏನಾಗ್ಬೇಕು, ಏನೇನು ಆಗುತ್ತದೋ ಅದನ್ನು ಒಪ್ಪಿಕೊಳ್ಳತಕ್ಕಂತ ಉದಾರತೆಯ ಭಾವ ನಮ್ಗೆ ಬರಬೇಕಾದ್ರೆ ನೋಡ್ತಾ ಹೋಗ್ಬೇಕು, ವಿಶಾಲತೆ ಬರಬೇಕು. ಅಂದ್ರೆ ಇಡೀ ಬದುಕನ್ನ ನಾವು ನಿರಪೇಕ್ಷವಾಗಿ ನೋಡತಕ್ಕಂತ ದೃಷ್ಟಿಯನ್ನ ಬೆಳೆಸ್ಕೊಳ್ಬೇಕು. ಅದೇ ಸ್ವರೂಪ ದೃಷ್ಟಿ, ಅದೇ ಆತ್ಮದೃಷ್ಟಿ. ಅದರಲ್ಲಿ ಯಾವಾಗ್ಲೂ ಕೂಡ ಭೇದ ಇರೋದಿಲ್ಲ, ಎಲ್ಲರಲ್ಲೂ ಅದಿರುತ್ತೆ, ಬೇರೆ ಬೇರೆ ಕಾಣುತ್ತೆ. ಯಾಕೆಂದ್ರೆ ಇಲ್ಲಿ ನೋಡಿ, ಟ್ಯೂಬ್ಲೈಟ್ಗಳಲ್ಲಿ ಬಲ್ಬ್ಗಳಲ್ಲಿ ಬೇರೆ ಬೇರೆಯಾಗಿ ಕಾಣತಕ್ಕಂಥ ಆಕಾರಗಳಿರುವುದು ಬೇರೆ ಬೇರೆ ಇರ್ಬೋದು, ಆದ್ರೆ ಬೆಳಕಿನಲ್ಲಿ ಭೇದ ಇರೋದಿಲ್ಲ. ಇರುತ್ತಾ ಇಲ್ಲ? ಬೆಳಕು ಕೂಡ ಒಂದು ಕೆಂಪಗೆ ಒಂದು ಹಳದಿಗೆ ಬೆಳಕು ಕಂಡರೂ ಕೂಡ ಬೆಳಕಿನಲ್ಲಿ ಭೇದ ಇಲ್ಲ. ಬೆಳಕನ್ನ ಪ್ರತಿಫಲಿಸತಕ್ಕಂತ ಗೋಳಗಳಿದೆಯಲ್ಲ ಅದರಲ್ಲಿರ್ಬೋದು. ಅದೇ ಟ್ಯೂಬ್ಲೈಟ್ಗೆ ಚಿನ್ನಾರಿ ಆದರೂ ಕೆಂಪು ಹಾಕಿದ್ರೆ ಬೆಳಕು ಯಾವ ಥರ ಕಾಣುತ್ತೆ? ಬೆಳಕಿನೇ ತಪ್ಪಿಲ್ಲ ಮೊನ್ನೆ. ಅದೇ ಥರ ನಮ್ಮ ಬುದ್ಧಿ, ಬುದ್ಧಿಯಲ್ಲಿ ನಮ್ಮ ತರ್ಕ ಇದೆಯಲ್ಲ, ಈ ಕುತರ್ಕ ಇದೆಯಲ್ಲ, ಇದು ಯಾವಾಗಲೂ ಭೇದ ಭಾವವನ್ನು ತಂದಿಡುತ್ತೆ. ದಿ ಈಗೋ ಅಂಡ್ ಹಿಪೋಕ್ರಸಿ ಓನ್ಲಿ ಸ್ಪಾಯಿಲ್ಸ್. ನಿಮ್ಮನ್ನ ನೀವು ತಿಳ್ಕೊಳ್ಳೋದಕ್ಕೆ ಅಡ್ಡಿ ಯಾವ್ದಪ್ಪ ಅಂದ್ರೆ, ಮೂಲತಃ ಇರೋದು ಅಹಂಕಾರ, ಮಮಕಾರ, ತರತಮ ಭಾವ, ಈಗೋ ಅಂಡ್ ಹಿಪೋಕ್ರಸಿ. ಇದೆರಡನ್ನು ಕೂಡ ಪಕ್ಕಕ್ಕಿಟ್ಟು ಜಗತ್ತನ್ನು ನೋಡಿದರೆ ನಿಮ್ಮನ್ನೇ ನೀವು ಇಡೀ ವಿಶ್ವದಲ್ಲಿ ನೋಡ್ತೀರಾ. ಇಡೀ ವಿಶ್ವದಲ್ಲಿ ಇರೋದು ಯಾರು? ನೀವೇ. ನಿಮ್ಮಲ್ಲಿರುವುದು ಯಾವುದು? ಇಡೀ ವಿಶ್ವವೇ. ಅಂದ್ರೆ ಜಾಗೃತಾವಸ್ಥೆಯಲ್ಲಿ ಇರತಕ್ಕಂತ ವಿವೇಕಯುಕ್ತವಾದ ಜ್ಞಾನದಿಂದ ನೋಡಿದರೆ ಎಲ್ಲ ಪುಟ್ಟ ಪುಟ್ಟ ಹುಳುಗಳು ಎಲ್ಲವೂ ಕೂಡ ಅದೇ ರೀತಿ ಕಾಣುತ್ತದೆ. ಅದನ್ನ ಕಾಣಬೇಕಾದ್ರೆ ನಮ್ಗೆ ಬದುಕಿನ ಅನುಭವದಿಂದ, ಬದುಕಿನ ದಾರಿಯಿಂದ ಅದನ್ನ ನೋಡಬೇಕು. ಆ ದಾರಿಯಲ್ಲಿ ಹತರ ಮಾಡ್ಕೊಂಡು ಹೋಗ್ಬೇಕು. ಮುಂದಕ್ಕೆ ತೀವ್ರ ನಗೆ ಹೊಳಪು ಮೊಗ ಮೊಗದೊಳನು ಜಗದಿ ಸೇವೆಯದ ಬೊಮ್ಮಂಗೆ ಮಂಕುಟಿ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಅವನ ಮುಖದಲ್ಲಿ ಮಂದಹಾಸ ಬೀರುತ್ತಿದ್ದರೆ, ಅವನ ಮನಸ್ಸಲ್ಲಿ ಮುಖದಲ್ಲಿ ಮಂದಹಾಸ ಕಾಣಬೇಕಾದ್ರೆ ಅವನ ಒಳಗಿನ ಮನೋಭಾವದಲ್ಲಿ ಏನಿರ್ಬೇಕು? ಯಾವುದೋ ಒಂದು ಸಂತಸದ ಕ್ರಿಯೆ ಪ್ರಕ್ರಿಯೆ ಇರ್ಬೇಕು, ಹೌದಲ್ವ? ಅದಕ್ಕೋಸ್ಕರನೇ ಎಲ್ಲರೂ ನಾನು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಾ ಇರ್ತೇನೆ, ಆದಷ್ಟು ಏನು ಸಾಧ್ಯವಾದಷ್ಟು ಅಲ್ಲ, ಖಂಡಿತ ಬಲವಂತವಾಗಾದ್ರೂ ನಗು ನಗುತ್ತಾ ಇರಿ, ಮಂದಹಾಸದಿಂದಿರಿ. ಸಾಧ್ಯವಾದರೆ ಇನ್ನೊಬ್ಬರ ಮುಖದಲ್ಲೂ ಮಂದಹಾಸವನ್ನು ಕಾಣುವ ಪ್ರಯತ್ನ ಮಾಡಿ. ಅವಾಗ ಏನಾಗುತ್ತೆ, ಎಲ್ಲರ ಮುಖದಲ್ಲೂ ಇರುವ ಮಂದಹಾಸವನ್ನ, ಆನಂದದ ಪ್ರಕ್ರಿಯೆಯನ್ನು ನೋಡುವಾಗ ಇಡೀ ಜಗತ್ತು ಆನಂದಮಯವಾಗಿರುತ್ತೆ. ಯಾಕೆ ಆನಂದಮಯವಾಗಿರುತ್ತೆ? ಇಡೀ ಜಗತ್ತು ಬ್ರಹ್ಮಾಂಡವು ಬ್ರಹ್ಮನೇ, ಅದಲ್ಲೋ? ಹಾಗಾದ್ರೆ ಈ ದೇವರೆಲ್ಲವೋ ಬ್ರಹ್ಮನಿಗಾಗಿ. ಯೋಚನೆ ಮಾಡಿ, ಕಣ್ಣು ನೋಡುತ್ತಿದೆ ನನಗಾಗಿ, ಕಿವಿಯು ಕೇಳುತ್ತಿದೆ ನನಗಾಗಿ, ನಾಲಿಗೆಯು ರುಚಿ ನೋಡುತ್ತಿದೆ ನನಗಾಗಿ, ಚರ್ಮಗಳು ಸ್ಪರ್ಶಿಸುತ್ತಿವೆ ನನಗಾಗಿ. ಕರೆಕ್ಟ್. ಆದ್ರೆ ಆ ನಾನು ಯಾರೋ? ಚೇತನವೋ ಅಚೇತನವೋ? ಅಚೇತನವೋ? ಪ್ರತಿಯೊಂದು ಶರೀರದಲ್ಲೂ ಪ್ರತಿಯೊಂದು ಕಣ್ಣು ನೋಡುವುದು ಆ ಒದರ ಒಳಗಡೆ ಇರತಕ್ಕಂತ ಚೇತನದ ಕಾರಣದಿಂದಲೇ. ಆತ್ಮನಂತ ಕಾಮಾಯ ಸರ್ವಂ ಪ್ರಿಯಂ ಭವತಿ. ಎಲ್ಲ ವಿಜ್ಞಾನ ಕಾರ್ಯಗಳು ಯಾರು ಗೊಡ್ಡ ಗಿಡ್ಡ ಇಲ್ಲೇ ಇಲ್ಲ. ನಮ್ಮ ಇಡೀ ವೇದಾಂತ ನಾನು ಅಧ್ಯಯನ ಮಾಡಿರೋ ಪ್ರಕಾರ ಒಂದಿನಿತು ವಿಜ್ಞಾನ ಅಲ್ಲದೆ ಇರುವ ಒಂದು ಅಕ್ಷರವೂ ಇಲ್ಲ ನಮ್ಮ ವೇದ ವೇದಾಂತದಲ್ಲಿ. ಗೊತ್ತಿಲ್ಲದೆ ಇರೋ ನಾನು ಹೇಳುವುದಕ್ಕೆ, ಎಲ್ಲದರಲ್ಲೂ ಇರೋದು ವಿಜ್ಞಾನವೇ. ಅಂದ್ರೆ ನಿಮ್ಮ ಅನುಭವದಿಂದ ಜನ್ಯವಾಗಬಲ್ಲ, ಅನುಭೂತಿಯಿಂದ ಉಳಿಯತಕ್ಕಂಥ ಪರಿಪೂರ್ಣವಾದ ಎನರ್ಜಿನೇ ಇರೋದು. ಇಟ್ ಇಸ್ ಯುವರ್ ಓನ್ ಹಿಸ್ಟ್ರಿ, ಇಟ್ ಇಸ್ ಯುವರ್ ಓನ್ ಫಿಲಾಸಫಿ. ಅಂದ್ರೆ ಇಟ್ ಶೋಸ್ ಲವ್. ನಾನು ನನ್ನನ್ನು ಪ್ರೀತಿಸುವುದಕ್ಕೆ ಯಾವುದೇ ಕಾರಣವಿಲ್ಲ ಅಂದ ಮೇಲೆ ಸಕಲ ಪಿಂಡಾಂಡಗಳಲ್ಲೂ ಇರುವ ನಾನು ನಾನೇ ಆಗಿರುವಾಗ ಎಲ್ಲವೂ ನಾನೇ, ನಾನೇ ಎಲ್ಲವೂ ಅನ್ನತಕ್ಕಂಥದ್ದು ಪರತತ್ವ. ಇಟ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್. ನಾನು ಅನ್ನುವುದು ಅಹಂಕಾರವಲ್ಲ, ಅದು ಅಹಂ ಸ್ವರೂಪ. ಆದ್ರೆ ವ್ಯವಹಾರದಲ್ಲಿ ನಾನು ಅನ್ನುವಾಗ ನಾವು ಕಾಣ್ತಾ ಇಲ್ಲವಲ್ಲ, ದುಃಖ ಅಂತ ನಮಗೆ ಸಿಟ್ಟು ಬರುತ್ತಲ್ಲ. ಯಾಕೆ? ಆ ಉಪಾದಗಳಲ್ಲಿ ಕಾಣುವ ಏನೋ ಪ್ರಭೇದಗಳು ನನ್ನ ಬುದ್ಧಿಯಲ್ಲಿ ಭೇದವನ್ನುಂಟು ಮಾಡುತ್ತದೆ. ಅದು ಕಾರಣದಿಂದ ನಮ್ಗೆ ಇದು ಬೇಕು ಇದು ಬೇಡ ಅನ್ನೋದು, ಇದು ಕಂಡ್ರಾಗುತ್ತೆ ಇದು ಕಂಡ್ರಾಗಲ್ಲ, ಒಳ್ಳೆಯವನು ಕೆಟ್ಟವನು ಅನ್ನೋದು ಅದು ಕಾರಣದಿಂದ. ಅದು ವ್ಯವಹಾರದಲ್ಲಿ ಸಹಜ, ಆದರೆ ಸತ್ಯವಲ್ಲ. ಈಗ ನಮ್ಮ ದರ್ಶನ ಸತ್ಯದ ಕಡೆಗೆ ಹೋಗ್ತಾ ಇದೀವಿ. ಸಹಜವಾದ ನಡಿಗೆ ಇರಬೇಕು,
ಅದಕ್ಕೋಸ್ಕರವಾಗಿ ಬದುಕನ್ನು ನಾವು ಸಹಜವಾಗಿ ತಗೋಬೇಕು. ಆಗುವ ಎಲ್ಲ ಮಾರ್ಪಾಟುಗಳಿಗೂ, ಕಾಣುವ ಎಲ್ಲ ದುಷ್ಪರಿಣಾಮಗಳಿಗೂ ಅಂತ ಅರ್ಥದಲ್ಲ, ಯಾವುದು ಆಧಾರ ಇರೋದಿಲ್ಲ. ಇದು ಮುಂದಕ್ಕೆ ಯಾಕೆ ಅಂತ ಹೇಳ್ತಾರೆ. ಇದನ್ನ ನೋಡು, ಸೇವೆಯದು ಬೊಮ್ಮನ್ಗೆ ಮಂಕುತಿಮ್ಮ. ಈ ಸೇವೆಯು ಬೊಮ್ಮನ್ಗೆ ಮಂಕುತಿಮ್ಮ, ನಮಗೆ ಗೊತ್ತಿಲ್ಲ ನಾವು ಮಾಡ್ತಾ ಇರ್ತೀವಿ ಅದಲ್ವಾ. ಇಲ್ಲಿ ಬಂದು ನಾವೇನ್ ಮಾಡ್ತೀವಿ, ದೇವರಿಗೆ ಸೇವೆ ಮಾಡ್ತೀವಿ ಅಂತೀವಿ. ಈ ದೇವಸ್ಥಾನಕ್ಕೆ ಬರೋದು ಯಾತಕ್ಕೆ ಅಂತ ಕೇಳಿದ್ರೆ ಏನ್ ಹೇಳ್ತೀವಿ ನಾವು? ಸೇವೆ, ಮನೆ ದೇವರಿಗೆ ಸೇವೆಗೆ ಹೋಗಿದ್ವಿ, ತಿರುಪ್ತಿ ಸೇವೆಗೆ ಹೋಗಿದ್ವಿ, ಮಂಜುನಾಥ ಸೇವೆಗೆ ಹೋಗಿದ್ವಿ ಅಂತ ಮಾತಾಡ್ತಾ ಇರ್ತೀವಿ. ಏನಂತ ಹಾಗಂದ್ರೆ ಯಾಕೆ ಸೇವೆ ಅಂದ್ರೆ ಏನರ್ಥ ಹೇಳಿ ನೋಡೋಣ. ಸೇವೆ ಯಾಕೆ ಅನ್ಬೇಕು? ತಿರುಪ್ತಿಗೆ ಹೋಗ್ತೀವಿ, ಎಷ್ಟೊಂದು ಕ್ಯೂನಲ್ಲಿ ನಿಂತ್ಕೋತೀವಿ, ಬೆಲ್ಟ್ ಕಟ್ಕೋತೀವಿ, ಎಲ್ಲೂ ಬರ್ತೀವಿ ಅಂತ ನಿಂತಿರ್ತೀವಿ, ನೋಡ್ತಾ ಇದ್ವಿ. ಏನಂದ್ರೆ ಆ ಶ್ರೀನಿವಾಸನ ಸೇವೆಗೆ ಹೋಗಿದ್ವಿ, ಸೇವೆಯನ್ನ ಕೈಗೊಂಡ್ವಿ ಅಂತೀವಲ್ಲ, ಏನು ಸೇವೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ನಮ್ಮಿಂದ ಹೊರಗಡೆ ನಾವು ಏನೇನ್ ಕಾಣ್ತೀವೋ ಅದರ ಸೇವೆಗೆ ಅಂದ್ರೆ ಅರ್ಥ ಏನು? ಅದನ್ನು ಗೌರವಿಸುವುದಕ್ಕೆ, ಅದನ್ನು ಪ್ರೀತಿಸುವುದಕ್ಕೆ. ಸೇವೆ ಅಂದ್ರೆ ಪ್ರೀತಿ ಅಂತ ಇನ್ನೊಂದು ಅರ್ಥ. ಸೇವ್ಯ ಪ್ರೀತಿ ಭಕ್ತಿ, ಅದನ್ನು ಪ್ರಕಟ ಮಾಡೋದಕ್ಕೆ ಆಚೆ ಕಡೆ ಹೋಗ್ತಾ ಇದ್ದೀವಿ. ಆದ್ರೆ ಅದು ಪ್ರಕಟ ಮಾಡಬೇಕಾದ್ರೆ ಎಲ್ಲಿಂದ ಪ್ರಕಟ ಮಾಡ್ಬೇಕು? ಒಳಗಡೆಯಿಂದ ಪ್ರಕಟ ಮಾಡ. ಅಂದ್ಮೇಲೆ ಒಳಗಡೆ ಅದು ಇರಬೇಕು. ಅಸ್ತಿ ಕಶ್ಚಿತ್ ಸ್ವಯಂ ತಿಷ್ಟತಿ ಅಂದ್ರೆ ಅರ್ಥ ಏನಾಯ್ತು? ಸಕಲ ಚರಾಚರ ವಸ್ತುಗಳ ಒಳಗು ಹೊರಗು ಇರುವುದು ಭಗವಂತನೇ, ಪರಮಾತ್ಮನೇ. ತಿರುಪ್ತಿ ಹೋಗಿ ನಿಂತು ನಾವು ನಮಸ್ಕಾರ ಮಾಡಿದ್ರೆ ಆ ಕ್ಷಣದಲ್ಲಿ ಮಾತ್ರ ನಮ್ಗೆ ಭಕ್ತಿ ಇದೆ ಅಂತಂದ್ರೆ ಅದು ನಿಜವಾದ ಭಕ್ತಿ ಆಗಲಾರದು. ಅದಲ್ವಾ, ಪ್ರೀತಿ ಇದ್ದರೆ ಪ್ರೀತಿ ಪ್ರಕಟವಾಗುತ್ತದೆ ನೋಡಿ. ಅದಕ್ಕೋಸ್ಕರನೇ ಭಗವಂತನ ಸ್ವರೂಪವನ್ನು ಹೇಳುವಾಗ, ಸೃಷ್ಟಿ ಸ್ಥಿತಿಗಳಲ್ಲಿ ಹೇಳುವಾಗ ಯಾವಾಗಲೂ ಕೂಡ ಪ್ರೀತಿ ನೋಡಿ, ಟ್ರೂತ್, ಲವ್ ಅಂಡ್ ಕಂಪ್ಯಾಷನ್, ಅದನ್ನೇ ಇರತಕ್ಕಂಥ ಪ್ರತಿ ಶರೀರದಲ್ಲಿ ನಾವು ಅದನ್ನೇ ಪ್ರಕಟ ಮಾಡಬೇಕು. ಪ್ರೀತಿ ಟ್ರೂತ್ ಅಲ್ವಾ, ಸತ್ಯ ಕಂಪ್ಯಾಷನ್ ಕರುಣೆ ನೋಡಿ. ಸತ್ಯ ಪ್ರೀತಿ ಕರುಣೆಯಿಂದ ಕೂಡಿರುವ ಭಗವಂತನೇ ಈ ಜಗತ್ತಿನಲ್ಲಿ ಎಲ್ಲ ಕಡೆ ತುಂಬಿರೋದು. ಅಂದಮೇಲೆ ಈ ಶರೀರದಲ್ಲೂ ಅದೇ ತುಂಬಿರಬೇಕು. ಹಾಗಾದ್ರೆ ನಿಮ್ಮಿಂದ ಪ್ರಕಟ ಆಗಬೇಕಾಗಿರೋದೇನು? ಸತ್ಯ ಪ್ರಕಟ ಆಗಬೇಕು, ಪ್ರೀತಿ ಪ್ರಕಟ ಆಗಬೇಕು, ಮತ್ತೆ ಕರುಣೆ ಪ್ರಕಟ ಆಗಬೇಕು. ಈ ಮೂರು ಪ್ರಕಟ ಆಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನ ಇರಬೇಕು. ಇರಬೇಕು ಬೇಡುವ, ಅಂತಹ ಜ್ಞಾನ ಎಲ್ಲಿರ್ಬೇಕು? ಆ ಜ್ಞಾನ ಪರಿಶುದ್ಧವಾಗಿದ್ದರೆ ಅದೆಲ್ಲ ಪ್ರಕಟ ಆಗುತ್ತೆ. ಪರಿಶುದ್ಧವಲ್ಲದೆ ಇದ್ದರೆ ಏನಾಗುತ್ತದೆ? ನೋಡುವ, ಮುಟ್ಟುವ, ಮೂಸುವ, ಇದನ್ನು ನಿಂತ್ಕೊಳ್ಳೋದು ಹೋದಲ್ಲ. ತಿರುಪ್ತಿಗೆ ಇಬ್ರು ಹೋಗಿರ್ತಾರೆ, ಹಂಗಾಗಲ್ಲ, ಹಿಂಗಾಗತ್ತೆ. ಇವನಂತ ದುಡ್ಡಿದೆ ನಗ್ತಾನೆ ನೋಡಿ. ಅದಕ್ಕೆ ಹೇಳ್ದೆ ಕಣ, ದುಡ್ಡು ಮಾಡ್ಬೇಕು ಅಂತ. ಯಾಕೆ ದುಡ್ಡು ಮಾಡ್ಬೇಕು? ತಿರುಪ್ತಿ ನೋಡಕ್ಕೆ ಹೋದಲ್ವಾ? ಎರಡರಿಂದಲ್ಲ ನೋಡ್ಕೊಂಡ್ಬಂದ, ನುಗ್ಗಾಡ್ಕೊಂಡು ಬಾಲ ಮುಂದೆ ನಿಂತ್ಕೊಂಡ್ಬಂದ, ಇಬ್ರು ನೋಡಿದ್ ಬಾಲಾಜಿನೇ ಹೋದಲ್ವಾ? ಅಥವಾ ಏನು ನೋಡಿದ್ರು ಬಾಲಾಜಿ ಅಲ್ವೇ ಅಲ್ಲ? ಏನ್ ನೋಡಿದ್ರು ಬಾಲಾಜಿಯ ಮೂರ್ತಿ ನಿಜವಾಗ್ಲೂ ಎಲ್ಲಿದ್ದಾನು? ಅವನ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವುದನ್ನ ನೋಡುವುದಕ್ಕೆ ನೂಕು ನುಗ್ಗಲೇಕೆ ಅನ್ನುವ ಜ್ಞಾನ. ಅಲ್ಲಿಗೆ ಹೋಗಬಾರ್ದು ಅಂತಲ್ಲ ಅರ್ಥ. ಸೂರ್ಯನನ್ನು ನೋಡೋಣ, ಬನ್ನಿ ಇವತ್ತು ತೋರಿಸ್ತೀವಿ ಅಂತ ಯಾರಾದ್ರೂ ಕರೆದ್ರೆ ನೀವೇನ್ ಮಾಡ್ತೀರಿ? ಏ ಹೋಗ, ಯಾಕೆ ದಿನ ಬೆಳಗಾದ್ರೆ ನಮ್ಗೆ ಕಾಟ ಕೊಟ್ಟರೆ ನೀನೇನು ತೋರಿಸೋದು? ಆ ಸೂರ್ಯನನ್ನು ನೋಡಲು ನೂಕು ನುಗ್ಗಲೇಕೆ, ಆಕಾಶವನ್ನು ನೋಡಲು ನೂಕು ನುಗ್ಗಲೇಕೆ, ಆಕಾಶವನ್ನು ದಾಟಿ ನಿಂತಿರತಕ್ಕಂಥ ಪರತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ನೂಕು ನುಗ್ಗಲಿಲ್ಲ. ಅದಕ್ಕೆ ಅಡ್ಡಿ ಇರುವುದೆಲ್ಲ ನಾನೇ, ನನಗೆ ನಾನೇ ಅಡ್ಡಿ. ಯಾಕೆ ನನಗಿದೆ? ನನ್ನ ಎಲ್ಲ ಅಡ್ಡಿಗಳು ಉಂಟಾಗಿರುವುದು ನನಗೆ ಜಗತ್ತಿನ ಬಗ್ಗೆ, ಸೃಷ್ಟಿಯ ಬಗ್ಗೆ ಇರತಕ್ಕಂಥ ತಪ್ಪು ತಿಳುವಳಿಕೆಯ ಕಾರಣದಿಂದ. ಅದು ಯಾವಾಗ ತಪ್ಪು ತಿಳುವಳಿಕೆ ಮಾಯ ಆಗುತ್ತೋ, ಇರುವುದೊಂದೇ ಹೌದಲ್ವಾ? ಏಕವು ಅನೇಕವಾದಾಗ ಅನೇಕವಾಗಿರುವ ಎಲ್ಲದರಲ್ಲೂ ಕಾಣಬೇಕಾದದ್ದು ಏಕವನ್ನು ತಾನೇ, ಅದು ಜ್ಞಾನ ತಾನೇ, ಅದು ಮನುಷ್ಯನಿಗೆ ತಾನೇ ಬರಬೇಕು, ಬೇರೆ ಹೇಗೆ ಬರುತ್ತೆ? ಅದರಿಂದ ಇಡೀ ಬದುಕಿನ ಮಾರ್ಗ, ಜೀವನ ಮಾರ್ಗವೆಲ್ಲವೂ ಕೂಡ ಆತ್ಮೋದ್ಧಾರಕ್ಕೆ ಕಾರಣವಾಗಬೇಕು. ಹೂವ ತಳೆದ ಗುಲಾಬಿಯಿಂದ ಮನ ಕಹುದೇನು, ನೋವ ಸಂತಸವ ನೋಡ ಮುಳ್ಳು ಬಾಳ್ಗೆ, ಹೂವೆ ದಿವ್ಯ ಕಿರೀಟ ವಧುವೆ ಕಾಲ ಕಟಾಕ್ಷ, ಜೀವನದ ತಿರುಳಷ್ಟೇ ಮಂಕುತಿಮ್ಮ. ಜೀವನದ ತಿರುಳು ಎಷ್ಟು ಚೆನ್ನಾಗಿದೆ ಅದಲ್ವಾ? ಮದುವೆಯಾದಾಗ ಒಂದು ಕ್ಷಣ ಆಹಾ ಅತ್ಯಂತ ಸುಖ, ಮಗುವಾದಾಗ ಒಂದು ಅತ್ಯಂತ ಸುಂದರವಾದದ್ದು, ಒಬ್ಬ ಅಪರೂಪದ ಅತಿಥಿಯೋ ಮಿತ್ರನೋ ಸಿಕ್ಕಿದಾಗ ಅದೊಂದು ಅತ್ಯಂತ ಸುಂದರವಾದ ಕ್ಷಣ. ಕ್ಷಣ 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 ಮೊದಲು ಇಂತಹ ಕ್ಷಣಗಳನ್ನೇ ಪೋಣಿಸಿಕೊಂಡಿರುವುದು
ಜೀವನ ಧರ್ಮ ಅದೊಂದು ಯೋಗವಾಗಬೇಕು. ಅಂದ್ರೆ ಪ್ರತಿಯೊಂದರಲ್ಲೂ ನಾವು ಆ ಯೋಗ ಭಾವದಲ್ಲಿದ್ದಾಗ ಪ್ರತಿಯೊಂದು ಕ್ಷಣವು ಸುಖ ಕ್ಷಣವಾಗುತ್ತದೆ. ಹೇಗೆ ಈ ಕಡದ ಹೆಟ್ಟು ಹೂವು ತಳೆದ ಗುಲಾಬಿಯಿಂದ ಮನ ಕಹುದೇನು. ನೋಡಿ ಈ ಒಂದು ಗುಲಾಬಿಯ ಗಿಡದಲ್ಲಿ ಒಂದು ಗುಲಾಬಿಯನ್ನ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಗುಲಾಬಿ ಗಿಡ ನೋಡಿದಾಗ ಗಿಡ ನಮಗೆ ಅತ್ಯಾಕರ್ಷಕವಾಗಿ ಕಾಣೋದು ಅದರ ಮೇಲುಗಡೆಯಲ್ಲಿರುವ ಗುಲಾಬಿಯಿಂದ ಹೌದಲ್ವ? ಸಾಮಾನ್ಯ ನೀವು ಹೋಗುವಾಗ ಹೆಣ್ಮಕ್ಳನ್ನೆಲ್ಲ ನೋಡಿದ್ರು ಅಷ್ಟೇ, ಇದು ಗುಲಾಬಿ ತೋಟಕ್ಕೆ ಹೋದ್ರೆ ಮೇಲ್ಗಡೆ ಗುಲಾಬಿ ಚೆನ್ನಾಗಿದೆ ಅಂತ ಗಿಡ ಯಾರಂತಾರೆ? ಗಿಡ ನೋಡ್ತಾರ? ಇಲ್ಲ, ಆ ಗಿಡಕ್ಕೆ ಪ್ರಭೆಯಂತೆ ಕಿರೀಟದಂತೆ ಅತ್ಯಂತ ಸುವಾಸನೆಯಿಂದ ಕೂಡಿರುವ ಗುಲಾಬಿಯಿಂದ ಅದಕ್ಕೊಂದು ಇದಕ್ಕೆ ಬಂದಾಗ ಅದಕ್ಕೊಂದು ಬೆಲೆ ಇದ್ದಾಗ ಗುಲಾಬಿಯನ್ನ ನೋಡಿ ಆನಂದ ಪಡ್ತೀವಿ. ಆದರೆ ಆ ಗುಲಾಬಿಯ ತೆಲಗಡೆ ಇರತಕ್ಕಂತ ಗಿಡದ ತುಂಬಾ ಮುಳ್ಳಿನೇ ಕಲಿನಷ್ಟೆ. ಹಾಗಾದ್ರೆ ಈ ಮುಳ್ಳಿನಿಂದ ತುಂಬಿರುವ ಗುಲಾಬಿ ಗುಡಿ ಅನ್ನೋದು ಗಿಡ ಅನ್ನತಕ್ಕಂಥದ್ದು ನಮ್ಗೆ ಯಾವ ರೀತಿ ಕಾಣುತ್ತೆ? ಸಂಕಟವೋ ಸಂತಸವೋ? ಯಾವ್ದು ಸಂತಸ ಆಗುತ್ತೋ ನೋವು ಆಗುತ್ತೋ? ನೋಡ ಮುಳ್ಳು ಬಾಳ್ಗೆ. ನೋಡಿ ನೋಡ ಮುಳ್ಳು ಮುಳ್ಳು ಬಾಳ್ಗೆ ಅಂತ ಅರ್ಥ ಏನು? ಈ ಗುಲಾಬಿಯ ಬಾಳು ಇದೆಯಲ್ಲ, ಈ ಗುಲಾಬಿಯ ಹೂವಿನ ಬಾಳು ನಿಂತಿರುವುದು ಮುಳ್ಳಿನಿಂದ ಕೂಡಿರುವ ಗಿಡದ ಕಾರಣದಿಂದಲೇ. ಹೌದಲ್ವ? ಹಾಗಾದ್ರೆ ಮುಳ್ಳಿನ ಗಿಡವನ್ನ ನಾವು ಗುಲಾಬಿಯನ್ನ ತಿರಸ್ಕರಿಸಿ ಬಿಸಾಕಿ ಬಿಡೋಣವೇ? ಹಾಗೆ ಬಿಸಾಕಿ ಬಿಟ್ಟರೆ ಈ ಗುಲಾಬಿಗೆ ಬಾಳೆ ಇರುವುದಿಲ್ಲ. ಹೌದಲ್ವ? ಯಾಕೆ ಮಂಕಾಬಿಟ್ರು ನಿದ್ದೇನ ಕೊಡ್ತಾರಪ್ಪ ಇನ್ನೊಂದು ಸ್ವಲ್ಪ ಅಂತ ಅರ್ಥ ಏನು? ಗುಲಾಬಿಯು ನಳುವುದು, ಆ ನಳುಗಳೆಸುವುದು, ಸೌಂದರ್ಯಯುಕ್ತವಾಗಿರುವುದು, ಸುವಾಸನೆ ಬೀರುವುದು, ಇದೆಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥ ಗಿಡವು ಮುಳ್ಳಿನಿಂದ ಯುಕ್ತವಾಗಿದೆ. ಬರೀ ಗಿಡವನ್ನೇ ನೋಡುತ್ತಾ ನಿಂತವನಿಗೆ ಮುಳ್ಳು ಅನ್ನುವುದು ನೋವು, ಸಂಕಟ. ಆದ್ರೆ ಅಂತಹ ಮುಳ್ಳಿನ ಗಿಡದಲ್ಲೂ ಬರುವ ಗುಲಾಬಿಯನ್ನು ನೋಡಬಲ್ಲಂತಹ ಜ್ಞಾನಿಗೆ ಅತ್ಯಂತ ಸುಂದರವಾಗಿರುತ್ತೆ, ಸುವಾಸನೆಯುಕ್ತವಾಗಿರುತ್ತೆ. ಹೌದಲ್ವ? ಆದರೂ ಹೂವೇ ದಿವ್ಯ ಕಿರೀಟ, ಅದುವೇ ಕಾಲ ಕಟಾಕ್ಷ. ಕಾಲ ಕಟಾಕ್ಷ ಎಷ್ಟಾಗಿ ನೋಡಿ, ಕಾಲ ಕಟಾಕ್ಷ ಅಂದ್ರೆ ಕಾಲ ಕೃಪೆ. ಅಂದ್ರೆ ಒಂದು ಗಿಡವನ್ನು ನಾವು ಹಾಕಿದಾಗ ಕಾಲಾನುಕಾಲಕ್ಕೆ ಅದು ಬೆಳೆದು ದೊಡ್ಡದಾಗಿ ಎಲ್ಲ ಮುಳ್ಳು ತುಂಬಿಕೊಂಡ ತದನಂತರ ಮೆಲ್ಲಗೆ ಮೇಲುಗಡೆಯಲ್ಲಿ ಒಂದು ಮೊಗ್ಗಾಗಿ ತದನಂತರ ಅರಳಿ ನಿಲ್ಲುತ್ತದಲ್ಲ, ಅದು ಯಾವ್ದರಿಂದ ಆಗೋದು? ಕಾಲದಿಂದ ಆಗುತ್ತದೆ. ಅದು ನೋಡಿ, ತಾಯಿಯ ಗರ್ಭದಲ್ಲಿದ್ದ ಪುಟ್ಟ ಪಿಂಡ, ಹೆಣ್ಣು ಗಂಡ ಗೊತ್ತಿಲ್ಲ, ಜನ್ಮ ತಾಳಿತು, ಶರೀರ ತಾಳಿತು, ಆಚೆ ಬಂತು, ಕಣ್ಣು ಬಿಟ್ಟು ಜಗತ್ತನ್ನು ಪರೀಕ್ಷಿಸಿತು, ಪರೀಕ್ಷಿತನಾದ, ಮೆಲ್ಲ ಮೆಲ್ಲಗೆ ಬೆಳೆಯಿತು, ಬೆಳೆಯುತ್ತಾ ಬೆಳೆಯುತ್ತಾ ಅವನು ದುಷ್ಟತನವೆಲ್ಲ ಕುಂದು ಇತ್ತ ಮುಳ್ಳಿನಂತೆ, ಗುಲಾಬಿ ಮುಳ್ಳಿನಂತೆ ಬಂದಿತು. ಹೌದಲ್ವಾ? ಆದ್ರೆ ಇವರ ಮೋಹದ ಗುಲಾಬಿ ತಂದೆ ತಾಯಿಗಳಿಗೆ ಅವನೇನಾಗಿದ್ದು ಇವರು ಅನ್ಕೊಂಡ್ರು, ನನ್ನ ಮಗು ನನಗೆ ಅತ್ಯಂತ ಪ್ರಿಯ, ಗುಲಾಬಿ ಭಾವ. ಆದರೆ ಅದು ಕ್ಷಣಿಕ ಮಾತ್ರ. ಗುಲಾಬಿಯನ್ನು ಗಿಡದಿಂದ ಕಿತ್ತರೆ ಅಥವಾ ಗಿಡದಲ್ಲಿದ್ದರೂ ಕೂಡ ಅದರ ಭಾವ ಹೇಗಿರುತ್ತೋ ಸಂಜೆಯ ಒಳಗೆ ಅದು ಹೇಗೆ ಅರಳುತ್ತದೋ ಹಾಗೆ ಒಂದು ದಿನ ಎರಡು ದಿನ ಆದಮೇಲೆ ಮೆಲ್ಲ ಮೆಲ್ಲಗೆ ಒಣಗುತ್ತದೆ. ಅದಲ್ವ? ಇದು ಕ್ರಮ, ಇದು ಪ್ರಕೃತಿ. ಇದು ಅಂದ್ರೆ ಅದಕ್ಕೆ ಹೋಲಿಸಿಕೊಳ್ಳಿ, ನಮ್ಮ ಜೀವನದಲ್ಲೂ ಈ ಶರೀರದಲ್ಲಿ ನಮಗೆ ನೋವು ಇದೆ, ನಲುಗು ಇದೆ, ಸಂಕಷ್ಟ ಇದೆ, ಸಂತೋಷ ಇದೆ. ಇದರ ಜೊತೆಗೆ ಯಾವುದೋ ಒಂದೊಂದು ಆರಕ್ಷಣೆಗಳಲ್ಲಿ ನಮ್ಮ ಮನಸ್ಸು ಗುಲಾಬಿಯಂತೆ ಅರಳುತ್ತದೆ, ಯಾವುದೋ ಒಂದು ಕ್ಷಣದಲ್ಲಿ ಅದು ಘಮಘಮಿಸುತ್ತದೆ. ಘಮಘಮಿಸುವುದರಿಂದ ನಮಗೆ ನಗುವಿನ ಅನುಭವ ಆಗುತ್ತದೆ, ಮಂದಹಾಸದ ಅನುಭವ ಆಗುತ್ತದೆ. ಆ ಮಂದಹಾಸದ ಅಗ್ರಾಣಿಸತಕ್ಕಂಥ ಸುವಾಸನೆಯು ನಮ್ಮ ಸುತ್ತಲೂ ಇರುವ ಕುಟುಂಬ ವ್ಯವಸ್ಥೆಯಲ್ಲಿ, ಸಮಾಜದಲ್ಲಿ, ಇಡೀ ದೇಶದಲ್ಲಿ ಹರಡುವುದನ್ನು ನಾವು ನೋಡಿದ್ದೇವೆ. ಹೌದಲ್ವ? ಹೂನ್ಯ ಈ ಹೂವು ಅಂತ ಹೇಳಬೇಕು, ಹಿಂದಿನ ಗುಲಾಬಿ ಒಂದು ಗೊತ್ತಿದೆ. ಅದೆಲ್ವ? ಸ್ವಲ್ಪ ಆಟ ಕೊಡಕ್ಕೆ ಗುಲಾಬಿ ಎಷ್ಟದ ಅಟ್ರಾಕ್ಷನ್ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅದೆಲ್ವ? ಆ ಗುಲಾಬಿ ತೆಗೆದು ದೇವರು ಇಕ್ಕೋ, ಅದನ್ನು ನಮ್ಮ ಮುಡಿಗೋ, ಇಲ್ಲದೇ ಇದ್ರೆ ಗಂಡನ ಕಿವಿಗೋ. ಅದಲ್ವ? ಗುಲಾಬಿ ಇಕ್ಕಂತ ಗುಲಾಬಿ ಅವನೇ ಇಟ್ಕೋತಾನೆ, ಪ್ರಸಾದ ಇಟ್ಕೊಂಡ್ರೆ ನನ್ನ ಪ್ರಾಣ ತೆಗೆದ್ರೆ ಅದ್ರೊಂದು ಕಿತ್ಬಿಟ್ಟು ಇಟ್ಕೋಬೋದು ಅಷ್ಟೇ. ಅದರಿಂದ ಅದೊಂದು ಕ್ಷಣ, ಅದೆಲ್ಲವೂ ಕೂಡ ನಮೇ ಅತ್ಯಂತ ಸುಂದರ ಮಾಡುವ, ಅತ್ಯಂತ ಲಾಲಿತ್ಯದಿಂದ ಕೂಡಿರತಕ್ಕಂಥದ್ದು. ಯಾರಿಗೆ ಸಾಧ್ಯ ಅಂದ್ರೆ, ಯಾವ ಹೃದಯವು ಅಂತಃಕರಣವು ವ್ಯವಸಾಯವಾಗಿರುತ್ತದೋ ಅಲ್ಲಿ ಯಾವುದೇ ರೀತಿಯಾದ ಕಳೆಗಳು ಇರುವುದಿಲ್ಲವೋ, ಅಂದ್ರೆ ರಾಗದ್ವೇಷಗಳು ಇರುವುದಿಲ್ಲವೋ, ಅಂತಹ ಜೀವಕ್ಕೆ ಮಾತ್ರವೇ ಸಾಧ್ಯ. ಬದುಕಿನ ಪ್ರತಿ ಕ್ಷಣದಲ್ಲೂ ಅವನು ಅದನ್ನು ನೋಡ್ತಾ ಇರ್ತಾನೆ, ಅದನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಒಂದೊಂದು ಕ್ಷಣವೂ ಕೂಡ ಅದು ಕ್ಷಣವೂ ಕೂಡ ಸುಂದರ ಕ್ಷಣವಾಗುತ್ತೆ. ಅದಕ್ಕೆ ಮೂರನೇ ಕ್ಷಣಗಳು, ಹೂವೇ ದಿವ್ಯ ಕಿರೀಟ, ಅದುವೇ ಕಾಲ ಕಟಾಕ್ಷ. ಕಾಲ ಕಟಾಕ್ಷ ಕಾಲದಿಂದ ಅದೆಲ್ಲವೂ, ಕಾಲ ಕಟಾಕ್ಷ ಅಂದ್ರೆ ಕೃಪೆ, ಕಾಲ ಕೃಪೆಯಿಂದ ಅದು ಚಂದದಲ್ಲಿರುತ್ತದೆ.
ಹೇಗೆ ಹುಟ್ಟಿದ ಮಗು ನಡಲಿಸುತ್ತ ಮುಗ್ಗಾಗಿರುವುದು, ತಾರಣ್ಯಕ್ಕೆ ಬಂದಾಗ ಅರಳಿ ನಿಂತಿರುವ ಚೆಲುವ ಚೆಲುವಿಯರಾಗಿ ಬಿಡುತ್ತಾರೋ, ಎಲ್ಲವೂ ಸುಂದರವಾಗಿ ಕಾಣುತ್ತದೆಯೋ, ಅದಿಲ್ಲ ಅರಳುವಿಕೆ, ಬದುಕಿನಲ್ಲಿ ಅರಳಬೇಕೆ. ಹಾಗೆಯೇ ಬುದ್ಧಿಯೂ ಕೂಡ, ಜ್ಞಾನವೂ ಕೂಡ ಅರಳಬೇಕು, ಗಮನವಿಸಬೇಕು. ಹೇಗೆ ಎಲ್ಲರಿಗೂ ಉಪಕಾರವಾಗುವಂತೆ ಸುಕೃತ ಭಾವದಲ್ಲಿ ಸಕೃತಿಯರಾಗತಕ್ಕಂತಹ ಭಾವ ಅದು. ಅದಕ್ಕೋಸ್ಕರ ಅದೊಂದು ಭಾವ ಬೆಳವಣಿಗೆ. ಜೀವನದ ತಿರುಳು ಅಷ್ಟೇ ಮುಂದ್ಕೋತೀನಿ, ಅಷ್ಟೇ ಜೀವನದ ತಿರುಳು ನೋಡಿ. ಒಂದಷ್ಟು ಹತ್ತಾರು ದಿನ ಅಷ್ಟೇ ಕುಳಿತುಕೊಂಡು ಮನೆಯಲ್ಲಿ ಒಂದು ಭಾಷಣ ಮಾಡ್ಕೊಂಡು ಎಲ್ಲರೂ ಹಂಚ್ಕೊಂಡು ಊಟ ಮಾಡ್ತೀವಿ, ಆ ಕ್ಷಣ ಏನು ಸುಂದರ ಕ್ಷಣ ಹೌದಲ್ವ? ಎಲ್ಲರೂ ಇಷ್ಟೊಂದು ಪ್ರವಚನ ಮಾಡಿ ಎಲ್ಲ ಕೇಳಿರೋರಿಗೆಲ್ಲ ಕಿವಿ ಬೇಜಾರಾಗಿ, ಹೇಳಿರೋರಿಗೆ ಬಾಯಿ ಬೇಜಾರಾದಾಗ ಅವರು ಟ್ರೈನಲ್ಲಿ ಒಂದು ಪೇಪರ್ ಕೊಟ್ಟು ಒಂಚೂರು ಕೊಡ್ತಾರೆ, ಆನಂದದ ಕ್ಷಣ. ಮತ್ತೆ ಬುಧವಾರ್ಥಕ್ಕೆ ಕಾಯ್ಬೇಕು ಅದಕ್ಕೆ. ಅದ ಅರ್ಥ ಏನು? ಪ್ರತಿ ಕ್ಷಣದಲ್ಲೂ ಕೂಡ ಆ ಅವೇರ್ನೆಸ್, ಆ ವಿವೇಕ ಅನ್ನೋದು, ಆ ಯಕ್ಷರ ಅನ್ನೋದು ಯಾರಿಗಿದೆಯೋ ಅವರಿಗೆ ಪ್ರತಿ ಕ್ಷಣವೂ ಹಾಗೆ ಅದನ್ನು ಮಾರ್ಪಡಿಸಿಕೊಳ್ಳತಕ್ಕಂಥ ಒಂದು ಕಲೆ ಇದೆ. ಅದಕ್ಕೋಸ್ಕರ ಯಾವಾಗಲೂ ನಾನು ಹೇಳ್ತಿರ್ತೀನಿ, ಯು ಟ್ರೀಟ್ ಯುವರ್ ಲೈಫ್ ಆಸ್ ಎ ಸೈನ್ಸ್, ಸ್ಟಡಿ ಯುವರ್ ಲೈಫ್ ಆಸ್ ಎ ಸೈನ್ಸ್, ಪ್ರಾಕ್ಟೀಸ್ ಯುವರ್ ಲೈಫ್ ಆಸ್ ಎನ್ ಆರ್ಟ್. ಯು ವಿಲ್ ಹ್ಯಾವ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅವಾಗ. ನಮ್ಮ ಜೀವನವನ್ನು ನಾವು ವಿಜ್ಞಾನದಂತೆ ಅಧ್ಯಯನ ಮಾಡಬೇಕು, ಆದರೆ ಅದನ್ನ ಕಲೆಯಂತೆ ಆರಾಧಿಸಬೇಕು, ಕಲೆಯಂತೆ ಅದನ್ನ ಅಭ್ಯಾಸ ಮಾಡಿದ ಆ ವಿಜ್ಞಾನವನ್ನ ರೂಢಿಸಿಕೊಳ್ಳಬೇಕು, ಪ್ರಾಕ್ಟೀಸ್ ಇಟ್, ಅದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು. ಇಲ್ಲೇ ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ ನಾವು, ನಮ್ಮನ್ನ ಇದು ಮಾತ್ರ ನೋಡ್ತಾ ಇರ್ತೀವಿ. ಆ ಕಣ್ಬಿಟ್ಟು ನೋಡ್ಬೇಕು, ವಿಸ್ತಾರವಾಗಬೇಕು. ನಾನು ನಾನು ಅನ್ನುವುದು ನಾವು ಆಗಬೇಕು, ನಾವು ಅನ್ನುವುದು ಸರ್ವವಾಗಬೇಕು. ಸರ್ವ ಅನ್ನುವುದೇ ಪರಮತತ್ವ, ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಆನಂದಮಯ ಅಲ್ವಾ. ಜಗದಾನಂದ ಕಾರಕ ಅಂತ ಯಾತಕ್ಕೆ ಹಾಡ್ತೀರ ನೀವು? ಜಗದಾನಂದ ಕಾರಕ ಆನಂದ ಅನ್ನುವುದು ಪಂಚಕೋಶಗಳಲ್ಲಿ ಕೊನೆಯದು, ಆನಂದಮಯ ಕೋಶ. ಆದರೆ ಅವರು ತ್ಯಾಗರಾಜರು ಬರೆದಿದ್ದಾರೆ ಜಗದಾನಂದ ಕಾರಕ, ಪಂಚಕೋಶಗಳನ್ನು ಮೀರಿದ್ದು ಭಗವತ್ ತತ್ವ ಅದು. ಆ ತತ್ವವನ್ನು ಹೇಳಿದ್ರು ಜಗದಾನಂದ ಕಾರ, ಜಗತ್ತಿನಲ್ಲಿರುವ ಎಲ್ಲ ಒಂದೊಂದು ಕ್ಷಣ ಆನಂದವನ್ನು ಸೇರಿಸಿದ್ರೆ ಅದೆಲ್ಲದಕ್ಕೂ ಕಾರಣ ಯಾವುದು? ಅದು ಪೂರ್ಣಾನಂದ, ಅದು ಪರತತ್ವ, ಅದು ಪರಮಾತ್ಮ ತತ್ವ, ಅದು ಬ್ರಹ್ಮಾನಂದ. ಅದನ್ನ ಬಿಟ್ಟರೆ ಇದೆಲ್ಲವೂ ಏನು? ಈ ನಾಟ್ಯ ಬದುಕು ನಾಟಕಮೋ, ಈ ನಾಟ್ಯ ಬದುಕು ಏನು ನಾಟಕಮೋ. ಅಂದ್ರೆ ಇದೊಂದು ಲೀಲೆ, ಇದೊಂದು ನಾಟಕ, ಎಲ್ಲವೂ ಪಾತ್ರಧಾರಿಗಳು, ಪಾತ್ರ ಪಾತ್ರಧಾರಿ, ಅದರ ಒಳಗಡೆ ಇರುವುದೆಲ್ಲವೂ ಸೂತ್ರಧಾರಿ. ಆ ಸೂತ್ರಧಾರಿ ಅನ್ನತಕ್ಕಂಥ ಪರತತ್ವವನ್ನ ನಾನು ನಾನು ಅನ್ನುವ ಹಾಗೆ ನೋಡಿದಾಗ ಅಹಂ ಬ್ರಹ್ಮಾಸ್ತಿ ಅನ್ನೋದಾಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡಾಗ ಜಗತ್ತೆಲ್ಲವೂ ಕೂಡ ಯಾವಾಗಲೂ ಆನಂದಮಯ, ಯಾವಾಗಲೂ ಕೂಡ ನಗುಬಗದಂತಿರತಕ್ಕಂಥ ಭಾವವನ್ನ ಜೀವ ಭಾವದಲ್ಲಿ ಈ ಜೀವವು ಈ ಶರೀರದಲ್ಲಿ ಇರುವಾಗಲೇ ಮಹತ್ತಾರ ಇದನ್ನು ಧಾರಣೆ ಮಾಡಬಹುದು. ಬೇರೆ ಇರುವುದನ್ನು ಅದರಲ್ಲಿ ಕಾಣುವಂತೆ ತಾನು ಅದನ್ನ ಪ್ರಯತ್ನ ಪಡಬಹುದು. ಅಗೆದು ಗೊಬ್ಬರರಿಕ್ಕೆ ನೀರೆರೆದು ತೋಟಿಗನು, ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ, ನಗುವುದೊಂದರೆ ನಿಮಿಷ ನಗಲು ಬಾಳ್ ಮುಗಿಯುವುದು, ಮುಗುಳು ದುಡಿತಕ್ಕೆ ತಣಿಸು ಮಂಕುತಿಮ್ಮ. ನೋಡಿ ಎಂತ ಜೀವನ ದರ್ಶನ ಇದೆ. ದೇವೇಜಿಯವರು ಜೀವನ ದರ್ಶನವನ್ನು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಒಬ್ಬ ಮಧ್ಯವಯಸ್ಕ, ಅದರ ಮೇಲಿನ ವಯಸ್ಕರಿಗೆ ಏನಾದರೂ ಕೇಳಿದ್ರೆ ಏನಯ್ಯ ಹಗಲು ರಾತ್ರಿ ದುಡಿತಾ ಇದೆಯಾ ಯಾಕಪ್ಪ ಅಂತ ಮನೆಯವರಾದರೂ ಕೇಳಿದ್ರೆ ಏನೇ ಹೇಳ್ತಾನೆ, ನೀವೆಲ್ಲರೂ ಸುಖವಾಗಿರಲಿ ಚೆನ್ನಾಗಿ ದುಡಿತಾ ಇದ್ದೀನಿ. ಅದೆಲ್ಲ ಯಾವ್ದಾದ್ರು ಜನನಾಯಕನ ಕೇಳಿದ್ರೆ ಇಡೀ ಪ್ರಜೆಗಳ ಆನಂದವಾಗಿಲ್ಲ, ಒಬ್ಬ ರಾಜನನ್ನು ಕೇಳಿದ್ರೆ ಎಲ್ಲರೂ ಸುಖವಾಗಿರಬೇಕು ಸಂತೋಷವಾಗಿರಬೇಕು, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ. ನನ್ನ ಮಾಡುವ ಎಲ್ಲ ಕಾರ್ಯಗಳು ಆಲೋಚನೆಗಳು ನನ್ನ ಮಾತುಗಳು ಕ್ರಿಯೆಗಳು ಎಲ್ಲವೂ ಕೂಡ ಎಲ್ಲರನ್ನೂ ಸಂತಸವಾಗಿರುವುದಕ್ಕೆ ಅಂತ ಪ್ರತಿಯೊಬ್ಬರು ಮಾತಾಡ್ತಾರೆ. ಅದು ಅಲ್ವಾ ತಾಯಿ ಕೇಳಿ ನಮ್ಮ ಮಕ್ಕಳು ಉದ್ಧಾರಕ್ಕೆ ನಾನು ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀನಿ, ಗಂಡನ್ ಕೇಳಿದ್ರೆ ಮನೆ ಉದ್ಧಾರ ಆಗ್ಲಿಂತ ಮಾಡ್ತಾ ಇದ್ದೀನಿ, ನಿಮಗಿಂತ ನನಗೆ ಇನ್ಯಾವ ದುಡಿದಿದೆ, ನನ್ನ ದುಡಿಮೆ ಎಲ್ಲವೂ ನಿಮ್ಮ ಆನಂದಕ್ಕಾಗಿ, ನನ್ನ ಆಸ್ತಿಪಾಸ್ತಿಗಳೆಲ್ಲವೂ ನಿಮಗಾಗಿ, ಯಾಕೆ ಯಾವ 1,000 ಕೋಟಿ ಮಾಡಿದೆ ಜೈಲ್ಗೆ ಹೋದಕ್ಕೆ ಅಂತ ಯಾರು ಹೇಳ್ತಾರ? ಅಂದ್ರೆ ಅರ್ಥ ಏನು? ಅವನು ಅದನ್ನ ಮಾಡುವ ವಿಧಾನ ತಪ್ಪಾದ್ದರಿಂದ ಜೈಲಿಗೆ ಹೋಗ್ತಾನೆ. ಹೌದಾ? ಅದಷ್ಟು ಬೇಕಾ? ಬೇಕಿಲ್ಲ. ಯಾಕೆಂದ್ರೆ ಒಂದು ತಿಳ್ಕೊಳ್ಳಿ, ನಾನು ಕಂಡಿರುವ ಸತ್ಯ, ಜಗತ್ತಿನ ಮಹಾತ್ಮರನ್ನು ನಾನು ನನ್ನ ಜೀವನದಲ್ಲಿ ಭೇಟಿ ಮಾಡಿದಾಗ ಅವರಾಡಿದ ಮಾತುಗಳು, ಮನುಷ್ಯನ ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನು ಅವನ ಅನ್ನವನ್ನ ಅವನು ದುಡಿಯಬೇಕು, ಆಗಲೇ ಪ್ರತಿಯೊಂದು ಅದುಳಲ್ಲೂ ಅವನಿಗಿರ್ತಕ್ಕಂಥ ಆನಂದ ಸಮೃದ್ಧವಾಗಿ ಅವನಿಗೆ ಸಿಗುತ್ತದೆ.
ಕೂಡಿಡುವುದಲ್ಲ. ಅಪ್ಪ ಮಾಡಿದ ದುಡ್ಡು, ಅಜ್ಜ ಮಾಡಿದ ಆಸ್ತಿ ಅವನಿಗೆ ಬೆಲೆನೇ ಇರೋದಿಲ್ಲ. ಯಾಕೆಂದ್ರೆ ದುಷ್ಟತನದಿಂದಿರುವ ಚಿಕ್ಕ ಹುಡುಗನೊಬ್ಬ ತಂದೆಗೆ ಹೇಳ್ತಾನೆ, ನೀನು ಇದನ್ನೆಲ್ಲ ಮಾಡಿರೋದು ಯಾರಿಗ್ಯಾರು? ಆದ್ರೆ ಮಾತಾಡ್ತಾನೆ, ನಾನು ನೋಡಿರೋ ಒಬ್ಬ ಕೈಗಾರಿಕೋದ್ಯಮಿ ಇಲ್ಲಿ ನಮ್ಮ ಬಸವೇಶ್ವರನಲ್ಲಿದ್ದಾರೆ, ದೊಡ್ಡ ಕೈಗಾರಿಕೋದ್ಯಮಿ. ಅವರು ಒಂದ್ಸತಿ ಈ ದೀಪಾವಳಿದೆಲ್ಲ ಬಂದಾಗ ಕಸ್ಟಮರ್ಸ್ಗೋಸ್ಕರ ಒಂದು ಗಿಫ್ಟ್ ಅಂತ ಮಾಡ್ತಿರ್ತಾರೆ. ಅವ್ರು ಯಾವುದೋ ಒಂದು ಗಿಫ್ಟ್ ಬಾಕ್ಸ್ ಮಾಡ್ತಿದ್ರು, ಬೇಕಾದ ಒಂದು 10,000 ರೂಪಾಯಿ ಮಾಡ್ತಾರೆ. ಅವರು ದಿನ ಲೆಕ್ಕ ತಗೊಳ್ಳುವಾಗ 10-20 ಕಡಿಮೆ ಆಗ್ತಾರೆ. ಎಲ್ಲ ಮಾಡಿ ನೋಡಿದಾಗ ಅವರಿಗೆ ಗೊತ್ತಾಗ್ತಾ ಇದೆ, ತನ್ನ ಮಗನೇ ಬೆಳೆದಿರೋ ಮಗ ಅವನಿಗಿನ್ನು 10 ವರ್ಷ 15 ವರ್ಷ ಆ ಟೈಮಲ್ಲಿ. ಆವಾಗ ಅವನು ಅವನನ್ನು ಕೌನ್ಸಿಲ್ ಕರ್ಕೊಂಬಂದಿದ್ರು ಗೊತ್ತಾಗ್ತಾರೆ. ಅವಾಗ ಇದನ್ನು ಹೇಳೋದು ಅದನ್ನು ಅವನು ತಗೊಂಡೋಗೋದು, ಎಲ್ಲೋ ಎಷ್ಟಕ್ಕೋ 2-3 ರೂಪಾಯಿ ಮಾರ್ಬಿಡೋದು, ಫ್ರೆಂಡ್ ಜೊತೆ ಕರ್ಕೊಂಡು ಹೋಗೋದು, ಹೋಟ್ಲು ತಿಂಡಿಯೋ ಸಿಗರೇಟೋ ಏನೋ ಖರ್ಚು ಮಾಡೋದು. ಇವ್ರಿಗೆ ಆಶ್ಚರ್ಯ ಆಗ್ತದೆ ಯಾಕೆ ಹೀಗೆ ಅಂತ ಗೊತ್ತಾಗುತ್ತೋ ಇವನೇ ಮಾಡಿದ್ರು ಅಂತ ಹಿಡ್ಕೊಂಡು ಹೊಡೆದ್ರು. ಅವನು ತಿರಿದು ಬಿದ್ದ, ಚಿಕ್ಕ ವಯಸ್ಸಲ್ಲಿ ಏನೇ ಸೇರಿದ, ಯಾರಿಗೋಸ್ಕರ ನೀನು ಮಾಡ್ತಾ ಇದ್ದಲ್ಲ, ನಂಗೋಸ್ಕರ ನಾನು ಮಾಡೋದು, ನಿಂಗೆ ಯಾಕೆ ಅದಾಸ್ತ್ಯ ಮನೇನ ಮನೆ ಇದೆಲ್ಲ ಮಾಡಿ ಯಾರಿಗೋ ನಿಂಗೋಸ್ಕರ ಅಲ್ಲ, ನಾವು ಯಾಕೆ ಹೋಯ್ತಾರ, ನನಗೋಸ್ಕರ ಮಾಡಿದ್ರು ನಂಗೆ ಯಾಕೆ ಹೊಡಿತೀಯಾ ಚಿಕ್ಕ ಹುಡುಗ? ಅದು ಏನದು ಪ್ರಿಮೆಚೂರ್ ಟಾಕ್, ಮೆಚುರಿಟಿ ಅಲ್ಲ ಅದು. ಅದರಲ್ಲೂ ಮನೆ ಇದೆ, ಆಸ್ತಿ ಇದೆ, ಎಲ್ಲ ಇದೆ, ಆದ್ರೆ ಅವ್ನಿಗೆ ಆಗಲೇ ಎಲ್ಲವನ್ನ ಡಿಸ್ಟ್ರಕ್ಷನ್ ಮೈಂಡ್ ಅವ್ರಿಗೆ ಎಲ್ಲವನ್ನ ಧ್ವಂಸ ಮಾಡಿ ಬಿಡುವ, ಯಾವುದನ್ನ ಪ್ರಗತಿಯ ಗತಿಗೆ ಉದ್ದಾರದ ಕಡೆಗೆ ತೆಗೆದುಕೊಂಡು ಹೋಗುವ, ಇರುವುದನ್ನು ಉಳಿಸಿ ಬೆಳೆಸುವ ವಿಚಾರವೇ ಇಲ್ಲದ ವಿಚಾರ ಇರುವಂತಹದ್ದು. ಅದನ್ನು ಹೇಳ್ತಾ ಇಲ್ಲ ಡಿ ವಿ ಜಿಯವರಲ್ಲಿ. ಅದರಲ್ಲೂ ಏನಂದ್ರೆ ಪ್ರತಿಯೊಂದು ಪ್ರಗತಿಯ ಮಾಧ್ಯಮದಲ್ಲಿ ನಮಗೆ ಒಂದು ತಿಳ್ಕೊಳ್ಳಿ, ನಾವು ಯಾವುದನ್ನ ಬೆಳೆಯಬೇಕಾದರೂ ಆ ಬೆಳೆಗೆ ಒಂದು ಮೂಲದಲ್ಲಿ ಬೀಜ ಬೇಕು. ಬೇಕಾಬೇಡವಾ? ಬೀಜವಿಲ್ಲದೆ ಯಾವುದಾದ್ರೂ ಬೆಳೆ ಇದ್ದೀತೆ? ಯಾವುದಾದ್ರು ವ್ಯಾಪಾರ ಮಾಡಬೇಕಾದ್ರೆ ನಮ್ಗೆ ಮೂಲ ಯಾವುದು? ಆ ಮೂಲವು ಜ್ಞಾನವೇ. ಜ್ಞಾನದ ಕೆಳಗಡೆ ದ್ರವ್ಯ ಬರುವುದು. ಯೋಚನೆ ಮಾಡಿ, ಮನುಷ್ಯನಿಗೆ ಸುಖವಾಗಿರುವುದಕ್ಕೆ ಏನ್ ಬೇಕು? ದುಡ್ಡು ಬೇಕು. ಇಲ್ಲಿ ಲೌಕಿಕ ವಿಚಾರ ಚೆನ್ನಾಗಿ ಸಂಬಂಧಿಸಬೇಕಾದ್ರೆ ಏನ್ ಬೇಕು? ದುಡ್ಡು ಬೇಕು. ದುಡ್ಡು ಬೇಕಾದ್ರೆ ಏನಾಗಬೇಕು? ಆ ದುಡ್ಡು ಬರತಕ್ಕಂತ ದೊಡ್ಡ ಉದ್ಯೋಗ ಇರಬೇಕು. ಅಂದ್ರೆ ಆ ಉದ್ಯೋಗದಿಂದ ವ್ಯಾಪಾರವೋ ಅಥವಾ ಕೆಲಸವೋ ಏನಾದ್ರೂ ಆಗಲಿ ಸಾಕಷ್ಟು ಹಣ ಬರಬೇಕಾದ್ರೆ ಅಂತಹದೊಂದು ಕೆಲಸ ಇರಬೇಕು. ಅಂತಹದೊಂದು ಕೆಲಸ ಇರಬೇಕಾದರೆ ಅದಕ್ಕೆ ಬೇಕಾಗಿರುವ ಜ್ಞಾನ ಇರಬೇಕು. ಸೊ ಏನರ್ಥ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಯ ವಿದ್ಯೆ. ಅವ್ರು ಶಾಲೆ ಹೋಗಿ ಕಲ್ತ್ಕೊಳ್ಳೋದಲ್ಲ, ದಟ್ ಇಸ್ ನಾಟ್ ಎ ಥಿಂಗ್. ಅದನ್ನ ಜ್ಞಾನ ಅಂತ ಕರೆದಿಲ್ಲ ಇಲ್ಲಿ. ಯಾವ್ದಾದ್ರು ಒಂದು ತಾಂತ್ರಿಕ ನೆಲೆಗಟ್ಟಿರಲಿಲ್ಲ, ಅವನದು ಛಂದದಲ್ಲಿ ಗೊತ್ತಿರಬೇಕು. ಅದು ಮೊದಲು, ತದನಂತರ ಕರ್ಮ, ತದನಂತರ ಅದರ ಫಲಗಳು, ತದನಂತರ ಅದರ ಅನುಭೋಗ. ಇದು ಕ್ರಮ ಜೀವನ ಪ್ರಗತಿಗೂ ಅಷ್ಟೇ. ನಮ್ಮ ಅಪ್ಪ ಅಮ್ಮನ ಸಂಸ್ಕಾರದ ಬೀಜ ಏನಿದೆ, ನಮ್ಮ ಹಿಂದಿನವರ ಸಂಸ್ಕಾರದ ಬೀಜ ಏನಿದೆ, ಅದರಂತೆ ನನ್ನ ಅಂತಃಕರಣದಲ್ಲಿ ಈ ಜ್ಞಾನವು ಬೆಳೆಯುತ್ತದೆ, ಪುಷ್ಪವಾಗುತ್ತದೆ, ಭಕ್ತಿಯಾಗುತ್ತದೆ, ಅಘ್ರಾಣಿಸುವುದಕ್ಕೆ ಬೇಕಾದ ಸುವಾಸನೆಯುಕ್ತವಾಗುತ್ತದೆ. ಅದರಿಂದ ಬದುಕಿನ ದಾರಿಯಲ್ಲಿ ಇರತಕ್ಕಂಥ ಇದೆಲ್ಲವೂ ಕೂಡ ನಾವು ಮಾಡುವ ಯಾವುದೇ ಕ್ರಮಗಳು ಕೂಡ ಯಾವಾಗಲೂ ನೇರವಾಗಿರಬೇಕು, ಅಪಭ್ರಂಶವಾಗಿರಬಾರದು. ನಮ್ಮ ಗುಡಾರದಲ್ಲಿರ್ತಕ್ಕಂಥ ಎಲ್ಲ ಬೀಜಗಳು ಬಿತ್ತಿದಾಕ್ಷಣ ಅದು ಬೆಳೆ ಬರುವುದಿಲ್ಲ. ಬೀಜ ಚೆನ್ನಾಗಿದ್ದರೂ ಕ್ಷೇತ್ರ ಸರಿ ಇಲ್ಲದಿದ್ದರೆ, ಒಂದು ಬಟ್ಟೆಯ ಮೇಲೆ ಬೀಜ ಹಾಕಿದರೆ ಅದು ಬೆಳೆಯಲಾರ. ಕ್ಷೇತ್ರ ಹೇಗೆ ಮುಖ್ಯವೋ ಬೀಜವೂ ಹಾಗೆ ಮುಖ್ಯ. ಹಾಗೆ ಬೇಕಾದ್ರೆ ಏನರ್ಥ, ಅದೊಂದು ನಿಯಮ ಇದೆ, ನಿಯತಿ ಇದೆ, ಪ್ರಕೃತಿ ದತ್ತವಾಗಿದೆ. ನಾನು ಮಾಡುವ ಸಂಪಾದನೆ, ನಾನು ಮಾಡುವ ಖರ್ಚು, ಅದರಿಂದ ಅದಕ್ಕೆ ಮಾಡುವ ಕರ್ಮ, ಅದರಿಂದ ಫಲ, ಅದರಿಂದ ಉಂಟಾಗುವುದು ಸಂಸ್ಕೃತಿ, ಸುಸಂಸ್ಕೃತ. ಅದು ಮಕ್ಕಳಲ್ಲಿ ಬೆಳವಣಿಗೆ ಬಂದಾಗ ನೀವು ವಿಜ್ಞಾನಯುಕ್ತವಾದ ಮನುಷ್ಯನ ಬೆಳವಣಿಗೆಯನ್ನ ಜೀವನದಲ್ಲೂ, ಸಮಾಜದಲ್ಲೂ, ರಾಷ್ಟ್ರದಲ್ಲೂ, ವಿಶ್ವದಲ್ಲೂ ಏಕರೂಪವಾಗಿ ನೋಡ್ತೀರಿ. ತಿಳ್ಕೊಳ್ಳಿ, ಎಲ್ಲಾ ಪ್ರಧಾನಿಗಳು ಒಂದೊಂದು ತರ ಇದ್ರು. ಅದರಲ್ಲೂ ಗುಜರಾತಿನ ಮುಖ್ಯಮಂತ್ರಿಗಳು, ಆಗ ಮುಖ್ಯಮಂತ್ರಿಗಳಾಗಿದ್ದವರು ಹೊರಗಡೆ ಹೋದಾಗ ಅವರಿಗೆ ಒಂದಷ್ಟು ಬೇಕಾದಷ್ಟು ಪ್ರೆಸೆಂಟೇಷನ್ ಬಂತು. ಮನೆ ಟಿವಿ ನೋಡಿದ್ದು, ಪುಸ್ತಕದಲ್ಲಿ ಓದಿದ್ದು, ಟಿವಿನ ತೋರಿಸಿದ್ರು. ಆಗ ಅವರ ಪ್ರೆಸೆಂಟೇಷನ್ ಎಲ್ಲ ಮಾಡಿದ್ರು. ಇದು ನಂಗೆ ಬೇರೆ ನಂಗೆ ಆಗ್ಬೇಕು ಅಂದ್ರು. ಒಬ್ಬ ಮುಖ್ಯಮಂತ್ರಿ 78 ಕೋಟಿ ಬಂತು. 78 ಕೋಟಿ ಬಂದರೆ ಗುಜರಾತಿನಲ್ಲಿ ಎಲ್ಲ ಮಹಿಳೆಯರಿಗೂ ಒಂದು ಟೀಮ್ ಮಾಡಿ ಅದು ಎಲ್ಲರೂ ಯಾಕೆ ಮಾಡಲ್ಲ? ಯಾಕೆ ಅಂದ್ರೆ ಸಂಸ್ಕಾರ ಆ ರೀತಿ ಬೇಡದಿಲ್ಲ, ಬೀಜಭಾವ ಆಗಿದೆ. ಏನ್ ಮಾಡೋದು ಅದಕ್ಕೆ ಹೇಳಿ ನೋಡೋಣ. ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಇಲ್ಲ. ಯಾವ್ದಾದ್ರು ನೋಡಿ, ಈಗ ಅವರು ನಮ್ಮ ಮೋದಿ ಪ್ರಧಾನಿಯವರು ನಮ್ಮ ನಮ್ಮ ಅಂತಲ್ಲ, ಈ ದೇಶದ ಪ್ರಧಾನಿಯವರು ಆ ತರ ಒಂದು ಯಾವ್ದಾದ್ರು ಒಂದು ಸ್ಕೀಮ್ ಮಾಡ್ತಾರ? ಎಲ್ಲರಿಗೂ ಒಂದೊಂದಿದೆ. ಮೊನ್ನೆ ಮಕ್ಕಳಿಗಾಗಿ ಮಾಡ್ತೀನಿ ತನ್ನುವಾಗ ಪ್ರತಿಯೊಬ್ಬ ಮಕ್ಕಳಿಗೂ ಭಗವದ್ಗೀತೆಯನ್ನ ಕೊಡೆಯಲು ನಾವು ಕೊಡ್ತೀವಿ ಎಂದು ಕಿ ಫ್ರೀ ಅದು ಅದನ್ನು ಅಪೋಸ್ ಮಾಡುವುದು ಸಂಸ್ಕೃತರು. ಇದಕ್ಕಿಂತ ವಿಚಿತ್ರ ಭಾರತ ಖಂಡದಲ್ಲಿ ಈಗ ಕೊಟ್ಟಾಕ್ಷಣಕ್ಕೆ ಮಕ್ಕಳು ಓದುತ್ತಾರ?
ಎಲ್ಲರೂ ಭಗವದ್ಗೀತೆ ಹೋಗಿ ಕೃತಂತರ ಆಗ್ಬಿಟ್ಟು ಈ ರಾಜಕಾರಣಿಗಳನ್ನೆಲ್ಲ ಬದುಕುತ್ತಾರ ಪುರುಷರು ಇಲ್ಲ, ಅದೆಲ್ಲ ಅರ್ಥ. ಆದ್ರೆ ಅದೊಂದು ಮೊಳಕೆ ಮೂಡಬಹುದಾದ ಬೀಜ ಪ್ರಯತ್ನ ಅಂತ ಒಂದು ಬೀಜ ಹಾಕಿದಾಗ ಅಂತಹದೊಂದು ಇದ್ದಾಗ ಆ ಸಂಸಾರದಲ್ಲಿ ಯಾವುದೋ ವ್ಯಕ್ತಿ ಎಂದೋ ಒಂದು ದಿನ ಆ ಪುಸ್ತಕವನ್ನು ತೆಗೆದು ಅದರಿಂದ ಪ್ರಯೋಜನ ಪಡೆಯಬಹುದು. ಅದರಿಂದ ಇಡೀ ಕುಲವೇ ಉದ್ಧಾರವಾಗುತ್ತದೆ. ಇದೆಲ್ಲ ನೀವೆಲ್ಲ ದಾಸಮಾಹಿತ್ಯದ ಓದಿರ್ತೀವಿ. ಅದರಿಂದ ಹೆಂಗ್ ಕೊನೆತಾನೆ ಅದರಿಂದ ಹೇಳ್ತಾ ಇದ್ದಾರೆ ಡಿವಿಜಿಯವರು, ಅಗೆದು ಗೊಬ್ಬರ ರೀತಿ ನೀರೆರಡು ತೋಟಿಗನು ಜಗಿವ ಮುಳ್ಳಿರುತ್ತೆಗಳ ಸೇರಿಸೆ ಗುಲಾಬಿಡು. ಒಂದು ಗಿಡವನ್ನು ಹಾಕುವಾಗ ಅವನು ನೀರೇರಿತಾನೆ, ಗೊಬ್ಬರ ಹಾಕ್ತಾನೆ, ಬೆಳೀತಾನೆ. ಆದ್ರೆ ಅವನು ಅದನ್ನು ಬೆಳೀತಾ ಇರೋದು ಗುಲಾಬಿಗೋಸ್ಕರವಾಗಿ, ಆ ಗಿಡದಲ್ಲಿ ಬಿಡುವ ಮುಳ್ಳಿಗಾಗಿ ಅಲ್ಲ ಹೊದಲು. ಆದ್ರೆ ಅವನಿಗೆ ಕೊಟ್ಟು ಹಾಕುವಾಗಲೇ ಏನದು ಗುಲಾಬಿಗಾಗಿ ನಾನು ಮಾಡುತ್ತಿರುವ ಈ ಬೆಳವಣಿಗೆ, ಈ ಗಿಡದಲ್ಲಿ ಮುಳ್ಳು ಅನಿವಾರ್ಯ ಇದ್ದೇ ಇರುವುದೇ ಹೊದಲು. ಹಾಗಾದ್ರೆ ಏನ್ ಮಾಡ್ಬೇಕು? ಸಹನಂ ಸರ್ವದುಃಖಾನ ಪ್ರತೀಕಾರ ಹೋಗಬೇಕು. ಚಿಂತಾ ವಿಲಾಪರಹಿತಂ ಸಾಧಿ ಶಿಕ್ಷಣಿಗತ್ಯತೆ. ಬದುಕಿನ ಎಲ್ಲ ಕಷ್ಟಗಳ ನಡುವೆಯೂ ಒಂದಷ್ಟು ಸಂತಸದ ಕ್ಷಣಗಳನ್ನು ನಾವು ಕಾಣಬೇಕಾದ್ರೆ, ಆ ಗುಲಾಬಿಯ ಪುಟ್ಟು ಗುಲಾಬಿ ಅರಳುವುದನ್ನು ನಾವು ಕಾಣಬೇಕಾದ್ರೆ, ಬದುಕನ್ನ ಮೊದಲು ಸರಿಯಾದ ಗೊಬ್ಬರ, ಸರಿಯಾದ ನೀರು, ಸರಿಯಾದ ಬೀಜ ಅಂದ ಅರ್ಥ ಏನು? ಸಂಸ್ಕಾರ, ಮನೆಯಲ್ಲಿ ಮಕ್ಕಳಿಗೆ ಇರತಕ್ಕಂತಹ ನೀತಿ ಬೋಧನೆ ಇವೆಲ್ಲ ಏನು ಹಿಂದಿನ ಕಾಲದಲ್ಲಿ ಅಜ್ಜಿದೀರು ತೊಡಗಿ ಕುಟ್ಕೊಂಡು ಹೇಳ್ತಾ ಇದ್ರು, ಈಗ ಅಜ್ಜಿದು ಇಲ್ಲ, ಅಜ್ಜಿ ತೊಡಗೂ ಇಲ್ಲ, ಹೊಟ್ಟೋಗಿದೆ. ಯಾಕಂದ್ರೆ ಮಕ್ಕಳು ಅವರೆಲ್ಲ ಎಲ್ಲೋ ಎದುಳು ಬೆಳೀತಾ ಇರ್ತಾರೆ. ಅದಕ್ಕೆ ಏನಿಸ್ರು ರೆಸಿಡೆನ್ಶಿಯಲ್. ಇವಾಗ ಇನ್ನೊಂದು ಹೇಳ್ಬಿಡ್ತೇನೋ ತಮಾಷೆ ನೋಡಿ, ನೆನ್ನೆ ಪೇಪರ್ ಒಂದು ನಿಜ ಏನು ಗೊತ್ತಿಲ್ಲ, ನಿಮಗೂ ಆಶ್ಚರ್ಯ ಆಗ್ಬೋದು. ಈಗ ಮಕ್ಕಳಿಗೆ ಸೈಕಲ್ ಏಳು ಕೊಡುವುದಕ್ಕೆ, ಮಕ್ಕಳನ್ನು ಈಗ ಹೆಗಲ ಮೇಲೆ ಕುತ್ಕೊಂಡು ನಡೆಸಿದ್ರು ಎಲ್ಲ ಕಡೆ ತೋರಿಸ್ಕೊಂಡು ಬರೋದಕ್ಕೆ ಅಂತ ಒಬ್ಬ ಓಪನ್ ಮಾಡಿ ನೋಡ ಪಾಲ ಬೇರೆ ಅಪ್ಪ ಅಮ್ಮ ಕೆಲಸವೂ ಇಲ್ಲ. ಅದು ಅರ್ಥ ಏನು? ಹಿಂದಿನ ಕಾಲದಲ್ಲಿ ಜಾತ್ರೆ ತೋರಿಸ್ಬೇಕಾದ್ರೆ ಅಪ್ಪ ಹೆಗಲ ಮೇಲೆ ಮಗನ ಎಷ್ಟು ಚೆನ್ನಾಗಿ ಎಷ್ಟು ಆನಂದವಾಗಿರೋದು. ಈಗಿಲ್ಲ, ಅಪ್ಪ ಏನಂದ್ರೆ ಹೆದ್ಬಿಟ್ಟು ಯಾರೋ ಒಪ್ಬಿಡೋದು, ಅಮ್ಮಂಗೆ ಏನಂದ್ರೆ ಹೆದ್ಬಿಟ್ಟು ಬಿಟ್ಬಿಡೋದು. ಇವರಿಬ್ರು ಜಗಳ ಕಾಟ ಮನೇಲಿ ಕೂತಿರೋದು. ಆ ಮಗು ಯಾವತ್ತ ಒಂದು ದಿವಸ ಅವನ್ನೆಲ್ಲ ನೋಡ್ಕೊಂಡೆಲ್ಲ ಬಂದ್ಮೇಲೆ ಇವ್ರು ಯಾರು ಗೊತ್ತೇನು ಅಂದ್ರೆ ಪ್ರಾರಬ್ಧಗಳು ಯಾವ ನನಗೆ ಗೊತ್ತಿಲ್ಲ ಅಂತ. ಅದಲ್ವ ಸಂಬಂಧದಲ್ಲಿ ಇರಬಹುದಾದ ಮೂಲ ಮೌಲ್ಯಗಳನ್ನು ಕಳೆದುಕೊಂಡ ಜೀವ ಭಾವವು ಎಂದಿಗೂ ಪ್ರಗತಿಯಾಗೋದಿಲ್ಲ. ತಿಳ್ಕೊಳ್ಳಿ, ಹೊರಗಡೆಯವರೆಲ್ಲರೂ ಕೂಡ ಅಂದ್ರೆ ತಾಯಿಯ ಪ್ರೇಮ, ತಂದೆಯ ಪ್ರೇಮ ಎಂದೂ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಇಲ್ಲದಂತೆ ಮಾಡಬಾರದು. ನಾನು ಎಷ್ಟೊಂದು ಸತಿ ಅಜ್ಜಿ ತಾತ ಬೆಳೆಸ್ತಾ ಇದ್ದಾರೆ ಮೊಮ್ಮಗನ ಅಂದ್ರೆ ಹೇಗ್ ಮಾಡಿದೀನಿ, ಅಡ್ವೈಸ್ ಮಾಡಿದೀನಿ. ಯು ಹಲೋ ಪೇರೆಂಟ್ಸ್ ಟು ನೋ ವಾಟ್ ಇಟ್ ಇಸ್. ನೀವು ನಿಮ್ಮ ಮಕ್ಳನ್ನ ಬೆಳೆಸಿಲ್ಲ ಏನೋ, ಅವ್ರವ್ರ ಮಕ್ಳನ್ನ ಬೆಳೆಸ್ತೇ. ಅಯ್ಯೋ ಪಾಪ, ಅವರಿಬ್ರು ಕೆಲಸಕ್ಕೆ ಹೋಗ್ತಾರೆ, ಮಟ್ಟಿ ನೀವು ತಪ್ಪು ಎಲ್ಲೋ ಖರ್ಚು ಬಿಟ್ಬಿಟ್ಟು. ಯಾಕೆ ಇಬ್ಬರಲ್ಲಿ ಒಬ್ರು ತ್ಯಾಗ ಮಾಡಿ ಅಷ್ಟು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀನಿ ತಾನೆ ಸ್ವಲ್ಪ ದಿವಸ ಮಾಡಿ. ಇಲ್ವೇ ಇಲ್ಲಪ್ಪ, ಅದೇನು ದುಡ್ಡು ಬಂದ್ಬಿಟ್ರೆ ಮಗುನ್ ಬಿದಾಕೆ ಬೇಡ ಅಂತ. ನೋಡಿದ್ದೀರಿ ತಾನೆ ನೀವು ಜಗತ್ತಲ್ಲೇ ಹೇಗೆ ಸಂಸ್ಕಾರ ಬರುತ್ತೆ. ಇಲ್ಲಿ ಏನು ಟೈ ಹಾಕೊಂಡು ಹುಡುಗ ಅಲ್ಲಿದ್ದಾನೆ, ಎಲ್ಲಿದ್ದಾನೆ, ಲಂಡನ್ ಇದ್ದಾನೆ, ಅಲ್ಲಿದ್ದಾನೆ. ನೀವೇನು ಮಾಡಿದ್ರು? ಫೋಟೋ ಹಾಕೊಂಡು ಒಂದು ನಾಯಿ ಮರಿ ಜೊತೆ ಮಾಡಿದ್ದಾರೆ. ದಟ್ ಬಂದ್ರೆ ಸದಾಶಿವನಗರದಲ್ಲಿ ತುಂಬಾ ಬಗ್ಗೆಗಳಿಗಿದೆ, ನಾನು ನೋಡಿದ್ದೀನಿ. ನೋಡಿ ಹೇಳ್ತಾ ಇರೋದು ಆಶ್ಚರ್ಯ ಆಗುತ್ತೆ. ಅಜ್ಜಿ ತಾ ಇಬ್ರು ಹನ್ನೆರಡು ಮುದುಕರು, ಒಂದು ನಾಯಿ ಮನೆಯಲ್ಲಿದೆ. ನೋಡಿ ಹಾಲು ಮುಂದೆ ತೆಗಿತಾರೆ ನೀವು ಹೋದ್ರೆ ತೋರ್ಸಕ್ಕೆ. ನಮ್ಮ ಮಗಳು, ನಮ್ಮ ಅಳಿಯ, ನನ್ನ ಮಗ ಸೊಸೆ ಅವೆಲ್ಲರೂ ದೀಪಾವಳಿ ಮಾಡಿದ್ರಂತೆ ಫೋಟೋ ಕಳಿಸ್ತಾರೆ ನಿಮ್ಗೆ ಬಗ್ಗೆ. ನಾಯಿ ಜೊತೆ ಇಲ್ಲಿ ಪಾಠ ಮಾಡಿದ್ದೇನೆ. ಅದ ಇವರು ಫೋಟೋಗೆ ಹೋಗುವ ಮೊದಲೇ ಅವ್ರು ಇವರಿಗೆ ಪ್ರೇಮ ಹಾಕ್ಬಿಟ್ಟಿದ್ದಾರೆ. ಬನ್ನಿ ನಮ್ಮನೆ ಫಂಕ್ಷನ್ ಬಂದಿ, ಹೇಗ್ ಬರೋದು ಇದು ಬಿಟ್ಬಿಟ್ಟು ಬರಕಾಗತ್ತೆ ಅದನ್ನ. ಎಷ್ಟೊಂದು ವಿಚಿತ್ರ ಅಲ್ವಾ? ಯಾಕೆ ಹೀಗೆ ಅಂದ್ರೆ ನಮ್ಮ ಎದೆಯಲ್ಲಿ ಇರಬೇಕಾದಂತ ನಿಜವಾದ ಭಾವ ಸ್ಪಂದನ ಇಂಗಿ ಹೋಗಿದೆ. ನಾವು ಯಾವುದಕ್ಕೋ ಒಂದಕ್ಕೆ ವ್ಯಾಲ್ಯೂ ಮಾಡ್ತಾ ಇದೀವಿ. ಆದ್ರೆ ನಮ್ಗೆ ಆರೋಗ್ಯ ಗಮಗಮಿಸುವಂತ ಡಿವಿಜಿಯವರು ತೋರುವ ಈ ದರ್ಶನ ಸೌಂದರ್ಯ ಏನಿದೆ, ಆ ಲಹರಿಯ ಆ ಸುಗಂಧ ಏನಿದೆ, ಮಿಸ್ ಮಾಡ್ಕೊತಾ ಇದೀವಿ. ಅದಕ್ಕೆ ಡಿವಿಜಿಯವರು ಹೇಳ್ತಾ ಇದ್ದಾರೆ, ನಗುವುದೊಂದು ಅರೆ ನಿಮಿಷ, ನಗಲು ಬಾಳ್ ಮುಗಿಯುವುದು. ಅಂದ್ರೆ ನಗುವುದು ಗುಲಾಬಿ ಅರಳೋದು ಒಂದೇ ಕ್ಷಣ, ಅದು ಅರಳಿದ ತಕ್ಷಣವೇ ಮುಗಿಯುವುದು ಅದರ ಬಾಳು. ಅಂದ್ರೆ ಹೌದಲ್ವಾ? ನಾವು ಕೂಡ ನಗು ಅನ್ನೋದು ಒಂದು ಕ್ಷಣ, ಯಾರು ನಗ್ರೆ ಅದು ಮೂರು ಕ್ಷಣವೇ ಆ ನಗು ಅನ್ನೋದು ಮುಗಿಲೋಗುತ್ತೆ, ಹೌದಲ್ವಾ? ಆದರೆ ಮತ್ತೊಮ್ಮೆ ಮಗು ಬರ್ತದೆ. ಮುಗುಳು ದುಡಿತಕ್ಕೆ ತಣಿಸು ಮಗುಳೆ ಅಲ್ಲ, ಅದು ಆ ದುಡಿತಕ್ಕೆ. ತಾಯಿ ಎಷ್ಟೊಂದು ದುಡಿದು ಮಗ ಬೆಳೆದು ನಿಂತು ಅವನಿಗೆ ಧಾರೆಯಲ್ಲಿ ನಿಂತಾಗ, ಅವರಿಬ್ರು ಗಂಡ ಇತ್ತ ನಿಮ್ಮನ ಹೋಗಿ ನಿಂತಾಗ ತಾಯಿಯ ಮನಸ್ಸು ಅರಳುತ್ತದೆ. ಇಲ್ಲಿಯವರೆಗೂ ನಾನು ನಿಮ್ಮನ್ನು ಪಾಲಿಸಿ ಬೆಳೆದ್ರೆ, ಆಹಾ ಎಷ್ಟು ಚಂದದಲ್ಲಿ ಜೋಡಿ ಇದೆ, ಎಷ್ಟು ಜನ ಹೋಗ್ತಾ ಇದ್ದಾರೆ. ಆ ಮೊಮ್ಮಗನ್ನು ನೋಡಿದ್ರೆ ತಾಯಿಯ ಹೃದಯ, ಅಜ್ಜಿಯ ಹೃದಯ ಅರಳುತ್ತದೆ.
ಅಂದ್ರೆ ಅರ್ಥ ಏನು, ಆ ಒಂದು ಕ್ಷಣದ ಆ ನಗು, ಆ ಮಂದಹಾಸ, ಆ ಖುಷಿಯ ಕ್ಷಣ ಈ ಇಡೀ ದುಡಿತಕ್ಕೆ ಒಂದು ಫಲ. ಹಾಗಾದ್ರೇನಂತ, ಇಡೀ ಜಗತ್ತು ಇರದ ಹಾಗೇನೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾವು ಆಡುವ, ನೋಡುವ, ಮಾಡುವ, ಕಲ್ಪಿಸುವ ಪ್ರತಿಯೊಂದು ವಿಚಾರವೂ ಕೂಡ ಆನಂದಕ್ಕಾಗಿಯೇ. ಯಾವುದಕ್ಕಾಗಿ ನೀವು ಇದನ್ನು ಮಾಡ್ತಾ ಇದೀವೋ ಅದನ್ನೇ ಕಳೆದುಕೊಂಡ ಮೇಲೆ ಇದೆಲ್ಲವನ್ನು ಮಾಡಿ ಏನು ಪ್ರಯೋಜನ? ನಿಷ್ಫಲ. ಅದರಿಂದ ಬದುಕನ್ನು ಬರಡು ಮಾಡಿಕೊಡ್ಬೇಡಿ ಅಂತ ಅರ್ಥ. ಸೊ ಈ ಇರತಕ್ಕಂಥ ಈ ಉದ್ಯೋಗ ಏನಿದೆ, ಈ ಭಗವಂತನ ತೋಟವಾಗಿರುವ ಬ್ರಹ್ಮಾಂಡದಲ್ಲಿ ನಾವು ಜೀವನದಲ್ಲಿ ಈ ಜೀವ ಶರೀರದಲ್ಲಿ ಉದ್ಯೋಗವನ್ನು ಮಾಡುತ್ತದೆ, ಈ ಜೀವನವನ್ನು ಪೋಷಿಸುತ್ತದೆ, ನಗುವೆಂಬ ಗುಲಾಬಿಯನ್ನು ಅರಳಿಸುತ್ತದೆ. ಹೀಗೆ ಪ್ರತಿ ಕಡೆಯೂ ಅರಳಿಸುವಾಗ ಎಲ್ಲ ನಗೆಯಿರುವಾಗ ನಗೆನಗೆಯಂತಿರುತ್ತದೆ. ಅದರಿಂದ ಈ ಬದುಕು, ಈ ಸಾವಿನ ಆಟದ ಮಧ್ಯದಲ್ಲಿರತಕ್ಕಂಥ ಬದುಕಿನಲ್ಲಿ ಬೆಳೆಯುವ ಗುಲಾಬಿಯ ಸೌಂದರ್ಯದ ಆ ನಗುವಿನ ಆ ಕ್ಷಣದ ಪ್ರತಿಯೊಂದು ಪರಿಮಳವು ಪ್ರತಿಯೊಬ್ಬರಿಗೂ ಸಿಗಬೇಕು. ಅದು ಅವರಲ್ಲಿ ಇಲ್ಲದಿದ್ದರೆ ನಮ್ಮಲ್ಲಿರುವುದನ್ನು ಕೊಡುವಷ್ಟು ಮಟ್ಟಿಗೆ ನಾವು ಅದರಲ್ಲಿ ತುಂಬಿ ತುರುಗು ಆಗ್ತಾ ಇರಬೇಕು ಅನ್ನುವ ಮಾತನ್ನು ಹೇಳ್ತಾರೆ. ಇನ್ನೊಂದಿದೆಯಾ? ಆಯ್ತಾ, ಮಾಡ್ತೀರಾ? ಏನು ನಗರಪ್ಪ? ಅಯ್ಯೋ ನಿಮ್ಗೇನು ಗೊತ್ತು ಸರ್, ನಮ್ಮ ಮನೆಗೆ ಹೋಗ್ಬಿಟ್ಟು ಒಬ್ಬೊಬ್ರು ನೋಡಿದ್ರೆ, ಆದ್ರೆ ಮನೇಲಿರೋರು ಹಾಗೆ ಬಂದ ನೋಡು ಅವ್ರದ್ದೇ ತರ. ಅದರಿಂದ ನಮ್ಮ ತೋಟದಲ್ಲಿ ಮುಳ್ಳೆ ಜಾಸ್ತಿ. ಅದಲ್ವ, ನಮ್ಗೇನಾಗಿದೆ, ಗುಲಾಬಿ ಗಿಡ ಬರಕ್ ಮುಂಚೆನೆ ಪಕ್ಕದಲ್ಲಿರೋ ಮುಳ್ಳು ಮೇಲೆ ಬನ್ನಿ, ಗುಲಾಬಿ ಬರಕ್ ಅವಕಾಶ ಇದೆ. ಅದ್ರ ನಗದೇನು, ಯಾರಾದ್ರೂ ನಗಣ ಅಂದ್ರೆ ಮೈ ಉರಿತಾ ಇದ್ರೆ ನಗಕ್ಕಾಗ ಹಾಗೇ ಇಲ್ಲ. ಅದಕ್ಕೋಸ್ಕರನೇ ಎಷ್ಟೊಂದು ನಮ್ಮ ಮನಸ್ಸನ್ನ ವ್ಯವಸಾಯ ಮಾಡ್ಕೋಬೇಕು, ನಿರುದ್ವಿಗ್ನ ಮಾಡ್ಕೋಬೇಕು. ಅದರ ಕಡೆಗೆ ಗಮನ ಕೊಡಿ, ನಿರುದ್ವಿಗ್ನ ಮನಃ ವ್ಯವಸಾಯಾತ್ಮಕ ಬುದ್ಧಿ. ಅಲ್ಲಿ ಯಾವುದೇ ಅತಿಕ್ರಮದ, ಮೋಸದ, ವಂಚನೆಯ ಜಾಲ ಇರೋದಿಲ್ಲ ಹೊರಗಡೆ. ಅವಾಗಲೇ ನೀವು ಬದುಕಿನ ಸೌಂದರ್ಯವನ್ನ ನೋಡೋದಕ್ಕೆ ಸಾಧ್ಯ, ನೋಡಿ ಅದನ್ನು ಸಂಪಾದಿಸಿ ಬೇರೆಯವರಿಗೂ ಕೊಡೋದಕ್ಕೆ ಸಾಧ್ಯ ಅನ್ನೋದು ಇವತ್ತಿನ ತತ್ವ. ಮುಂದಿನ ವಾರ ಇರುತ್ತಾ ಏನು ಈ ತೋಟದ ಅಂದದ ಬೆಳವಣಿಗೆ ಇರುತ್ತೆ? ಹಾಗಾಗಿ ಇವಾಗ ಮಂಗಳಾಚರಣೆ ಮಾಡುದು.